ಪೂಜಾರವರೇ ಒಂದ್ ನಿಮಿಷ ದಯಮಾಡಿ ಕೇಳಿ. ನಾನೇನಂತೀನಂದ್ರೆ ಕೆಲವು ನಿಯಮಗಳಿರ್ತಾವ, ಉತ್ತರ ಬೇಗನೆ ಕೊಡಿಸುವಂತ ಕೆಲಸವನ್ನು ಮಾಡುದು. ನಾನು ವಿನಂತಿ ನಿಮ್ಮ ಹತ್ರ, ನಾನು ಪೀಠದ ಹತ್ರ ವಿನಂತಿ ಮಾಡುದು ಇಷ್ಟೇ. ಇದೊಂದು ಗಂಭೀರವಾದಂತ ವಿಚಾರ. ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಸರ್ಕಾರ ಕೊಟ್ಟಿರೋದನ್ನ ವಾಪಸ್ ತಕೊಳ್ತಾ ಇದ್ದಾರೆ. ಸರ್ಕಾರ ಹಣ ಪಾವತಿ, ನಾವು ಹಿಂದೆ ಹಣ ಪಾವತಿ ಮಾಡಿ ಪದ್ಧತಿ ಅಲ್ಲ. ಇದು ನಿಮ್ದು ಪದ್ಧತಿ ಅಲ್ಲ. ತಾವು ಹೇಳಿದನ್ನೇ ಕೇಳಬೇಕು. ಅವ್ರು ಕೇಳಬೇಕು, ಸಭಾಧಿಕಾರಿ ಕೇಳಬೇಕು. ಏನ್ ಮಾತಾಡಿದ್ರೆ ನೋಡಿ, ನಾ ಹೇಳ್ತೀನಿ ಬೇರೆ ಈ ತರ ಕೇಳ್ಬಾರ್ದಂತೀರಾ. ನೀವು ನಿಮ್ ನೀವು ತಿಳ್ಕೊಬೇಕು. ಸಭಾನಾಯಕರಿದ್ದಂಥವ್ರು, ನೀವು ಅಪೋಸಿಷನ್ ಲೀಡರ್ ಇದ್ದಂಥವ್ರು, ಏನು ನಿಯಮಗಳಿದಾವ ತಿಳ್ಕೊಬೇಕು. ಈ ನಿಯಮವನ್ನು ಬಿಟ್ಟು ಬೇಕು ಬೇಕಾದ್ರೆ ಉತ್ತರ ಯಾವಾಗ ಕೊಡ್ತೀನಿ ಅಂತ ಹೇಳ್ತೀನಿ. ಪಾಲಿಸ್ತೇವೆ, ಗೌರವಿಸ್ತೇವೆ. ನಾವು ಮಧ್ಯಾಹ್ನ ಉತ್ತರ ಕೊಡಿಸಿ ಅಂತ ಇನ್ನು ಕೊಟ್ಟಿಲ್ಲ. ನೀವು ಆರ್ತಿ ನಿನ್ನೆ ಉತ್ತರ ಕೊಡ ಸಂಪ್ರದಾಯ ನಮಗೆ ಜವಾಬ್ದಾರಿ. ನಾನು ನಿಮ್ದೇ ಜವಾಬ್ದಾರಿ. ಅಲ್ಲ, ನಾನು ಉತ್ತರ ನಾವು ಪೀಠಕ್ಕೆ ಮನವರಿಕೆ ಮಾಡ್ತಾ ಇದ್ದೇವೆ ಸಭಾಪತಿ ಅವರೇ. ಇದು 35 ಎಕರೆ ಭೂಮಿ ಕಾರ್ಯಕಲಾಪ ಮೂರು ದಿನ ಒಳಗಡೆ ಕೊಡ್ಬೇಕಂತಿದೆ. ಮೂರು ದಿನ ಒಳಗೆ ಕೊಡ್ಬೇಕಂತ ಸರ್ಕಾರ ಕೊಡ್ಬೇಕು. ಸಭಾಪತಿಗಳು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ, ಸದನ ಮುಗಿಯೋದ್ರೊಳಗೆ ಕೊಡಬೇಕು ಅಂತೇಳಿ. ನಾನು ಈಗಾಗಲೇ ಆಶ್ವಾಸನೆ ಮಾಡಿದೆ. ಅವ್ರು ಹೇಳಿದಂತೆ ನಾವು ಸದನ ಮುಗಿಯೋದಿಲ್ಲ ಹೇಳಿ. ನೋಡಿ ಅವರೇ, ಸಭಾನಾಯಕರೇ, ಬುಧವಾರದೊಳಗೆ ಉತ್ತರ ಕೊಡಿಸ್ಬೇಕು. ಬುಧವಾರದೊಳಗೆ ಕೇಳಿ ಚಂದಂಗೆ. ಸನ್ಮಾನ್ಯ ಸಭಾಪತಿಗಳೇ, ಮಾರ್ಚ್ 2023 ನಡೆದ ದ್ವಿತೀಯ PUC ಪ್ರಾಯೋಗಿಕ ವಾರ್ಷಿಕ ಪೂರಕ ಪರೀಕ್ಷೆಗಳು ಹಾಗೂ ಮೌಲ್ಯಮಾಪನ ಮತ್ತು ಪರೀಕ್ಷಾ ಕಾರ್ಯಗಳಲ್ಲಿ ಕಾರ್ಯನಿರ್ವಹಿಸಿದ ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಇದುವರೆಗೂ ದಿನಭತ್ಯ, ಪ್ರಯಾಣ ಭತ್ಯ, ಮೌಲ್ಯಮಾಪನ ಸಂಭಾವನೆ ಹಾಗೂ ಇತರೆ ಭತ್ಯಗಳನ್ನು ಪಾವತಿಸದೇ ಇರುವುದು ಶೋಚನೀಯ ಸಂಗತಿ. ವಿದ್ಯಾರ್ಥಿಗಳ ಶುಲ್ಕದಿಂದಲೇ ಸದರಿ ವೆಚ್ಚವನ್ನು ಭರಿಸಲಾಗುತ್ತಿದೆ. ಸದರಿ ಕಾರ್ಯಕ್ಕೆ ಹಣಕಾಸಿನ ತೊಂದರೆ ಇರುವುದಿಲ್ಲ. ಪ್ರತಿ ವರ್ಷ ನಿಗದಿತ ಸಮಯದಲ್ಲಿ ಪರೀಕ್ಷೆ ಮೌಲ್ಯಮಾಪನ ಕಾರ್ಯಗಳು ನಡೆಯುವುದು, ಭತ್ಯಗಳನ್ನು ನೀಡುವುದು ಕಡ್ಡಾಯವಾಗಿದ್ದರೂ ಭತ್ಯಗಳನ್ನು ಪಾವತಿಸುವಲ್ಲಿ ತೀರಾ ವಿಳಂಬ ಉಂಟು ಮಾಡುತ್ತಿರುವ ಅಧಿಕಾರಿಗಳ ನಡವಳಿಕೆಯನ್ನು ಖಂಡಿಸುತ್ತೇನೆ.
ಮೌಲ್ಯಮಾಪನ ಸಂಭಾವನೆ ಹಾಗೂ ಪಥ್ಯ ಪಾವತಿಸುವಲ್ಲಿ ಸರ್ ಗುರುಗಳೆ ಮೌಲ್ಯಮಾಪನ ಸಂಭಾವನೆ ಹಾಗೂ ಪಥ್ಯ ಪಾವತಿಸುವಲ್ಲಿ ವಿಳಂಬ ಮಾಡುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಬಾಕಿ ಇರುವ ಸಂಭಾವನೆ ಹಾಗೂ ಇತರ ಪಥ್ಯಗಳನ್ನು ಕೂಡಲೇ ಬಿಡುಗಡೆಗೊಳಿಸುವಂತೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಲ್ಲಿ ಕೋರುತ್ತೇನೆ. ಸಭಾಪತಿಗಳೇ ಸಂಬಂಧಪಟ್ಟಿರುವ ಸಚಿವರಲ್ಲೆಲ್ಲ ಉತ್ತರ ರವಿಕುಮಾರ್ ನಿಯಮ ಒಂದ್ ಕಡೆ ಹೇಳ್ತೀವಿ, ಇನ್ನೊಂದ್ ಕಡೆ ಸದಸ್ಯರ ಅನುಕೂಲ ಅಂತ ಹೇಳ್ತೀರಿ. 330 ಎ ಪ್ರಕಾರ ಮೂರು ಪ್ರಸ್ತಾವ ಮೇಲೆ ನೀವು ತಾಣಂಗಿಲ್ವಲ್ಲ. ನೋಡಿ ಒಂದು ನಿಮಿಷ ಹೇಳ್ತೀನಿ. 330 ಎ ಪ್ರಕಾರ ಮೂರೇ ತಗೊಳ್ಬೇಕು. ಮೂರು ತಗೋಬೇಕು. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ. ಮೂರು ತಗೊಳ್ಬೇಕು. ಸಭಾಪತಿ ಅಧಿಕಾರದಿಂದ ಇವತ್ತು ಕ್ವಶನ್ ಬರ್ಸಿಲ್ಲ, ಎಲ್ಲ ಮೆಂಬರ್ಗೆ ಅವ್ರವ್ರಿಗೆ ಮುಟ್ಲಿ ಅನ್ನುವಂಥ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ತಗೊಂಡೀನಿ. ಮತ್ತು ಅದನ್ನು ದುರುಪಯೋಗ ಮಾಡ್ಕೋತೀವಿ ಅಂದ್ರೆ ನಾಳೆಯಿಂದ ಹಂಗೆ ಮಾಡ್ತೀನಿ ನಾನು. ಯಾಕಂತಂದ್ರೆ ಅಲ್ಲಲ್ಲ, ಕಾನೂನು ಗೊತ್ತಿದೆ, ಮೂರನ್ನ ತಗೊಳ್ಬೇಕಂತೇಳಿ ನಮ್ಮ ಅಧಿಕಾರಿಗಳು ಮೂರ ತಗೋಬೇಕಂತ ಹೇಳಿದರು. ನಾನು ಮಾಡಿದೆ, ಕ್ವಶನ್ ಅವರ್ಸಿಲ್ಲ. ಅಷ್ಟು ಮೆಂಬರ್ಗಳಿಗೆ ಒಂದು ಸ್ವಲ್ಪ ಚಾನ್ಸ್ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ತಗೊಂಡಿದ್ದೆ. ಅದು ಸಭಾಪತಿಗೆ ಅಧಿಕಾರ ಇದೆ, ಆ ಅಧಿಕಾರನ ತಗೊಂಡೀನಿ. ಮತ್ತೆ ಎಲ್ಲರಿಗೂ ಒಂದು ನ್ಯಾಯ ದೊರಲಿ ಅಂತ ಮಾಡಿದೀನಿ. ನಂದ ತಪ್ಪು ಅಂದ್ರೆ ನೆಕ್ಸ್ಟ್ ಟೈಮ್ ಮೂರು ತಗೋತೀನಿ. ತಪ್ಪು ಅಂತ ನಾನು ಹೇಳಿಲ್ಲ. ಅಲ್ಲ ಮತ್ತೆ ಏನ್ ಹೌದು, ಈಗ ನಿಯಮದ ಪ್ರಕಾರ ಹೋಗ್ಬೇಕಲ್ಲ, ನಿಯಮದ ಪ್ರಕಾರ ಹೋಗ್ಬೇಕಲ್ಲ ಸದನ. ಮತ್ತೆ ನಿಯಮ ಗೊತ್ತಿದ್ದವ್ರ ನಿಯಮ ಮುರಿತೇವ, ನಾ ಏನ್ ಮಾಡಕಾಗತ್ತೆ. ಸರಿ ರವಿಕುಮಾರ್. ಸಭಾಪತಿಗಳ ಅವಕಾಶಕ್ಕೆ ವಂದನೆಗಳು. ರಾಜ್ಯ ಸರ್ಕಾರವು ಮಂಡಿಸಿರುವ ನೂತನ ಆಯವ್ಯಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೇವಲ 237 ಕೋಟಿ ರೂಪಾಯಿ ಅನುದಾನ ಮೀಸಲಿರಿಸಿರುವ ಮೂಲಕ ಈ ಇಲಾಖೆಯನ್ನು ಸಂಪೂರ್ಣ ಕಡೆಗಣಿಸಿರುವುದಕ್ಕೆ ನಾಡಿನ ಸಾಂಸ್ಕೃತಿಕ ವಲಯ ತೀವ್ರ ಅಸಮಾಧಾನಗೊಂಡಿದೆ. ನಾಡಿನ ಸಂಸ್ಕೃತಿ ಮತ್ತು ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ರಾಜ್ಯಾದ್ಯಂತ ಕಾರ್ಯನಿರ್ವಹಿಸಬೇಕಾಗಿದೆ. ಸರ್ಕಾರ ನಿಗದಿಪಡಿಸಿರುವ ಅನುದಾನದಲ್ಲಿ ಅರ್ಧದಷ್ಟು ವೇತನ ಹಾಗೂ ಸಾರಿಗೆ ವೆಚ್ಚಕ್ಕೆ ಬಳಕೆಯಾಗಲಿದೆ. ಉಳಿದ ಅನುದಾನದಲ್ಲಿ ಇಲಾಖೆಯ ಕಾರ್ಯನಿರ್ವಹಣೆ ಹಾಗೂ ಪ್ರಮುಖ ಕಾರ್ಯಕ್ರಮಗಳ ಜಾರಿಗೆ ಹಣದ ಕೊರತೆ ಉಂಟಾಗಲಿದೆ. ಇಲಾಖೆಯು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ ಮತ್ತು ಕುವೆಂಪು ಭಾಷಾ ಭಾರತಿ ಸೇರಿ ಕೆಲವು ಪ್ರಾಧಿಕಾರಗಳು ಮತ್ತು ಕರ್ನಾಟಕ ಸಾಹಿತ್ಯ ನಾಟಕ, ಸಂಗೀತ, ನೃತ್ಯ, ಜಾನಪದ, ಶಿಲ್ಪಕಲಾ, ತುಳು, ಲಲಿತಕಲಾ, ಯಕ್ಷಗಾನ, ಅರೆಭಾಷೆ, ಕೊಂಕಣಿ ಸಾಹಿತ್ಯ, ಕೊಡವ, ಬ್ಯಾರಿ, ಬಯಲಾಟ, ಲಂಬಾಣಿ ಭಾಷಾ ಸೇರಿ 14 ಅಕಾಡೆಮಿಗಳು, 24 ಪ್ರತಿಷ್ಠಾನಗಳು, 6 ರಂಗಾಯಣಗಳು ಹಾಗೂ 2 ಸಂಶೋಧನಾ ಕೇಂದ್ರಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊಂದಿದೆ. ಇದಲ್ಲದೆ ಕನ್ನಡ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಇಲಾಖೆಯಿಂದ ಹಲವಾರು ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. 32 ಜಯಂತಿಗಳನ್ನು ನಡೆಸಲಾಗುತ್ತಿದೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಡೆಸಲು ಸದರಿ ಇಲಾಖೆಗೆ ಹೆಚ್ಚಿನ ಅನುದಾನ ಅಗತ್ಯವಿದೆ. ಸರ್ಕಾರವು ಕೇವಲ 237 ಕೋಟಿ ರು ಅನುದಾನ ಮೀಸಲಿರಿಸಿದೆ. ಇದರಲ್ಲಿ 120 ರಿಂದ 130 ಕೋಟಿ ರು ಸಿಬ್ಬಂದಿ ವೇತನ ಮತ್ತು ಸಾರಿಗೆ ವೆಚ್ಚಕ್ಕೆ ಖರ್ಚಾಗಲಿದೆ. ಆದ್ದರಿಂದ ರಾಜ್ಯ ಸರ್ಕಾರವು ಮೀಸಲಿರಿಸಿರುವ ಅನುದಾನ ಯಾವುದಕ್ಕೂ ಸಾಕಾಗುವುದಿಲ್ಲ. ಆದ್ದರಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಇನ್ನೂ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ನಾಡು ನುಡಿ ಭಾಷೆ ಸಾಹಿತ್ಯ ಸಂಪ್ರದಾಯ ಮತ್ತು ರಕ್ಷಣೆಗೆ ಮುಂದಾಗಬೇಕೆಂದು ನಾನು ನಿಯಮ 330A ಅಡಿಯಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಮಾನ್ಯ ಸಭಾಪತಿಗಳೇ ಸಂಬಂಧಪಟ್ಟಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರ ಒದಗಿಸಲಾಗುವುದು. ಶರ್ವಣ್ ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ಈ ಬೆಂಗಳೂರಿನ ಇತ್ತೀಚೆಗೆ ನಡೆದಿರತಕ್ಕಂಥ ಅನೇಕ ಪೊಲೀಸ್ ಠಾಣೆಯಲ್ಲಿ ಚಿನ್ನದ ರಿಕವರಿ ಮಾಡುವ ನೆಪದಲ್ಲಿ ಪೊಲೀಸರು ಅವರಿಗೆ ಕಿರುಕುಳ ನೀಡುತ್ತಾ ಬಂದಿರ್ತಾರೆ ಹಾಗೂ ಅವರ ಮನೆಯವರಿಗೂ ಬೆದರಿಸುತ್ತಿದ್ದಾರೆ. ಇಂಥ ಘಟನೆಗಳು ತುಂಬ ಅಮಾನವೀಯ ಘಟನೆಗಳು ನಡೀತಾ ಇರತಕ್ಕಂಥದ್ದು ಪೊಲೀಸ್ನವರ ನಡವಳಿಕೆಯಿಂದ. ಎಲ್ಲೆಲ್ಲ ಓದ್ಕೋತ ಹೊಂಟ್ರೆ ಓದಿದ್ದು
ಇದೇ ಓದಿದೆ ಸಭಾಪತಿಗಳೇ ಸೇಮ್ ನಾನು ಕರೆದಿದ್ದು ನಾನು ಕರೆದಿದ್ದು 330 ಎರಡು ಎರಡು ಒಂದೇ ಈ ಕೆಳಕಂಡೆ ಸಾರ್ವಜನಿಕ ಮಹೋತ್ಸವ ವಿಷಯವನ್ನು ಇಂದು ದಿನಾಂಕ 17/7/23 ನಿಯಮ 33A ಅಡಿಯಲ್ಲಿ ಸದನದಲ್ಲಿ ಪ್ರಸ್ತಾವನೆ ಮಾಡಲು ಬಯಸುತ್ತೇನೆ. ನಗರೋತ್ಥಾನ ಯೋಜನೆಯಡಿ BBMP ನಗರದ ಫ್ರೀಡಂ ಪಾರ್ಕ್ ಬಳಿ ಬಹುಮಾಡಿ ವಾಹನ ಸಂಕೀರ್ಣ ನಿರ್ವಹಣ ಕಾಮಗಾರಿಯನ್ನು ಹೃದಯ ಹೈದರಾಬಾದ್ ಕಂಪನಿಗಳು 14/6/2015 24 ತಿಂಗಳ ಒಳಗಾಗಿ ಪೂರ್ಣಗೊಳಿಸುವ ಗಡುವು ನೀಡಿ ಕಾರ್ಯದರ್ಶಿಗೆ ನೀಡಲಾಗಿತ್ತು. ಇಲ್ಲಿಗೆ 8 ವರ್ಷಗಳ ಕಳೆದಿದೆ. 8 ವರ್ಷದ ಅವಧಿಯಲ್ಲಿ 2017-2020 5 ಬಾರಿ ದಂಡರಹಿತವಾಗಿ ಕಾಮಗಾರಿ ನಿರ್ವಹಿಸಲು ಅನುಮತಿ ನೀಡಲಾಗಿತ್ತು. ನಂತರ 1/1/2023 2/31/2021 1/18 crore ಮತ್ತು 23/12/2021 57 crore ದಂಡವನ್ನು AEE AEW ಮತ್ತು EE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿಫಾರಸಿದ ಆಧಾರದ ಮೇಲೆ ಕಂಪನಿಗೆ ದಂಡ ವಿಧಿಸಿ 19 ಮತ್ತು 20ನೇ ಬಿಲ್ನಲ್ಲಿ 6 crore ಕಡಿತ ಮಾಡಲು ಸೂಚಿಸಲಾಗಿತ್ತು. ಆದರೆ ಯೋಜನೆ ವಿಭಾಗದ ಮತ್ತು ಇಂಜಿನಿಯರ್ ದಂಡ ಮನ್ನಾ ಮಾಡುವ ಅಧಿಕಾರವಿಲ್ಲದಿದ್ದರೂ ಸಹ ಗುತ್ತಿಗೆಗೆ ನಿಯಮದಂತೆ ದಂಡ ವಿಧಿಸಲಿಲ್ಲದೆಂದು ಹಿಂದಿನ ಆದೇಶ ರದ್ದುಪಡಿಸಿ 25 ಲಕ್ಷ ಕಡಿತ ಮಾಡಿ ಉಳಿದ ಮೊತ್ತವನ್ನು ಪಾವತಿಸಲು ಕ್ರಮ ವಹಿಸಲು ಹೊಸದಾಗಿ ಆದೇಶಿಸುತ್ತಿರುತ್ತಾರೆ. ನಿಯಮವನ್ನು ಉಲ್ಲಂಘಿಸಿರುವುದು ನಷ್ಟವಾಗಿ ಕಾಣುತ್ತದೆ. ಕಾಮಗಾರಿ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಗುತ್ತಿಗೆದಾರರ ಮೇಲೆ ಏಕೆ ಮಮಕಾರವನ್ನು ತೋರುತ್ತಿದ್ದಾರೆ? ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಟ್ಟು ಪಾಲಿಕೆಯ ನಷ್ಟಕ್ಕೆ ಕಾರಣದಿಂದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ದಂಡ ವಸೂಲಿ ಮಾಡಲು ಸರ್ಕಾರ ಕಟ್ಟುನಿಟ್ಟಿನ ಆದೇಶ ನೀಡಬೇಕೆಂದು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಆಗ್ರಹಿಸುತ್ತೇನೆ. ಈ ವಿಷಯದ ಬಗ್ಗೆ ದಿನಾಂಕ 14/7/23 ವಿಜಯವಾಣಿ ದಿನಪತ್ರಿಕೆ ಪ್ರಕಟಗೊಂಡು ವರದಿಯನ್ನು ಲಗ್ಗಿಸುತ್ತಿದ್ದೇವೆ. ಈ ಸಾರ್ವಜನಿಕ ಮಹತ್ವ ವಿಷಯವನ್ನು ನಿಯಮ 330 ಅಡಿಯಲ್ಲಿ ಸದನದಲ್ಲಿ ಪ್ರಸ್ತಾಪಿಸುತ್ತೇನೆ. ಸಭಾಪತಿಗಳೇ, ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಉತ್ತರ ಕೊಡಿಸಲಾಗುವುದು. ಒಂದೇ ಒಂದು ತಮ್ಮಲ್ಲಿ ವಿನಂತಿ, 0 ಅವರದು ಆಗ್ಲೇ 2 ವಾರ ಆಗಿದೆ. ಹೇಳಿದೀನಿ, 2 ವಾರ ಆಗಿದೆ, ಅವ್ರು 2 ದಿವಸದಲ್ಲಿ ಕೊಡಿಸ್ತೀನಿ ಅಂದ್ರೆ ಇಷ್ಟವರೆಗೂ ಉತ್ತರ ಬಂದಿಲ್ಲ. ಶುಕ್ರವಾರ ಎಲ್ಲವನ್ನ ಕೊಡಿಸ್ಬೇಕಂತ ಆಗ್ಲೇ ಹೇಳಿನ ಸರ್ಕಾರಕ್ಕೆ. ಯಾವುದೇ ಪರಿಸ್ಥಿತಿಯಲ್ಲಿ ಏನು 0 ಪರಿಸ್ಥಿತಿ ಎಲ್ಲ ಶುಕ್ರವಾರದೊಳಗೆ ಕೊಡ್ಲೇಬೇಕು ಅನ್ನೋದು ಕಡ್ಡಾಯವಾಗಿ ಸಭಾ ನಾಯಕರಿಗೆ ಹೇಳಿ ಕೊಡಿಸ್ತೀನಿ. ತಿಪ್ಪೇಸ್ವಾಮಿ. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. 1964 ಕರ್ನಾಟಕ ಭೂ ಕಂದಾಯ ಕಾಯ್ದೆ ತಿದ್ದುಪಡಿ ಅನ್ವಯ ಸರ್ಕಾರಿ ಕಂದಾಯ ಪ್ರದೇಶದಲ್ಲಿ ಭೂ ಮುಂಜಾರಾತಿಗೆ ಅವಕಾಶ ಇದ್ದು 1991, 1998 ಮತ್ತು 2017ರಲ್ಲಿ ಬಕರ್ಕು ಸಾಗುವಳಿ ಮುಂಜಾರಿ ಕುರಿತಂತೆ ಕ್ರಮವಾಗಿ ಫಾರಂ 50, 53 ಮತ್ತು 57ರಲ್ಲಿ ಸಾಗುವಳಿ ಅರ್ಜಿ ಸ್ವೀಕರಿಸಿದೆ. ಅಕ್ರಮ ಸಕ್ರಮ ಯೋಜನೆ ನಿವೇಶನ ಮುಂಜಾರಿಗಾಗಿ 2002, 2014 ಮತ್ತು 2022ರಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ 94 CC ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 94 CC ಅರ್ಜಿಗಳನ್ನು ಸ್ವೀಕರಿಸಲಾಗಿತ್ತು. ಫಾರ್ಮ್ 50ರಡಿಯಲ್ಲಿ ವಿಶೇಷ ಹಕ್ಕು ಪ್ರದೇಶದಲ್ಲಿ ಅವಕಾಶ ಇತ್ತು. 1998ರಿಂದ 2008ರವರೆಗೆ ವಿಶೇಷ ಹಕ್ಕು ಉಳ್ಳ ಪ್ರದೇಶದಲ್ಲಿ ಭೂ ಮಂಜೂರಾತಿ ಮಾಡಲಾಗಿದೆ. ಆದರೆ 2010ರ ಮೇ 3ರಂದು ಅನ್ವಯ ಕಂದಾಯ ಇಲಾಖೆಯ ಕಾರ್ಯದರ್ಶಿ ತಾತ್ಕಾಲಿಕ ಸುತ್ತುವಳಿ ಆದೇಶದ ಅನ್ವಯ ಗೋಮಾಳ ಹೊರತುಪಡಿಸಿ ವಿಶೇಷ ಹಕ್ಕುಳ ಪ್ರದೇಶ ಜಮೀನು ಮುಂಜಾರಾತಿಗೆ ನಿರ್ಬಂಧ ಹೇರಲಾಗಿದೆ. ಅಂದಿನಿಂದ ಇದುವರೆಗೆ ಈ ನಿರ್ಬಂಧ ಅನುಷ್ಠಾನದಲ್ಲಿದೆ. ಇದರಿಂದಾಗಿ ರೈತರ ವಿಶೇಷಣಕ್ಕಿನ ವ್ಯಾಪ್ತಿ ವರ್ಗೀಕೃತ ಕಂದಾಯ ಭೂ ಮುಂಜಾರಾತಿ ಸ್ಥಗಿತಗೊಂಡಿದೆ. ಕಂದಾಯ ಭೂ ಪ್ರದೇಶ ಈವರೆಗೆ ವಿಭಜನೆಗೊಳ್ಳದ ಕಾರಣ ಭೂ ಮಂಜೂರು ಸಾಧ್ಯವಿಲ್ಲ ಎಂದು ಕಂದಾಯ ಇಲಾಖೆ ವಾದಿಸುತ್ತಿದೆ. ಸರ್ಕಾರದ
ವಿಭಿನ್ನ ವಿಭಿನ್ನ ಧೋರಣೆ ಮತ್ತು ಭೂಮಿಜಲತೆಗೆ ತೊಡಕ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿರುವುದರಿಂದ ಅಕ್ರಮ ಸಕ್ರಮ ತಡೆಯಲಿ ಅರ್ಜಿ ಸಲ್ಲಿಸಿ ಅರ್ಜಿದಾರರು ಹಲವಾರು ವರ್ಷಗಳಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಈ ವಿಷಯದ ಬಗ್ಗೆ ವಿಜಯ ತರಗತಿ ಪತ್ರಿಕೆಯಲ್ಲಿ ಪ್ರಕಟಗೊಂಡ ವರದಿಯನ್ನು ಲಗತ್ತಿಸಿರುತ್ತೇನೆ. ಈ ಸಾರ್ವಜನಿಕ ಮಹತ್ವದ ವಿಷಯವನ್ನು ನಿಯಮ 335 ಅಡಿಯಲ್ಲಿ ಸದನದಲ್ಲಿ ಪ್ರತಾಪಿಸುತ್ತಿದ್ದೇನೆ. ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗುವ ವರದಿಯನ್ನು ತಡೆ ಇದು ಉತ್ತರ. ಮಾನ್ಯ ಸಭಾಪತಿಯವರೇ, ಮಾನ್ಯ ಶಾಸಕರುಗಳಾದ ಡಿ ಎಸ್ ಅರುಣ್ ಹಾಗೂ ಎನ್ ರವಿಕುಮಾರ್ ಅವರುಗಳ ದಿನಾಂಕ 13/7/2023 ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ಸೂಚನೆಗಳಿಗೆ ಸಂಬಂಧಿಸಿದ ಉತ್ತರಗಳನ್ನು ಸದನಕ್ಕೆ ಒಪ್ಪಿಸಿದೆ. 15ನೇ ವಿಧಾನಸಭೆಯ 20-21 ಸಾಲಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ 12ನೇ ವಿಶೇಷ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಗಮನ ಸೂಚನೆ ಪ್ರಕಾಶ್ ಶುಕೇರಿ, ನೀವು ಶುರು ಮಾಡಿ ಹೇಳ್ತೀನ. ವಿಷಯ ಇರೋದ್ರಿಂದ ನಾನು ಸಭಾಪತಿಗಳಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಶುಕ್ರವಾರ ಇದು ಬಂದಿತ್ತು, ಆವಾಗ ಅವರು ಸೋಮವಾರ ದಿವಸ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಅವರು ಅವರೇ ಉತ್ತರ ಕೊಡ್ಬೇಕಾದ್ರೆ ಬಂದು ಸಮಾಜ ಕಲ್ಯಾಣ. ಧನ್ಯವಾದಗಳು ಸಭಾಪತಿಗಳೇ. ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಬೆಳೆಗೆ ಸಂಬಂಧಪಟ್ಟಂತೆ ನಿಗದಿತ ಮಳೆಯ ಪ್ರಮಾಣದ ಆಗದೆ ಇರುವುದರಿಂದ ರಾಜ್ಯದಲ್ಲಿ ಮಳೆ ಆಶ್ರಿತ ಬಿತ್ತನೆ ಪ್ರಮಾಣ ಕಡಿಮೆಯಾಗಿದ್ದು ವಿಶೇಷವಾಗಿ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮುಂಗಾರು ಬೆಳೆಯನ್ನು ಬಿತ್ತನೆ ಮಾಡಿರುವುದಿಲ್ಲ. ಈ ವಿಷಯವನ್ನು ಮಾನ್ಯ ಕೃಷಿ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಮಳೆ ಆಶ್ರಿತ ಪ್ರದೇಶದಲ್ಲಿ ಮಳೆ ಆಗದೇ ಇರುವ ಕಾರಣ ರೈತರಿಗೆ ನೀಡುವ ಪ್ರಯೋಜನಗಳೇನು? ರೈತರಿಗೆ ಮುಂಗಾರು ಬೆಳೆಗೆ ಸಂಬಂಧಪಟ್ಟ ಬೀಜಗಳ ಬದಲಾಗಿ ಹಿಂಗಾರು ಬೆಳೆಗೆ ಸಂಬಂಧಪಟ್ಟ ಬೀಜಗಳನ್ನು ವಿತರಿಸಲಾಗಿದೆಯೇ? ಬಿತ್ತನೆ ಬೀಜಕ್ಕೆ ಸಂಬಂಧಿಸಿದಂತೆ ಕಳೆದ 4 ವರ್ಷಗಳಲ್ಲಿ ಅಕ್ರಮವಾಗಿ ಕಳಪೆ ಬಿತ್ತನೆ ಬೀಜ ಮಾರಾಟದ 60 ಪ್ರಕರಣಗಳು ದಾಖಲಾಗಿದ್ದು ರಾಸಾಯನಿಕ ರಸಗೊಬ್ಬರ ಮಾರಾಟಕ್ಕೆ ಸಂಬಂಧಿಸಿದಂತೆ ಕಳೆದ 4 ವರ್ಷಗಳಲ್ಲಿ 26 ನಕಲಿ ಗಮನ ಸೆಳೆಯಬೇಕು. ಗಮನ ಗಮನ ಸೆಳೆಯುತ್ತೇನೆ ಅಂತ ಹೇಳಿ ಸಭಾಪತಿಗಳೇ. ಉತ್ತರ ಪೂರ್ಣ ಕೊಟ್ಟಿದ್ದೀವಿ, ಅವರು ನೋಡಿ ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ನಾನು ಅಲ್ಲ ಹೇಳಿ ಏನಾದರೂ ಹೇಳಿ. ಅವ್ರೇನು ಗೊತ್ತಾ, ಅವ್ರು ಕೊಟ್ಟಿರ್ತಕ್ಕಂಥದ್ದು ಮುಂಗಾರು ಬೆಳೆ ಬಿತ್ತನೆ ಮಾಡುವುದರಲ್ಲಿ ಗಮನ ಸೆಳೆದಿದ್ದಾರೆ. 2023 ಸಾಲಿನ ಕರ್ನಾಟಕ ಮುಂಗಾರು ಪ್ರದೇಶವು ಸುಮಾರು 10 ದಿನಗಳಷ್ಟು ತಡವಾಗಿ ಪ್ರವೇಶವಾಗಿದ್ದು ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ಮಳೆ ದಿನಾಂಕ 7/7/23 ವಾಡಿಕೆ ಮಳೆ 257 ಮಿಲಿಮೀಟರ್ ಆಗಬೇಕಾಗಿತ್ತು, ಅದನ್ನು 166 ಮಿಲಿಮೀಟರ್ ಆಗಿದೆ, 36ರಷ್ಟು ಕೊರತೆಯಾಗಿದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಬಾಗಲಕೋಟೆ, ಬಳ್ಳಾರಿ, ಬೀದರ್, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಗುಲ್ಬರ್ಗಾ, ಕೊಪ್ಪಳ, ರಾಯಚೂರು, ವಿಜಯಪುರ, ವಿಜಯನಗರ ಹಾಗೂ ಯಾದಗಿರಿನಲ್ಲಿ 7/7/23 ವಾಡಿಕೆ ಮಳೆ 124 ಮಿಲಿಮೀಟರ್ ಆಗಬೇಕಾಗಿತ್ತು, 76 ಮಿಲಿಮೀಟರ್ ಆಗಿದೆ, 39% ಕೊರತೆಯಾಗಿದೆ. 23 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಕೃಷಿ ಬೆಳೆಗಳನ್ನು 82 ಲಕ್ಷ ಹೆಕ್ಟರ್ಸ್ ಬಿತ್ತನೆ ಗುರಿಯನ್ನು ಇಟ್ಕೊಂಡಿದ್ದು ಈಗ 26 ಲಕ್ಷ ಗುರಿ ಮುಟ್ಟಿದ್ದೀವಿ, ಅದರಲ್ಲಿ 33% ಬಿತ್ತನೆ ಆಗಿದೆ. ಕಳೆದ ಬಾರಿ ಈ ಟೈಮ್ಗೆ 43 ಆಗಿತ್ತು, ಅದಕ್ಕೆ 10% ಕಳೆದ ಬಾರಿಗೂ ಈ ಬಾರಿಗೂ ಹೋಲಿಕೆ ಮಾಡಿದಾಗ ಕಡಿಮೆ ಆಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಮುಂಗಾರು ಹಂಗಾಮಿಗೆ ಸುಮಾರು 37 ಲಕ್ಷ ಹೆಕ್ಟರ್ರಷ್ಟು ಮಳೆ ಆಶ್ರಿತ ಆಗಬೇಕಾಗಿತ್ತು, 18 ಲಕ್ಷ 54 ಸಾವಿರ ಹೆಕ್ಟರ್ಸು ನೀರಾವರಿ ಪ್ರದೇಶದಲ್ಲಿ ಬಿತ್ತನೆ ಕೈಗೊಳ್ಳಲಾಗಿದೆ. 2023 ಸಾಲಿನಲ್ಲಿ ಮುಂಗಾರು ಹಂಗಾಮಿ ಸದರಿ ಜಿಲ್ಲೆಗಳಲ್ಲಿ 56 ಲಕ್ಷ ಹೆಕ್ಟರ್ರಷ್ಟು ಬಿತ್ತನೆ ಗುರಿ ಇದ್ದು ಈಗ 7/7/23 20 ಲಕ್ಷ ಹೆಕ್ಟರ್ ಆಗಿದೆ, 36% ಬಿತ್ತನೆ ಆಗಿರುತ್ತೆ. ಈ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಮುಸುಕಿನ ಜೋಳ, ತೊಗರಿ, ಹತ್ತಿ, ಕಬ್ಬು, ಹೆಸರು, ಉದ್ದು, ಭತ್ತ, ಸೂರ್ಯಕಾಂತಿ ಹಾಗೂ ಶೇಂಗಾ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಮೇಡಮ್, ಸಭಾಪತಿಗಳೇ, ಈಗ
ಪ್ರಕರಣಗಳು ದಾಖಲಾಗಿ ಇದ್ರ ಬಗ್ಗೆ ವಿವರಣೆ ಏನು ನೀಡಿಲ್ಲ. ಮೊದಲನೇದು, ಎರಡನೇದು ರಾಸಾಯನಿಕ ರಸಗೊಬ್ಬರ ಮಾರಾಟಕ್ಕೆ ಸಂಬಂಧಿಸಿದ ಕಳೆದ 4 ವರ್ಷಗಳ 26 ನಕಲಿ ರಸಗೊಬ್ಬರಗಳ ಮಾದರಿ ಸಂಬಂಧಿಸಿದ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಾಗಿದೆ. ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಇಲ್ಲ. ಮತ್ತು ಕಳಪೆ ಬೀಜ ನಷ್ಟದ ಯಾವ ರೀತಿ ತುಂಬಿಕೊಡಲಾಗ್ತದೆ ರೈತರಿಗೆ, ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಇಲ್ಲ. ಮತ್ತು ಮುಂಗಾರು ಬೆಳೆಗೆ ಸಂಬಂಧಪಟ್ಟಂತಹ ರಸಗೊಬ್ಬರ ಬೀಜಗಳು ಬದಲಾಯಿಸಲಾಗುತ್ತಿದೆ. ಬದಲಾಯಿಸುವಾಗ ದಲ್ಲಾಳಿಗಳು ವರ್ತಕರು ತೋರುವ ಕಮಿಷನ್ಗಳೊಂದಿಗೆ ಕಡಿವಾಣ ಹೇಗೆ ಆಗ್ತದಂತ ಈ ಒಂದು ಪ್ರಶ್ನೆಗಳಿಗೆ ನೀವು ನನ್ನ ಸಮಂಜಸವಾದಂತ ಉತ್ತರ ದೊರಕಿಲ್ಲ ಸಭಾಪತಿಗಳೇ. ಮಾನ್ಯ ಸಭಾಪತಿಗಳೇ, ಇವ್ರು ಹೇಳಿದಂತ ಈಗ ಯಾವುದೇ ಕ್ವಶನ್ ಅದ್ರ ಕೇಳಿಲ್ಲ. ಗಮನ ಸೆಳೆಯುವ ಸೂಚನೆಯಲ್ಲಿ ಮಳೆ ಬಿತ್ತನೆ ಆಗಿರ್ತಕ್ಕಂಥದ್ದು ಮಾತ್ರ ಕೇಳಿದ್ದಾರೆ. ಮತ್ತು ನಾವು ಯಾವ್ಯಾವುದು ನೀವು ಬಿತ್ತನೆ ಬೀಜ ಗೊಬ್ಬರದ ಬಗ್ಗೆ ತನಿಖೆ ಆ ಕ್ರಮ ಅದ್ರ ಬಗ್ಗೆ ನೀವು ಕೇಳಿಲ್ಲ. ಆದರೂ ಸಹ ನೀವು ಈಗಾಗಲೇ ಕೇಸನ್ನ ದಾಖಲೆ ಮಾಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಒಂದೆರಡು ಗದಗ ಜಿಲ್ಲೆನಾಗಿರ್ತಕ್ಕಂಥದ್ದು ಕ್ರಿಮಿನಲ್ ಕೇಸ್ ಹಾಕಿದ್ದೀವಿ. ಅವ್ರ ಗಮನಕ್ಕೆ ಯಾವ್ದಾರ ಬಂದಿದ್ರು ಅದೇ ಹೇಳಿದ್ರು ಸಹ ಲೈಸೆನ್ಸನ್ನ ರದ್ದು ಮಾಡ್ತೀವಿ, ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಯಾವುದೇ ಸದ್ಯದಲ್ಲಿ ಪ್ರಕರಣ ಆ ಥರದ್ದು ಬಂದಿಲ್ಲ. ನಾವು ಮೊದಲಿಂದನೂ ಅದಕ್ಕೆ ವಿಜಿಲೆನ್ಸ್ ಇದೆ. ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವುದೇ ಕಳಪೆ ಬೀಜ ಮಾರಿದ್ರು, ಕಳಪೆ ಔಷಧಿ ಮಾರಿದ್ರು, ಅಥವಾ ಯಾವುದೇ ಫರ್ಟಿಲೈಸರ್ಸ್ ಕಳಪೆ ಇದನ್ನು ವಿತರಣೆ ಮಾಡಿದ್ರು ಅದರ ಬಗ್ಗೆ ಸೂಕ್ತ ಕ್ರಮ ತಗೋತಾರೆ. ಧನ್ಯವಾದ. ಸುಬ್ಬಣ್ಣಾಕರ ಹೊಸ್ದಾಗಿ ಮಂತ್ರಿಗಳು ಬಂದ ಪರಿಚಯ ಮಾಡಿಕೊಡಿ ಅವ್ರದ್ದು. ಮಣ್ಣು ಇಲ್ಲ ಮಾಡಿಲ್ಲ, ಮಣ್ಣು ಹೆಂಗ ಹೋಗ್ಯಾರ ಅವ್ರು ಪರಿಚಯ ಮಾಡಿಲ್ಲ, ಹಂಗ ಹೋಗ್ಯಾರ ಬಂದವ್ರು. ಎಸ್ ಬಿ ಸಂಗ್ಳೂರ್ ಹೇಳಿ. ಸರ್ಕಾರ ಯಾಕೆ ಘೋಷಣೆ ಯಾಕೆ ಮಾಡಬಾರ್ದು? ದಯವಿಟ್ಟು ಸರ್ ಇಮಿಡಿಯೇಟ್ಲಿ ಬರ ಅಂತ ಘೋಷಣೆ ಮಾಡಿ. ಅಲ್ಲಿ ಅಲ್ಲಿ ಮಳೆ ಇಲ್ಲ, ಏನೂ ಇಲ್ಲ. ನೀವು ನೋಡ್ಬೋದು ಎಷ್ಟು ಮಳೆ ಬಂದಿದೆ ಏನಂತ. ಆ ಕಾರಣದಿಂದ ತಕ್ಷಣ ತಾವು ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಿರೋ ಮತ್ತೇನು ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ತಕ್ಷಣ ಆ ಭಾಗದಲ್ಲಿ ಬರ ಘೋಷಣೆ ಮಾಡಿ, ಆ ಬರಗಾಗಿ ಏನು ಕ್ರಮ ಕೈಗೊಳ್ಬೇಕು ದಯವಿಟ್ಟು ಅದನ್ನು ತೆಗೆದುಕೊಳ್ಳ್ರಿ ಪ್ಲೀಸ್. ಈಗ ಈಗ ಒಂದು 15 ಡೇಸ್ ಬ್ಯಾಕೇ ನಮ್ಮ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ, ಕ್ಯಾಬಿನೆಟ್ ಸಬ್ ಕಮಿಟಿ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಕಳೆದ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಪ್ರಾರಂಭ ಆಯಿತು. ಕಳೆದ 4 ದಿವಸದಿಂದ ಮಳೆ ನಿಂತಿದೆ. ಮತ್ತೊಂದು ಮೀಟಿಂಗ್ನ ನಾವು ಈ ವಾರದಲ್ಲಿ ಸಬ್ ಕಮಿಟಿ ಮೀಟಿಂಗ್ ಮಾಡ್ತೀವಿ. ಅದಕ್ಕೆ ಮಾನದಂಡಗಳಿದೆ. ಅದೆಲ್ಲ ಜಿಲ್ಲೆನಲ್ಲಿ ಎಷ್ಟು ಮಳೆ ಆಗಿದೆ ಎಷ್ಟು ಆಗಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ರಿಪೋರ್ಟ್ ಇದೆ. ತಕ್ಷಣ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕೋ ತಗೋತೀವಿ. ಸಭಾಪತಿಗಳೇ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಸಿಬ್ಬಂದಿಗಳಿಗೆ ಕಳೆದ 3-4 ವರ್ಷಗಳಿಂದ ವೇತನ ಹಾಗೂ ನಿವೃತ್ತಿ ವೇತನಕ್ಕೆ ಬೇಕಾದ ಅನುದಾನ ಬಿಡುಗಡೆ ಆಗದಿರುವ ಕುರಿತು ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆದರು. ಸಭಾಪತಿಗಳೇ, ಈಗ ಉತ್ತರವನ್ನು ಕೊಟ್ಟಿದ್ದೇನೆ, ಓದ್ಬೇಕಪ್ಪ. ಓದಿ ಓದಿ ಹೇಳಿ. ಉನ್ನತ ಶಿಕ್ಷಣ ಇಲಾಖೆಯಡಿ ಬರುವ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ರಾಜ್ಯ ವಲಯದ ಯೋಜನೆಗಳು ಮತ್ತು ಸಂಬಂಧಿಸಿದಂತೆ ಕಳೆದ 3 ಆರ್ಥಿಕ ಸಾಲಿನ ವಿವಿಧ ಲೆಕ್ಕ ಶಿಕ್ಷಕಿ ಹಂಚಿಕೆಯಾಗಿರುವ ಅನುದಾನದ ವಿವರ ಕೆಳಗಂಡಂತಿದೆ. ವಿಶ್ವವಿದ್ಯಾಲಯ ಹೆಸರು ಮತ್ತು ಲೆಕ್ಕ ಶೀರ್ಷಿಕೆ ಕರ್ನಾಟಕ ವಿಶ್ವವಿದ್ಯಾಲಯ, ಲೆಕ್ಕಪತ್ರ ಶೀರ್ಷಿಕೆ ಸಹಾಯಧನ ವೇತನಗಳು 2021-22 82.58 ಕೋಟಿ, 2022-23 94.71 ಕೋಟಿ, 2023-24 97.01 ಕೋಟಿ, 118 ಸಹಾಯಧನ ವಿಶ್ರಾಂತಿ ವೇತನ 45 ಕೋಟಿ 2021-22 22-23 86.25 ಕೋಟಿ, 23-24 45.79 ಕೋಟಿ. ಒಟ್ಟು 2021-22 ಸುಮಾರು 127.58 ಕೋಟಿ, 2022-23 180.96 ಕೋಟಿ, 2023-24 142.80 ಕೋಟಿ. ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಈ ವಿಶ್ವವಿದ್ಯಾಲಯಕ್ಕೆ ಆಯವ್ಯಯ ಹಂಚಿಕೆಯಂತೆ ವೇತನ ಬಾರ್ ವಿಶ್ರಾಂತಿ ವೇತನಕ್ಕಾಗಿ ಒದಗಿಸಲಾದ ಅನುದಾನವನ್ನು ನಿಯಮಾನುಸಾರ ಸದರಿ ವಿಶ್ವವಿದ್ಯಾಲಯಕ್ಕೆ ಬಿಡುಗಡೆಗೊಳಿಸಲಾಗಿರುತ್ತದೆ.
ಮುಂದುವರೆದು ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಂಶೋಧನಾತ್ಮಕ ಮತ್ತು ಆಡಳಿತ ನಿರ್ವಹಣೆಯು ವಿಶ್ವವಿದ್ಯಾಲಯದ ಆಂತರಿಕ ಸಂಪನ್ಮೂಲದಿಂದ ನಿರ್ವಹಿಸಲ್ಪಡುವುದರಿಂದ ವಿಶ್ವವಿದ್ಯಾಲಯದ ಆರ್ಥಿಕ ಸ್ಥಿತಿ ಕೆಟ್ಟು ಹೋಗಿ ವಿಶ್ವವಿದ್ಯಾಲಯ ಶೈಕ್ಷಣಿಕ ಸಂಶೋಧನಾತ್ಮಕ ಮತ್ತು ಆಡಳಿತ ನಿರ್ವಹಣೆಯಲ್ಲಿ ತೊಂದರೆ ಆಗುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಮಾನ್ಯ ಗೌರವಾನ್ವಿತ ಸಚಿವರು, ಯಾಕೆ ಅಧಿಕಾರಿ ವರ್ಗದವ್ರಿಗೆ ಸರಿಯಾಗಿ ಅವರು ಮಾಹಿತಿ ಕೊಟ್ಟಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರೊಡಕ್ಟ್, ಇಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಅದಾರ, ತಾವು ಕೂಡ ಅದೇರಿ. ಕರ್ನಾಟಕ ವಿಶ್ವವಿದ್ಯಾಲಯ ಆರ್ಥಿಕ ಪರಿಸ್ಥಿತಿ ಇಷ್ಟು ಕೆಟ್ಟ ಹೋಗ್ಯದಂದ್ರೆ ನೋಡಿ, ಕಳೆದ ಮೂರ್ನಾಲ್ಕು ಅಂತ ಬರ್ದಿನ, ಕಳೆದ ನಾಲ್ಕೈದು ವರ್ಷಗಳಿಂದ ಕುಲಪತಿಗಳ ಸ್ಯಾಲ್ರಿ ಬಜೆಟ್ಟು ಪ್ಲಸ್ ಪೆನ್ಷನ್ನು ಏನು ಕೇಳ ರಾಷ್ಟ್ರ ಅನುದಾನ ಕೊಟ್ಟೇ ಇಲ್ಲ. ಅವರು ಪ್ರತಿ ವರ್ಷ ಅನುದಾನವನ್ನು ಕಡಿತ ಮಾಡ್ಕೊತ ಬಂದಾರ. ನೋಡಿ, ಇವತ್ತು ಸರ್ಕಾರ ಸ್ಯಾಲ್ರಿ ಕಾಂಪೋನೆಂಟು ಪೆನ್ಷನ್ ಕಾಂಪೋನೆಂಟು ಕಂಪಲ್ಸರಿ ಕೊಡಬೇಕು. ಡೆವಲಪ್ಮೆಂಟ್ ಗ್ರಾಂಟ್ ಬೇಕಾದ್ರೆ ಅವ್ರು ಕೊಡಲಾದ ಬಿಡಲಿ, ಬಟ್ ಸ್ಯಾಲ್ರಿ ಕಾಂಪೋನೆಂಟನ್ನು ಪೆನ್ಷನ್ ಕಾಂಪೋನೆಂಟನ್ನು ಸರ್ಕಾರ ಕೊಡಲಿಕ್ಕೆ ಬೇಡ, ಅದು ಆದ್ಯ ಕರ್ತವ್ಯ. ಅದನ್ನು ಕಡಿತಗೊಳಿಸ್ತಾರೆ ಅಂತ ಬಂದರೆ ನಾಲ್ಕೈದು ವರ್ಷ ಅದು ಕಡಿತಗೊಳಿಸ್ತಾರ. ನಿಮಗೆ ಮಾಹಿತಿ ಕೊಡ್ತೀನಿ, ನನ್ನ ಹತ್ರ ಇದೆ ನೋಡಿ. 2018-23 ಸ್ಯಾಲ್ರಿ ಕಾಂಪೋನೆಂಟ್ ಎಷ್ಟು ಕಡಿತಗೊಳಿಸ್ಯಾರಪ್ಪ ಅಂತಂದ್ರೆ 57,56,11,582 ಪ್ರತಿ ವರ್ಷ ಸ್ಯಾಲ್ರಿ ಇಷ್ಟು ಹೋಗಂತ ಕೇಳ್ತಾರೆ ಕಡಿತ ಮಾಡ್ತಾರ, ಪೆನ್ಷನ್ ಇಷ್ಟು ಬೇಕಂತಾರೆ ಕಡಿತ ಮಾಡ್ತಾರ. ಸೊ 18-23 ಸ್ಯಾಲ್ರಿ ಕಾಂಪೋನೆಂಟು ಸರ್ಕಾರದಿಂದ ವಿಶ್ವವಿದ್ಯಾಲಯಕ್ಕೆ ಬರಬೇಕಾದದ್ದು 57,56,11,582. ಇನ್ನು ಪೆನ್ಷನ್ ಕೊಡಬಾರ್ದ ಇವರು, ಸರ್ಕಾರ ಜವಾಬ್ದಾರಿ ಅಲ್ಲ. ನಾಲ್ಕೈದು ವರ್ಷಗಳಲ್ಲಿ ಎಷ್ಟು ಕಡಿತ ಮಾಡಿರ ಕೊಟ್ಟಿಲ್ಲ ಅಂದ್ರೆ 93 ನೋಡಿ, ಸ್ಯಾಲ್ರಿ ಕಾಂಪೋನೆಂಟ್ 93 ಬರಬೇಕು. ಒಟ್ಟು 5 ಸರ್ಕಾರ ಕೊಡಬೇಕಾದದ್ದು, ಆದ್ಯತೆ ಮೇಲೆ ಕೊಡಬೇಕಾದದ್ದು 151,14,58,526. ಸರ್, ಇಷ್ಟು ದೊಡ್ಡ ಅಮೌಂಟನ್ನ ಸರ್ಕಾರ ವಿಶ್ವವಿದ್ಯಾಲಯಕ್ಕೆ ಕೊಡಲಿಲ್ಲ ಅಂದ್ರೆ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಲಾರ್ದು ಇನ್ನೇನಾಗ್ತದೆ ಸರ್? ನೀವೇ ಹೇಳಿ ಹದಗೆಟ್ಟಿಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್. ದಯವಿಟ್ಟು ತಪ್ಪು ತಿಳ್ಕೊಂಡ್ರು, ಆ ನೋವಿಲಿಂದ ಮಾತಾಡೋಕ್ತಿವಿ ನಾವು. ನಿಮ್ಮ ಮ್ಯಾಗ ಏನು ಸಿಟ್ಟಲ್ಲಿ ನಿಮ್ಮ ಗೌರವ ಅದ. ಈಗ ಅಲ್ಲಿ ಸರ್ ಪರಿಸ್ಥಿತಿ ಏನಾಗ್ಯದ, ಕುಲಪತಿಗಳಲ್ಲಿ ಕುರ್ಚಾದ ಕುಂದ್ರಂಗಿಲ್ಲ ಸರ್. ವರ್ಷದ 3-4 ಸ್ಟ್ರೈಕ್ ಆಗ್ತಾವ, 10-12 ಸ್ಟ್ರೈಕ್ ಆಗ್ತಾವ. ನಿವೃತ್ತಿ ಆದವರು ನಮ್ಮ ಪೆನ್ಷನ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಅವ್ರು ಸ್ಟ್ರೈಕ್ ಮಾಡ್ತಾರೆ. ಗೆಸ್ಟ್ ಫ್ಯಾಕಲ್ಟಿ ಅವರು ನಮ್ಮ ಪಗಾರ ಕೊಟ್ಟಿಲ್ಲ, ನಮ್ಮ ಪಗಾರ ಹೆಚ್ಚು ಮಾಡಂತ ಅವ್ರು ಸ್ಟ್ರೈಕ್ ಮಾಡ್ತಾರೆ. ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ ಬಂದಿಲ್ಲ, ಲ್ಯಾಪ್ಟಾಪ್ ಕೊಟ್ಟಿಲ್ಲ ಸರ್ಕಾರದಿಂದ, ಅವ್ರು ಸ್ಟ್ರೈಕ್ ಮಾಡ್ತಾರೆ. ಏ, ಶೈಕ್ಷಣಿಕ ವಾತಾವರಣ ಹದಗೆಟ್ಬಿಟ್ಟದೆ, ಬರೀ ಆರ್ಥಿಕ ಸ್ಥಿತಿ ಹದಗೆಟ್ಟಿಲ್ಲ, ಶೈಕ್ಷಣಿಕ ವಾತಾವರಣ ಹದಗೆಟ್ಟದೆ ಸರ್. ಸರ್, ಅವ್ರು ಸ್ಟ್ರೈಕ್ ಕುತ್ಕೊಂಡಾಗ ಜಗದೀಶ್ ಶೆಟ್ಟರ್ ಅದ ಗೌರವದಿಂದ ಹೇಳ್ಕೊತೀನಿ, ಅವರು ಹೋಗಿದಾರ, ನೀವು ಹೋಗಿದಿರಿ ಸರ್. ಸ್ಟ್ರೈಕ್ ಕುತ್ಕೊಂಡು ನಾವು ಎಬ್ಸಿವಿ, ಅವ್ರು ಹೇಳ್ಬೇಕಾದ್ರೆ ಏನ್ ಮಾಡ್ತಾರೆ ಸರ್? ಸರ್ಕಾರದ ಅಲ್ಲಿ ಕರ್ನಾಟಕ ವಿಷಯದಾಗ ಈಗ ಇಂಟರ್ನಲ್ ರಿಸೋರ್ಸ್ ಇರ್ತದ, ಸ್ವಲ್ಪ ಹಣ ಇರ್ತದ. ಅದು ನಾವೇನ್ ಹೇಳ್ತೀವಿ, ಇಂಟರ್ನಲ್ ರಿಸೋರ್ಸ್ ಐತಲ್ಲಪ್ಪ, ಅದ್ರ ಕೊಟ್ಬಿಡು, ನೀ ಕೊಟ್ಬಿಡು ಸ್ಟ್ರೈಕ್ ಎಬ್ಸಿರು. ಆಮೇಲೆ ಸರ್ಕಾರದಿಂದ ನೀ ಯಾಕೆ ಬರ್ದಿಲ್ಲ, ಸರ್ಕಾರದಿಂದ ನಾವು ಸ್ಯಾಲ್ರಿ ಅರಿಯರ್ಸ್ ಅನ್ನ ಪೆನ್ಷನ್ ಏನೋ ಕೊಡಿಸ್ತೀವಿ ಅಂತ ತಿಳ್ಕೊಂಡು ಸರ್ ನಾವೇ ಹೋಗಿದ್ದೀವಿ, ನಾವೇ ಹೋಗಿ ಸ್ಟ್ರೈಕ್ ಕೂಡ ಮಾಡಿಸೀವಿ. ಮಂದಿ ಸ್ಯಾಲ್ರಿ ಕಾಂಪೋನೆಂಟೇ ಕೊಡೋದಲ್ಲ, ಪೆನ್ಷನ್ ಕಾಂಪೋನೆಂಟೇ ಕೊಡೋದಿಲ್ಲ ಹೆಂಗ್ ಸರ್? ಅಲ್ಲಿ ಕುಲಪತಿಗೆ ನಾವು ನೌಕರಿ ಮಾಡ್ಬೇಕಾ ಬೇಡ ಹೇಳಿ ಸರ್ ನೀವು? ಇನ್ನೊಬ್ರು ಯಾರು ಅದನ್ನು ಕೊಟ್ಟು ಮನೆಗೆ ಹೋಗ್ಬೇಕು ಸರ್. ಸರ್, ಅಷ್ಟು ಕೆಟ್ಟ ಪರಿಸ್ಥಿತಿ ಅದ. ಇನ್ನೊಂದು ಮಾತ್ರ, ಇನ್ನೊಂದು ಸರ್ ಗಂಭೀರದ ವಿಷಯ, ಇನ್ನೊಂದು ಹೇಳ್ತದೆ. ಇವತ್ತು ಕುಲಪತಿಗಳು ಎಷ್ಟು ಸಲ ಬಂದಾರ ಸರ್? ಎಷ್ಟು ಸಲ ಎಫ್ ಡಿ ಅವ್ರು ಬಿಟ್ಟಾಗಾರೆ? ಅವ್ರು ಏನು ಹೇಳ್ತಾರೆ ಎಫ್ ಡಿ ಅವರು? ಏ, ನಿಮ್ಮ ಇಂಟರ್ನಲ್ ರಿಸೋರ್ಸ್ ಅದಲ್ಲ, ಅದ್ರ ಮ್ಯಾನೇಜ್ ಮಾಡಿಕೊಡ್ರಿ. ಏನು ಇಂಟರ್ನಲ್ ರಿಸೋರ್ಸ್ ಎಲ್ಲದ ಸರ್? ಅಲ್ಲಿ ಇದ್ದಿದ್ದೆಲ್ಲ ಬಿಡಿಸಿಬಿಟ್ಟಿನ ನಾವು, ಏನೇನು ಇಲ್ಲ. ರಿಸರ್ಚ್ ಆಕ್ಟಿವಿಟಿ ಅಂತಾರೆ 90% ಬಂದಾಗಿದೆ. ಕೆಮಿಕಲ್ಸ್ ಪರ್ಚೇಸ್ ಮಾಡೋಕೆ ಹಣ ಇಲ್ಲ, ಗ್ಲಾಸ್ವೇರ್ಸ್ ಪರ್ಚೇಸ್ ಮಾಡೋಕೆ ಹಣ ಇಲ್ಲ, ರಿಸರ್ಚ್ಗೆ ಏನು ಬೇಸಿಕ್ ಸ್ಟ್ರಕ್ಚರ್ ಕೊಡಬೇಕಾಗಿತ್ತು, ಹಣ ಇಲ್ಲ ಸರ್. ವಿಶ್ವವಿದ್ಯಾಲಯ ನೋಡಿ, ಇನ್ನೆರಡು ಮೂರು ವರ್ಷ ಸರ್ ಹಿಂಗೆ ಆತಂದ್ರೆ, ಇನ್ನೆರಡು ಮೂರು ವರ್ಷ ಇದು ಮಾಡಿದ್ರೆ ವಿಶ್ವವಿದ್ಯಾಲಯ ನೀವು ಕ್ಲೋಸ್ ಮಾಡಬೇಕಾಗ್ತದ, ಬಂದ್ ಮಾಡಬೇಕಾಗ್ತದ ಸರ್. ಅಷ್ಟು ಗಂಭೀರ ಪರಿಸ್ಥಿತಿ ಅದ. ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಸರ್, ಕುಲಪತಿಗಳನ್ನು ಕರೆಸ್ರಿ, ಎಫ್ ಡಿ ಅವ್ರನ್ನ ಕರೆಸ್ರಿ. ನಾ ಏನು ಹೇಳಿ ನಿಮಗೆ ಮಾಹಿತಿ ಕೊಟ್ಟೀನಿ, ಅದು ತಪ್ಪು. ನಾ ಮಾಹಿತಿ ಕೊಟ್ಟರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಸರ್. ನಾನು ಯಾಕೆ ಈ ಗಂಭೀರವಾದ ಯಾಕೆ ಮಾತು ಹೇಳ್ತೇನೆ ಅಂದ್ರೆ, ಆರ್ಥಿಕ ಸ್ಥಿತಿ ನೀವು ಹದಗೆಟ್ಟಿಲ್ಲ ಅಂತ ಹೇಳ್ತಾರೆ, ನಾ ಚಾಲೆಂಜ್ ಮಾಡ್ತೇನೆ.
ಇಷ್ಟು ಕೆಟ್ಟ ಪರಿಸ್ಥಿತಿ ಆಗ್ಯದ. ಯೂನಿವರ್ಸಿಟಿ ಕ್ಲೋಸ್ ಆಗೋ ಪರಿಸ್ಥಿತಿ ಬರ್ತಾರೆ. ಗಂಭೀರವಾಗಿ ದಯವಿಟ್ಟು ಸರ್ ಕುಲಪತಿಗಳನ್ನು ಕರೆಸ್ರಿ, ಎಫ್ ಡಿ ಅವರಿಗೆ ಅವ್ರ ಮಾತು ಕೇಳ್ಬೇಡಿ ಸರ್. ನೀವು ಎಲ್ಲದೆ ದುಡ್ಡು ಸರ್ ನೀವು ಹೇಳ್ತೀರಿ, ವಿಶ್ವವಿದ್ಯಾಲಯ ಅಫಿಲಿಯೇಷನ್ ಮಾಡ್ಬೇಕಾದ್ರೆ ಹಣ ಕೊಟ್ಟಿರ್ತಾರೆ, ಎಫ್ ಡಿ ಎಫ್ ಡಿ ಇಟ್ಟಿರ್ತಾರ. ಆ ಎಫ್ ಡಿ ಹಣ ಸಹಿತ ಖರ್ಚು ಮಾಡ್ಯಾರ ಸರ್. ಈಗ ದಿವಾಳಿ ತೆಗೆಯೋ ಪರಿಸ್ಥಿತಿ ಬಂದದ. ಅದಕ್ಕೆ ಆದಷ್ಟು ಬೇಗ ನಾನು ಹೇಳ್ಬೇಕು, ನೀವು ಆದಷ್ಟು ಬೇಗನೆ ಆ ಕುಲಪತಿಗಳನ್ನು ಕರೆಸಿ ಏನ್ ಸಭೆ ಮಾಡಿ ಹಣ ಬಿಡುಗಡೆ ಮಾಡ್ತೀರಿ ದಯವಿಟ್ಟು ಹೇಳ್ಬೇಕು ಸರ್. ಈ ವಿಚಾರವಾಗಿ ತಾವು ನನ್ನ ಗಮನಕ್ಕೆ ತಂದಿದ್ದೀರಾ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬರು ನನ್ನ ಗಮನಕ್ಕೆ ತಂದಿದ್ದಾರೆ. ಇನ್ನ ಸಂತೋಷ್ ಲಾಡ್ ಅವರು ಮಂತ್ರಿಗಳು ಅವರು ಬಹಳಷ್ಟು ಎಲ್ಲರೂ ಇದ್ರ ಗಮನಕ್ಕೆ ತಂದಿದ್ದಾರೆ. ಒಂದು ಮುಖ್ಯವಾಗಿ ನಾನು ಇಲ್ಲಿ ಹೇಳ್ತಕ್ಕಂಥದ್ದು, ಈಗ ಸ್ಯಾಲ್ರಿ ಕಾಂಪೋನೆಂಟ್ನ ಏನು ಸ್ಯಾಂಕ್ಷನ್ಡ್ ಪೋಸ್ಟ್ ಇದೆ ಅದಕ್ಕೆ ಸಂಪೂರ್ಣವಾಗಿ ಎಚ್ ಆರ್ ಎಂ ಎಸ್ ಅಲ್ಲಿ ಸರ್ಕಾರನೇ ಭರಿಸ್ತದೆ. ಇದು ಹಿಂದಿನಿಂದ ಬಂದಿರತಕ್ಕಂಥ ವ್ಯವಸ್ಥೆ. ಇದುವರೆಗೂ ಏನಿವತ್ತು ಪೆನ್ಷನ್ ಕಾಂಪೋನೆಂಟ್ ಇದೆ, 50% ಮಾತ್ರ ಸರ್ಕಾರ ಕೊಡ್ತದೆ, ಇನ್ನು 50% ಇನ್ನು ಶೇಕಡ 50% ವಿಶ್ವವಿದ್ಯಾಲಯ ಭರಿಸ್ತಕ್ಕಂಥದ್ದು ಇದುವರೆಗೂ ಬಂದಿರತಕ್ಕಂಥ ಪರಿಸ್ಥಿತಿ. ಇನ್ನು ಏನು ಗೆಸ್ಟ್ ಫ್ಯಾಕಲ್ಟಿ ಇದೆ, ಗೆಸ್ಟ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತೆ ಅವರ ಆಂತರಿಕ ಅವರ ಒಂದು ಸಂಪನ್ಮೂಲಗಳಲ್ಲಿ ಅದನ್ನು ತೆಗೆದುಕೊಳ್ತಕ್ಕಂಥದ್ದು ಅದನ್ನು ಕೊಡ್ತಕ್ಕಂಥದ್ದು ಇರ್ತಕ್ಕಂಥ ವ್ಯವಸ್ಥೆ. ಈಗ ತಾವು ಸನ್ಮಾನ್ಯ ಸದಸ್ಯರು ಹೇಳ್ತಕ್ಕಂಥ ವಿಚಾರ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಏನಿವತ್ತು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಏನು ಹೆಚ್ಚಿನ ಒಂದು ಕಾಲೇಜುಗಳು ಅಫಿಲಿಯೇಷನ್ ಇತ್ತು, ಇವತ್ತು ಹೊಸ ಹೊಸ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ದ ಕಾರಣದಿಂದ ಈಗೇನಾಗಿದೆ ಅವ್ರಿಗೆ ಇಂಟರ್ನಲ್ ರಿಸೋರ್ಸಸ್ ಇವತ್ತು ಕಮ್ಮಿ ಆಗ್ತಾ ಇದೆ, ಕಡಿತ ಆಗ್ತಾ ಇದೆ. ಇದು ಒಂದು ಮುಖ್ಯವಾದಂಥ ವಿಚಾರ. ಈಗಾಗಲೇ ಇದು ಹಿಂದಿನಿಂದ ಇರ್ತಕ್ಕಂಥ ನಿಯಮ, ಏನು ಅವರ ಸ್ವಂತ ಸಂಪನ್ಮೂಲಗಳಲ್ಲಿ ಬಳಸ್ಕೋಬೇಕು ಇರ್ತಕ್ಕಂಥ ಒಂದು ನಿಯಮ ಇದೆ. ಈಗ ಇರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನಂದರೆ, ನೋಡಿ ಈಗ ಒಂದು ಆರ್ಥಿಕ ಇಲಾಖೆಯವರು ಒಂದು ಪತ್ರ ಕೊಡ್ತಾರೆ ನನಗೆ, ಇದು 6/5/2023 ಬರೆದಿರ್ತಕ್ಕಂಥ ಪತ್ರ. ಇದರಲ್ಲಿ ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಕರ್ನಾಟಕ ವಿಶ್ವವಿದ್ಯಾಲಯವು ಪ್ರತಿ ವರ್ಷ ಘೋಷಿಸಿಕೊಂಡಿರುವ ಆಂತರಿಕ ಸಂಪನ್ಮೂಲದ ಆಧಾರದ ಮೇಲೆ ಪ್ರತಿ ಆಯವ್ಯದಲ್ಲಿ ಪಿಂಚಣಿ ಉದ್ದೇಶಕ್ಕಾಗಿ ಅಗತ್ಯ ಅನುದಾನವನ್ನು ಒದಗಿಸಲಾಗಿರುತ್ತದೆ. ಆದ ಕಾರಣ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪಾವತಿಸಬೇಕಾಗಿರುವ ಬಾಕಿ ಪಿಂಚಣಿ ಮೊತ್ತವನ್ನು ಒದಗಿಸಲು ಸಾಧ್ಯವಿಲ್ಲ ಎಂದು ಆಡಳಿತ ಇಲಾಖೆಗೆ ತಿಳಿಸಿದೆ ಅಂತೇಳಿ 6/5/2023 ಒಂದು ಪತ್ರ ಇದ್ಕೊಟ್ಟಿದ್ದಾರೆ. ಈಗ ಇನ್ನು ಮುಂದುವರೆದು ಹೋಗಬೇಕಾದ್ರೆ ಈಗ ಇನ್ನೊಂದು ಮತ್ತೊಂದು ವಿಚಾರ ಇಲ್ಲಿ ಗಮನಕ್ಕೆ ತರ್ತಾರೆ. ಇದು 31/2023 ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ 2006 ಪರಿಷ್ಕೃತಿ UGC ಹಿಂಬಾಕಿ ಮೊತ್ತ ಪಾವತಿಗಾಗಿ ಒಟ್ಟು ಏನೋ 38.95.08 ಲಕ್ಷಗಳು ಬಿಡುಗಡೆ ಮಾಡಲಾಗಿರುತ್ತದೆ. ವಿಶ್ವವಿದ್ಯಾಲಯವು UGC ಹಿಂಬಾಕಿಯನ್ನು ಪಾವತಿಸಿದ ನಂತರ ಉಳಿಕೆಯಾಗಿರುವ 16.56 ಕೋಟಿಗಳನ್ನು ವಿಶ್ವವಿದ್ಯಾಲಯ ಬ್ಯಾಂಕ್ ಖಾತೆಯಲ್ಲಿ ಜಮೆ ಮಾಡಲಾಗಿರುತ್ತದೆ. ಈ ರೀತಿ ಹಲವಾರು ಕೆಲವು ಸಮಸ್ಯೆಗಳು ಉದ್ಭವ ಆಗಿದೆ. ಒಂದು ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು ಏನಂದರೆ, ವಿಶ್ವವಿದ್ಯಾಲಯಗಳು ಇದೊಂದೇ ವಿಶ್ವವಿದ್ಯಾಲಯ ಒಂದೇ ಅಲ್ಲ, ಆರ್ಥಿಕ ಏನೋ ಒಂದು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಇವತ್ತು ಇಲ್ಲ. ಅವರಲ್ಲಿರ್ತಕ್ಕಂಥ ಠೇವಣಿಯ ಎಷ್ಟಿದೆ ಅಂತಕ್ಕಂಥದ್ದು ಮಾಹಿತಿನೂ ಕೊಡೋದಿಲ್ಲ. ಎಲ್ಲೋ ಒಂದು ಕಡೆ ನಿರ್ವಹಣೆಯಲ್ಲಿ ಏನಾಗ್ತದೆ, ಸರ್ಕಾರದಿಂದ ಬರ್ತಕ್ಕಂಥ ಮತ್ತು ಆಂತರಿಕ ಸಂಪನ್ಮೂಲಗಳನ್ನು ಅವರು ಬೇರೆ ಬೇರೆ ಕಟ್ಟಡ ಮತ್ತೊಂದು ಮಗದೊಂದಕ್ಕೆ ಬಳಸ್ತಕ್ಕಂಥ ಕೆಲಸ ಆಗ್ತಿದೆ. ಇವತ್ತು ಸಮಸ್ಯೆಗಳು ಭಾಳಷ್ಟಿದ್ದಾವೆ. ಈಗಾಗಲೇ ನಾನು ಸನ್ಮಾನ್ಯ ಸಭಾಪತಿಗಳೇ ತಮಗೂ ಹೇಳಿದ್ದೀನಿ, ಮುಂದೆ ಇದರ ಬಗ್ಗೆ ಆರ್ಥಿಕ ಇಲಾಖೆಯವ್ರ ಜೊತೆಯಲ್ಲಿ ಮತ್ತು ಸದಸ್ಯರು ಏನು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಅದನ್ನು ಕರೆಸಿ ಸರ್ಕಾರ ಕೊಡೋದ್ರೆ ಕೊಡಬೇಕಲ್ಲ. ಪರಿಸ್ಥಿತಿ ಬಹಳ ಗಂಭೀರ ಐತೆ ಅಲ್ಲಿ. ಇಲ್ಲ ಸಭಾಪತಿ, ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ ಇದೆ ಕರ್ನಾಟಕ ಯೂನಿವರ್ಸಿಟಿದು. ವಿಷಯ ಅವರು ಬಂದಿದ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾರೆ, ನಾನು ಸಚಿವರಿಗೂ ಗಮನಕ್ಕೆ ತಗೊಂಡ್ಬಂದಿದ್ದೆ. ಅದಕ್ಕೆ ಬಹಳ ಗಂಭೀರವಾದಂತಹ ಸಮಸ್ಯೆ ಇದೆ. ಬಹುಶಃ ಇನ್ನು ಕೆಲವು ವರ್ಷಗಳಲ್ಲಿ ಅದು ಮುಚ್ಚೆ ಹೋಗ್ತದೆ ಯೂನಿವರ್ಸಿಟಿ. ಆ ಪರಿಸ್ಥಿತಿ ಇದೆ. ಇವತ್ತು ಸರ್ಕಾರ ಕಡೆಯಿಂದ ಏನು ಬರಬೇಕಾಗಿಲ್ಲ ಅದೂ ಬರ್ತಾ ಇಲ್ಲ. ಹಿಂದಿನ ಸರ್ಕಾರ ಇದ್ದಾಗೂ ನಾನು ಹೇಳಿದ್ದೆ ಮುಖ್ಯಮಂತ್ರಿಗಳಿಗೆ, ಅವತ್ತಿನ ಆರ್ಥಿಕ ಸಚಿವರಿಗೂ ಹೇಳಿದ್ದೆ ನಾನು. ಆದರೂ ಅದ್ರ ಬಗ್ಗೆ ನೆಗ್ಲಿಜೆನ್ಸ್ ಹಾಗೆ ಆಗ್ತಾ ಇದೆ. ಸಂಕ್ರೂರು ಏನು ಹೇಳಿದಿರಲ್ಲ, ಬಹಳ ಗಂಭೀರವಾದಂಥ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಸಚಿವರು ಪ್ರತ್ಯೇಕವಾದಂಥ ಸಭೆ ಕರೀರಿ, ಆ ಎಫ್ ಡಿ ಅವರು ಕರೀರಿ, ಫೈನಾನ್ಸ್ ಸೆಕ್ರೆಟರಿ ಆದ ಅವರು ಕರೀರಿ. ಯಾಕಂದ್ರೆ ಅವರು ಒಂದು ಏನು ಸಬೂಬು ಹೇಳ್ಬಿಡ್ತಾರೆ ಅದನ್ನ ನಂಬಿಕೊಂಡು ಹೋಗುವಂಥದ್ದು. ಈ ಯೂನಿವರ್ಸಿಟಿ ಮುಚ್ಚಿ ಹೋಗ್ತದೆ ಅಷ್ಟೇ. ಈಗ ನೀವೇ
ಚಲಾವಣೆಯಲ್ಲಿದ್ದೀರಿ ಮುಖ್ಯಮಂತ್ರಿ ಹೇಳಿ ನೀವು ಸಭಾಪತಿಗಳ ಸಾಧಾರಣ ಒಂದು ನಿಮಿಷ ಅವ್ರು ಕೇಳಿ ಅವ್ರಿ ಧನ್ಯವಾದಗಳು ಸಭಾಪತಿಗಳೇ ಕರ್ನಾಟಕ ವಿಶ್ವವಿದ್ಯಾಲಯಗಳಿಗೆ ನಾನು ಪತ್ರ ಸಹ ಕೊಟ್ಟಿದ್ದೆ ಹಿಂದಿನ ಮಂತ್ರಿಗಳಿಗೆ ಅಲ್ಲಿ ವಿಶ್ವವಿದ್ಯಾಲಯದ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಿಗೆ ಬ್ಲಾಕ್ ಗ್ರಾಂಟ್ ಅಂತ ಕಂಪಲ್ಸರಿಗೆ ಕೊಡಬೇಕಾಗ್ತದೆ ಬ್ಲಾಕ್ ಗ್ರಾಂಟು ಇಲ್ಲಿವರೆಗೆ ಅವ್ರು ಕೊಟ್ಟಿರೋದೆಲ್ಲ ಕೊಡಬೇಕಾದಾಗ ಅದು ಕಡಿತಗೊಳಿಸ್ತಾರೆ ಸಮಸ್ಯೆ ಏನಂತಂದರೆ ಮಾನ್ಯ ಸಚಿವರೇ ಹೇಳಿದ ಪ್ರಕಾರ ಹೊಸದಾಗಿ ವಿಶ್ವವಿದ್ಯಾಲಯಗಳು ಪ್ರಾರಂಭವಾಗುತ್ತಿರುವುದರಿಂದ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಕಡಿಮೆ ಆಗಿದೆ ಅಫಿಲೇಟೆಡ್ ಕಾಲೇಜುಗಳ ಸಂಖ್ಯೆ ತೀರಾ ಕಡಿಮೆ ಆಗಿದೆ ನಾನು ಆ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿರ್ತಕ್ಕಂಥವನು ಆ ವಿಶ್ವವಿದ್ಯಾಲಯದ ಒಬ್ಬ ಸೇವಕ ಒಬ್ಬ ಪ್ರಾಧ್ಯಾಪಕ ನಾನು ಕೆಲಸ ಮಾಡಬೇಕಾದಾಗ 620 ಕಾಲೇಜುಗಳು ಅಫಿಲೇಟೆಡ್ ಕಾಲೇಜಸ್ ಇತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇತ್ತು ಹಾವೇರಿ ಆಯಿತು ಹೀಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಆಗಿರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಆಂತರಿಕ ಸಂಪನ್ಮೂಲ ತೀರಾ ಕಡಿಮೆ ಆಗಿದೆ ಇದು ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಒಂದು ಎರಡನೇದಂದರೆ ಹಿಂದಿನ ಕುಲಪತಿಗಳು ಮಾಡಿರ್ತಕ್ಕಂಥ ಈ ಕಾಮಗಾರಿಗಳ ಸಾಲದ ಹೊರೆ ಹೆಚ್ಚಿದೆ ಸುಮಾರು 600 ಕೋಟಿ ಸಾಲದ ಹೊರೆ ಕರ್ನಾಟಕ ವಿಶ್ವವಿದ್ಯಾಲಯದ ಮೇಲೆ ಇದೆ ಅದು ಒಂದು ಅದು ಹೇಗಾದರೂ ಅದಕ್ಕೆ ಸಹಾಯಕ್ಕೆ ಹೋಗಬೇಕಾಗ್ತದೆ ನಾನು ಭಾಳ ಬೇಜಾರದಿಂದ ಹೇಳಬೇಕಾಗಿದ್ದಂದರೆ ಅವರು ಕುಲಪತಿಗಳು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ ಸಭಾಪತಿಗಳಿಗೂ ಸಹ ಗೊತ್ತಿದೆ ಕುಲಪತಿಗಳು ಒಂದು ಶಬ್ದ ಯೂಸ್ ಮಾಡಿದ್ರು ನನಗೆ ಏನಂದರೆ ನಾವು ವಿಧಾನಸೌಧಕ್ಕೆ ಬಂದು FD ಡಿಪಾರ್ಟ್ಮೆಂಟ್ಗೆ ಹೋಗಿ ಭಿಕ್ಷುಕರಂತೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರು ಅಂದರೆ ನಮ್ಮ ಕುಲಪತಿಗಳಿಗೆ ಗೌರವ ಕೊಡೋದು ಗೊತ್ತಿಲ್ಲ ಅಂತಂದರೆ ಈ ವಿಶ್ವವಿದ್ಯಾಲಯಗಳು ಇದ್ದು ಏನು ಉಪಯೋಗ ಬಂತು ಉನ್ನತ ಶಿಕ್ಷಣ ಅಂತಕ್ಕಂಥದ್ದು ಅದಕ್ಕೆ ಬಂತು ದಯವಿಟ್ಟು ತಾವು ಇಲ್ಲಿ ಈ ವಿಷಯವನ್ನು ಗಂಭೀರ ಇದು ಒಂದೇ ವಿಶ್ವವಿದ್ಯಾಲಯ ಅಲ್ಲ ಭಾಳಷ್ಟು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿದೆ ಇದನ್ನು ತಾವು ದಯವಿಟ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಇದು ನಮ್ಮ ಕೋರಿಕೆ ಸಚಿವರು ಮನೆ ಸಭಾಪತಿಗಳ ಈಗ ಎಲ್ಲ ಯೂನಿವರ್ಸಿಟಿ ನೀವ್ಯಾಕೆ ಕೇಳ್ತೀರ ಈಗ ತಾವು ಮತ್ತು ಎಲ್ಲರ ಅಭಿಪ್ರಾಯದಂತೆ ಕುಲಪತಿಗಳು ಮತ್ತು ಆರ್ಥಿಕ ಇಲಾಖೆಯವ್ರ ಜೊತೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಸಭೆಯನ್ನು ಮಾಡ್ತಕ್ಕಂಥ ಕೆಲಸ ಅಧಿವೇಶನ ಮುಗಿದ ಕೂಡಲೇ ಮಾಡ್ತೀವಿ ಅದೊಂದು ಕೆಲಸ ಮಾಡ್ತೀವಿ ಮತ್ತೊಂದು ಮಾನ್ಯ ಸದಸ್ಯರು ಹೇಳಿದಾಗೆ ನಾನು ಆಗಲೇ ಪ್ರಸ್ತಾಪ ಮಾಡಿದೆ ಈಗ ಅವೈಜ್ಞಾನಿಕವಾಗಿ ನಾವು ಇವತ್ತು ಎಲ್ಲ ಜಿಲ್ಲಾವಾರು ಇವತ್ತು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾ ಇದ್ವಿ ಈಗ ಕಳೆದ ಕೆಲವು ತಿಂಗಳುಗಳ ಹಿಂದೆ 7 ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಾರೆ ಎಷ್ಟು ಅನುದಾನ ಒದಗಿಸಿದ್ದಾರೆ ಅದಕ್ಕೆ 2 ಕೋಟಿ ರೂಪಾಯಿ ಅನುದಾನ ಅಂತೇಳಿ ಸೂಚಿಸ್ಬಿಟ್ಟು ಯಾವುದೇ ನಿಯಮಗಳು ಇವತ್ತು ತಾವೆಲ್ಲರೂ ಹಿಂದಿನಿಂದ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕಾದ್ರೆ ಒಂದು ಪ್ರಾಪರ್ ಪ್ರೊಸೀಜರ್ ಇದೆ ಸ್ಪೆಷಲ್ ಆಫೀಸರ್ ಅಪಾಯಿಂಟ್ ಮಾಡ್ತೀವಿ ನಾನಾ ರೀತಿ ಎಲ್ಲ ಏನು ಫೀಸಿಬಿಲಿಟಿ ಮತ್ತೊಂದು ಇವನ್ನೆಲ್ಲ ಗಮನಿಸ್ತೀವಿ ಇವತ್ತೇನಾಗಿದೆ ಕೊಡಗಲ್ಲಿ ಸುಮಾರು 22-23 ಕಾಲೇಜುಗಳಿರ್ತಕ್ಕಂಥಲ್ಲಿ ವಿಶ್ವವಿದ್ಯಾಲಯ ಮಾಡಿದ್ದೀವಿ ಇವತ್ತು 50 ಕಾಲೇಜುಗಳಿರ್ದಂಥ ಇರ್ತಕ್ಕಂಥ ಜಾಗದಲ್ಲಿ ಇವತ್ತು ವಿಶ್ವವಿದ್ಯಾಲಯ ಮಾಡಿದ್ದೀವಿ ಇವತ್ತು ಎಷ್ಟು ಇವತ್ತು ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಎಷ್ಟಾಗುತ್ತೆ ಇವತ್ತು ಆಪ್ಟ್ ಇನ್ ಆಪ್ಟ್ ಔಟು ಇವೆಲ್ಲ ಗೊಂದಲಗಳು ಯಾಕೆ ಸೃಷ್ಟಿಯಾಯಿತು ಇವತ್ತು ತಂತ್ರಜ್ಞಾನ ಇಷ್ಟು ಎಷ್ಟು ಇವತ್ತು ನಾವು ಮುಂದುವರೆದಿದ್ದೀವಿ ಇಂಥ ಸಂದರ್ಭದಲ್ಲಿ 200-300 ಕಾಲೇಜುಗಳಿದ್ರೆ ಈಗ ನಿರ್ವಹಣೆ ಮಾಡೋದು ಏನು ದೊಡ್ಡ ಕಷ್ಟ ಅಲ್ಲ ಇದು ಕೇವಲ ನಾವು ರಾಜಕೀಯ ಒತ್ತಡಗಳಿಗೆ ಇವತ್ತು ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ನಾವೇ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಮಂಡ್ಯ ವಿಶ್ವವಿದ್ಯಾಲಯದ್ದು ಸಮಸ್ಯೆ ಇದೆ ರೂಸಾ ಯೋಜನೆಯಲ್ಲಿ ರೂಸಾ ಅಂತಕ್ಕಂಥ ಒಂದು ವ್ಯವಸ್ಥೆ ಕೇಂದ್ರ ಸರ್ಕಾರದಿಂದ ಏನು ರಾಷ್ಟ್ರೀಯ ಉಚ್ಚೇತರ ಶಿಕ್ಷಣ ಅಭಿಯಾನ ಅಂತೇಳಿ ಸ್ಟ್ಯಾಂಡ್ ಅಲೋನ್ ಕಾಲೇಜಸ್ಗೆ ಇವತ್ತು 3 ಯೂನಿವರ್ಸಿಟಿ ಅಂತ ಮಾಡಿದ್ರು ಮಂಡ್ಯದಲ್ಲಿ ಒಂದೇ ಒಂದು ಕಾಲೇಜ್ಗೆ ಯೂನಿವರ್ಸಿಟಿ ಅಂತ ಮಾಡಿದ್ರು ಈಗ ಮತ್ತೆ ಬೇರೆ ಬೇರೆ ಇರ್ತಕ್ಕಂಥ ಕಾಲೇಜುಗಳನ್ನು 50 ಕಾಲೇಜುಗಳನ್ನು ಅಲ್ಲಿ ಸೇರಿಸಿದ್ರು ಸಮಸ್ಯೆಗಳು ಇವತ್ತು ದೊಡ್ಡದಾಗಿ ಉದ್ಭವಿಸಿದೆ ಇವೆಲ್ಲ ನಾವಿಲ್ಲಿರ್ತಕ್ಕಂಥವ್ರು ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ಳೋದು ನಾವೆಲ್ಲರೂ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗ್ತದೆ ನಾವು ಎಲ್ಲೋ ಒಂದು ಕಡೆ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಅಕೌಂಟಬಿಲಿಟಿ ಇಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲ ಇವತ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಮತ್ತು ಇವತ್ತು ಭಾಳಷ್ಟು ಇವತ್ತು ಕುವೆಂಪು ಯೂನಿವರ್ಸಿಟಿದು ಇವತ್ತು ಎಷ್ಟು ಗೊಂದಲ ಆಗಿದೆ ತಮಗೆಲ್ರಿಗೂ ಗೊತ್ತಿದೆ ಜನಪದ ಯೂನಿವರ್ಸಿಟಿದು ಇವತ್ತು ನೇಮಕಾತಿ ವಿಚಾರದಲ್ಲಿ ಏನೇನು ಗೊಂದಲ ಸೃಷ್ಟಿಯಾಗಿದೆ ತಮಗೆಲ್ರಿಗೂ ಗೊತ್ತಿದೆ ಇವಾಗ ನೇಮಕಾತಿಯಲ್ಲಿ ಇವತ್ತು ಟ್ರಾನ್ಸ್ಪರೆನ್ಸಿ ತರಬೇಕಾಗ್ತದೆ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಗೌರವಾಂತರ ಸದಸ್ಯರಲ್ಲಿ ವಿನಂತಿಸ್ಕೊಳ್ತೇನೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕಾಗ್ತದೆ ನಾವೆಲ್ಲರೂ ಕೆಲವು ಕಠಿಣವಾದಂಥ ನಿರ್ಧಾರಗಳು ತಗೋಬೇಕಾದಂಥ ಪರಿಸ್ಥಿತಿ ಬರ್ತದೆ ಇಲ್ಲಾಂದರೆ ಖಂಡಿತ ವಿಶ್ವವಿದ್ಯಾಲಯಗಳು ಏನು
ಸುಮಾರು 50-60 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಅಸ್ತಿತ್ವ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲ ಸದಸ್ಯರ ಸಹಕಾರವನ್ನು ಕೋರ್ತೇನೆ. ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಇದಕ್ಕೆ ಒಟ್ಟಾರೆ ಕೂತ್ಕೊಂಡು ಇದು ಒಂದು ತರದೇ ಇದ್ರೆ ಉನ್ನತ ಶಿಕ್ಷಣ ವ್ಯವಸ್ಥೆ ಒಂದು ರೀತಿ ದಾರಿ ತಪ್ಪದಂಗೆ ಆಗ್ತದೆ, ಮಕ್ಕಳ ಭವಿಷ್ಯದ ಜೊತೆಯಲ್ಲಿ ಚಲ್ಲಾಟ ಆಡದಂಗೆ ಆಗ್ತದೆ ಅಂತ ಹೇಳಿ ತಮ್ಮ ಮೂಲಕ ನಾನು ಸಭೆಗೆ ತಿಳಿಸ್ತೇನೆ. ಈಗ ಆರ್ಥಿಕ ಇಲಾಖೆಯ ಜೊತೆ ನಾನು ಅದು ಕರೆಸಿ ಮಾತಾಡ್ತೇನೆ. ಸರ್ ನಮ್ಮನ್ನು ಕರಿ ಸರ್, ಸಭೆ ನಮ್ಮನ್ನು ಕರಿ ಸರ್. ಸರ್ ಒಂದ್ ನಿಮಿಷ, ಈ ವಿಷಯ ಎಲ್ಲ ಯೂನಿವರ್ಸಿಟಿದಲ್ಲಿ ಇದೆ, ಹಂಪಿ ವಿಶ್ವವಿದ್ಯಾಲಯದ ಬಗ್ಗೆ ಪೆನ್ಷನ್ ಅಮೌಂಟ್ ಇಟ್ಟಿದ್ರು ಅವ್ರು ಎಲ್ಲದಕ್ಕೂ ಬಳಕೆ ಮಾಡ್ಬಿಟ್ಟು ಪೆನ್ಷನ್ ಕೊಡೋ ದುಡ್ಡಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಕಡೆ ಎನ್ಕ್ವೈರಿ ಮಾಡ್ರಿ ಅಂತ ಹೇಳ್ತೀನಿ. ಸಭೆ ಸಚಿವರೇ, ಸಚಿವರೇ ಸುಧಾಕರ್ ಒಂದು ಸಭೆ ಕರೀರಿ, ಎಲ್ಲ ಯೂನಿವರ್ಸಿಟಿ ಮಾಹಿತಿ ತರಿಸೋರಿ, ಸಭೆ ಕರೀರಿ, ಎಫ್ ಡಿ ಅವ್ರನ್ನ ಕರೀರಿ. ಅವ್ರು ಹೇಳಿದ್ರು ಸಾಬಣ್ಣವರು, ಒಬ್ಬ ವೈಸ್ ಚಾನ್ಸಲರ್ ಹೋಗಿ ಎಫ್ ಡಿ ಅಲ್ಲಿ ಒಬ್ಬ ಕ್ಲಾರ್ಕಂಡಿದ್ರೆ ಕೂತ್ಕೊಳ್ತು, ನಾನು ನೋಡಿದ್ದೀನಿ, ಅದಾಗಬಾರ್ದು. ಸಭೆ ಕರೆದನ್ನು ಸರಿ ಮಾಡಿ. ಮಾನ್ಯ ಸಭಾಪತಿಗಳೇ, ಈಗ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಕರೀರಿ, ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ಅಧಿವೇಶನ ನಾನು ಅವರ ತಾರೀಖು ಬಸರ ಕಾಯ್ತಾ ಇದ್ದೀನಿ. ಅಧಿವೇಶನ ಮುಗಿದ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ಎಲ್ಲ ಕುಲಪತಿಗಳನ್ನು ಕರೆಸಿ ಅದು ಮಾತಾಡುವಂಥ ಕೆಲಸನ ಮಾಡ್ತಾ ಇದ್ದೀನಿ. ವೈನಾರಾಯಣ ಸ್ವಾಮಿ ಮಾನ್ಯ ಸಭಾಪತಿಗಳೇ, ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಂದ ಪದೋನ್ನತಿ ಪಡೆದು ಶಿಕ್ಷಕರು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ 15, 10 ಮತ್ತು 20 ವರ್ಷ ಕಾಲಮಿತಿ ವೇತನ ಬಡ್ತಿ ನೀಡಿದ್ರ ಬಗ್ಗೆ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸಚಿವರನ್ನ ಗಮನ ಸೆಳೆಯಬಯಸ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ಈ ವಿಷಯದಲ್ಲಿ ನಾನು ಕೂಡ ನೋಟಿಸ್ ಕೊಟ್ಟಿದ್ದೀನಿ, ಆದರೆ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದೀನಿ. ಯಾರ್ಯಾರು ಮುಂಬಡ್ತಿ ಪಡೆದಿರ್ತಾರೆ ಶಿಕ್ಷಕರು, ಫುಲ್ ಓದಬೇಕಾ ನಿಮಗೆ? ಸರ್ಕಾರದ ಆದೇಶ ಸಂಖ್ಯೆ FD 12 SRP 2012 ದಿನಾಂಕ 2012 14ನೇ ತಾರೀಕು 6ನೇ ತಿಂಗಳಿನ 2016 ತಿಳಿಸಿರುವಂತೆ ಸೇವಾ ಅವಧಿಯಲ್ಲಿ ಯಾವುದೇ ಪದೋನ್ನತಿ ಪಡೆಯದೇ ಇರುವ ಶಿಕ್ಷಕರಿಗೆ ಮಾತ್ರ 20, 25, 30 ವರ್ಷಗಳ ಬಡ್ತಿ ಮಂಜೂರಾತಿ ಮಾಡಲು ಅವಕಾಶವೂ ಇರ್ತದೆ. ಆದರೆ ಪ್ರಾಥಮಿಕ ಶಾಲೆ ಶಿಕ್ಷಕರು ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗೆ ಬಡ್ತಿ ಪಡೆದಿರುವ ಶಿಕ್ಷಕರುಗಳಿಗೆ 20, 25, 30 ವರ್ಷಗಳ ವೇತನ ಬಡ್ತಿ ಮಂಜೂರಾತಿಗೆ ಅವಕಾಶವಿರುವುದಿಲ್ಲ. ಇದರಿಂದಾಗಿ ಹಲವಾರು ಪ್ರಕರಣಗಳಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಕರಾಗಿ ಹಾಗೂ ಪದವಿ ಪೂರ್ವ ಉಪನ್ಯಾಸಕರಾಗಿ ಬಡ್ತಿ ಹೊಂದಿರುವ ಶಿಕ್ಷಕರು ಉಪನ್ಯಾಸಕರಿಗಿಂತ ಬಡ್ತಿ ಹೊಂದದೆ ಇರುವ ಕಾರಣಕ್ಕಾಗಿ ಹೆಚ್ಚುವರಿ ವೇತನ ಬಡ್ತಿಯನ್ನು ಪಡೆದ ಶಿಕ್ಷಕರು ಉಪನ್ಯಾಸಕರ ವೇತನ ಹೆಚ್ಚಾಗಿರುವುದು ಕಂಡುಬಂದಿದೆ. 6ನೇ ವೇತನ ಆಯೋಗ ಶಿಫಾರಸಿನಂತೆ ಈ ಗೊಂದಲವನ್ನು ಹೋಗಲಾಡಿಸುವ ಕುರಿತಂತೆ ಕಡತ ಸಂಖ್ಯೆ ED 147 SOH 2016 ಆರ್ಥಿಕ ಇಲಾಖೆಯನ್ನು ಸಮಾಲೋಚಿಸಲಾಗಿ ಆರ್ಥಿಕ ಇಲಾಖೆ ನೀಡುವ ಅಭಿಪ್ರಾಯ ಈ ಕೆಳಕಂಡಂತಿದೆ. ಹಿರಿಯ ಮತ್ತು ಕಿರಿಯ ಸರ್ಕಾರಿ ನೌಕರರು ವೇತನದಲ್ಲಿ ತಾರತಮ್ಯವನ್ನು ನಿವಾರಿಸಲು ಪ್ರಸ್ತುತ ಚಾಲ್ತಿಯಲ್ಲಿರುವ ವೇತನ ಎತ್ತರಕ್ಕೆ ಹೆಚ್ಚಳ ನಿಯಮಗಳು ಆದೇಶಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಕೆಳಕಂಡ ಷರತ್ತು ಮತ್ತು ನಿರ್ಬಂಧಗಳನ್ನು ವಿಧಿಸಲಾಗಿರುತ್ತದೆ. ಹಿರಿಯ ಸರ್ಕಾರಿ ನೌಕರರು ಒಂದೇ ಪದವೃಂದಕ್ಕೆ ಸೇರಿದವರಾಗಿರಬೇಕು ಮತ್ತು ಹಿರಿಯ ಮತ್ತು ಕಿರಿಯ ನೌಕರರ ನಡುವಿನ ವೇತನದಲ್ಲಿ ಅಸಮಾನತೆ ಒಂದೇ ಪದವೃಂದದ ಲಭ್ಯವಿದ್ದ ವೇತನ ಬಡ್ತಿ ಮತ್ತು ಮುಂಬಡ್ತಿ ಸೌಲಭ್ಯವನ್ನು ಮಂಜೂರು ಮಾಡಿರುವ ಕಾರಣದಿಂದ ಮಾತ್ರ ಉದ್ಭವಿಸಬೇಕು.
ಪ್ರಸ್ತುತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಾ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಮತ್ತು ಧಾರಿಣಿ ಮಾಡಿದ ಹುದ್ದೆಯಲ್ಲಿ ಕ್ರಮವಾಗಿ 10, 15, 20, 25 ಮತ್ತು 30 ವರ್ಷಗಳ ಪದೋನ್ನತಿ ರಹಿತ ಸೇವೆಗಾಗಿ ಲಭ್ಯವಿರುವ ಸೌಲಭ್ಯಗಳನ್ನು ಭಾಗಶಃ ಪಡೆದ ನಂತರ ಅಥವಾ ಅವುಗಳನ್ನು ಪಡೆಯುವ ಪೂರ್ವದಲ್ಲಿಯೇ ಕ್ರಮವಾಗಿ ಪ್ರೌಢ ಶಾಲಾ ಮತ್ತು ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಕರ ಹುದ್ದೆಗೆ ಪದೋನ್ನತಿ ಪಡೆಯುವುದರಿಂದ ಮತ್ತು ಕೆಳಗಿನ ಹುದ್ದೆಯಲ್ಲಿ ಈ ಮೇಲಿನ ಎಲ್ಲ ಸೌಲಭ್ಯಗಳನ್ನು ಕಿರಿಯ ಶಿಕ್ಷಕರು ಪಡೆದ ಕಾರಣಕ್ಕೆ ಹಿರಿಯ ಮತ್ತು ಕಿರಿಯ ಶಿಕ್ಷಕರ ವೇತನದಲ್ಲಿ ಉಂಟಾಗಿರುವ ವೇತನ ವ್ಯತ್ಯಾಸವನ್ನು ಹಿರಿಯ ಮತ್ತು ಕಿರಿಯ ಶಿಕ್ಷಕರ ವೇತನದಲ್ಲಿ ತಾರತಮ್ಯ ಎಂದು ಪರಿಗಣಿಸಲು ಬರುವುದಿಲ್ಲ. ಏಕೆಂದರೆ ಸದರಿ ತಾರತಮ್ಯವು ಉಂಟಾದ ಅವಧಿಯಲ್ಲಿ ಅವರು ಕಾರ್ಯನಿರ್ವಹಿಸುತ್ತಿರುವ ವೃಂದ ಮತ್ತು ಅದಕ್ಕೆ ನಿಗದಿಪಡಿಸಲಾದ ವೇತನ ಶ್ರೇಣಿ ಪರಸ್ಪರ ಭಿನ್ನವಾಗಿದ್ದು ಅವುಗಳನ್ನು ಹೋಲಿಸಲು ಬರುವುದಿಲ್ಲವೆಂದು ಹಿರಿಯ ಶಿಕ್ಷಕರ ವೇತನವನ್ನು ಕಿರಿಯ ಶಿಕ್ಷಕರ ವೇತನದ ಸಮಕ್ಕೆ ಎತ್ತರಿಸುವ ಪ್ರಮೇಯ ಉದ್ಭವಿಸುವುದಿಲ್ಲ. ಮುಂದುವರೆದು ಒಂದೊಮ್ಮೆ ಹಿರಿಯ ಶಿಕ್ಷಕರು 10 ಮತ್ತು 15 ವರ್ಷಗಳ ಪದೋನ್ನತಿಯನ್ನು ರಹಿತ ಸೇವೆಗಾಗಿ ನಿಯಮಾನುಸಾರ ಲಭ್ಯವಿರುವ ಕಾಲಬದ್ಧ ಮುಂಬಡ್ತಿ ಹಾಗೂ ಹಿರಿಯ ವೇತನ ಶ್ರೇಣಿ ಮುಂಬಡ್ತಿ ಸೌಲಭ್ಯಗಳನ್ನು ಪಡೆಯುವುದಕ್ಕೂ ಪೂರ್ವದಲ್ಲಿಯೇ ಪದೋನ್ನತಿ ಪಡೆದಲ್ಲಿ ಸಂದರ್ಭಾನುಸಾರ ಅಂತಹ ಹಿರಿಯ ಶಿಕ್ಷಕರು ಸದರಿ ಸೌಲಭ್ಯವನ್ನು ಪಡೆಯುವುದಕ್ಕೋಸ್ಕರ ಕೆಳಗಿನ ಹಂತದ ವೇತನ ಶ್ರೇಣಿಯಲ್ಲಿಯೇ ಮುಂದುವರಿಯಲು ಲಿಖಿತ ಅಭಿಮತವನ್ನು ಪದೋನ್ನತಿ ಪಡೆದ 2 ತಿಂಗಳ ಒಳಗಾಗಿ ಸಲ್ಲಿಸಬಹುದು ಅಥವಾ ಅನುಕೂಲವಿಲ್ಲದ ಸಂದರ್ಭದಲ್ಲಿ ಸದರಿ ಸೌಲಭ್ಯವನ್ನು ಅವನು ಪದೋನ್ನತಿ ಪಡೆದ ವೃಂದದಲ್ಲಿ ಪಡೆದಿರಬಹುದಾಗಿದೆ. ಒಂದೊಮ್ಮೆ ಆಮೇಲೆ ತಿಳಿದ ಸೌಲಭ್ಯವನ್ನು ಅರ್ಜಿಸಿದ ನಂತರ ಹಿರಿಯ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವ ವೃಂದಕ್ಕೆ ಕಿರಿಯ ಶಿಕ್ಷಕರು ಪದೋನ್ನತಿ ಪಡೆದಲ್ಲಿ ಅಂತಹ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕರ ವೇತನ ತಾರತಮ್ಯವನ್ನು ಸರಿಪಡಿಸಲು ಅವಕಾಶಗಳನ್ನು ಕಲ್ಪಿಸಲಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಅನ್ವಯಿಸುವ ಆದೇಶಗಳಲ್ಲಿನ ನಿರ್ಬಂಧನಗಳು ಪೂರೈಕೆ ಒಳಪಟ್ಟು ಹಿರಿಯ ಶಿಕ್ಷಕರು ವೇತನವನ್ನು ಕಿರಿಯ ಶಿಕ್ಷಕರ ವೇತನದಲ್ಲಿ ಸಮಕ್ಕೆ ಎತ್ತರಿಸಬಹುದಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಡ್ತಿ ಹೊಂದಿರುವ ಶಿಕ್ಷಕರು ಬಡ್ತಿ ಹೊಂದದ ಕಾರಣಕ್ಕಾಗಿ ಪಡೆಯುವ ಕಾಲಮಿತಿ ಬಡ್ತಿಯನ್ನು ನೀಡಲು ಸಾಧ್ಯವಿರುವುದಿಲ್ಲ. ನಾರಾಯಣಸ್ವಾಮಿ. ಸಭಾಪತಿಗಳೇ, ಈ ಉತ್ತರ ನನಗಂತೂ ಅರ್ಥ ಆಗಲಿಲ್ಲ, ಮುಸ್ಲಿಂ ಮಂತ್ರಿಗಳಿಗೆ ಅರ್ಥ ಆಗಿಲ್ಲ ಅಂದ್ಕೊಂಡಿದ್ದೇನೆ, ಅವ್ರಿಗೂ ಅರ್ಥ ಆಗಿಲ್ಲ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಇದೇ ಉತ್ತರವನ್ನು ಎಲ್ಲ ಅಧಿಕಾರಿಗಳು ಪ್ರತಿ ಅಧಿವೇಶನದಲ್ಲಿ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಸ್ಟೀರೋ ಟೈಪಿಂಗ್, ಮೋಸ್ಟ್ಲಿ ಉತ್ತರ ರೆಡಿ ಆಗಿರುತ್ತೆ, ಆ ಸೈಕ್ಲಸ್ ಕಾಪಿ ಕಳಿಸೋ ಅಷ್ಟೇ ಬಾಕಿ. ಮಂತ್ರಿ ಹೊಸದಾಗಿ ಬಂದಿದ್ದಾರೆ, ಅವ್ರ ಬಗ್ಗೆ ನನಗೆ ಜಾಸ್ತಿ ಉತ್ತರ ಮಾಡೋಕೆ ಹೋಗಲ್ಲ. ಇದು ಈ ಓದಿರೋ ಉತ್ತರಕ್ಕೂ ವಾಸ್ತವ ಸ್ಥಿತಿಗೆ ಭಾಳ ಅಧಿಕ ಜಾಂತರ ಇದೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಾಥಮಿಕ ಶಾಲೆಗೆ ಮಂತ್ರಿಗಳೇ, ಪ್ರಾಥಮಿಕ ಶಾಲೆಗೆ ಅಪಾಯಿಂಟ್ ಆಗಿ 50% ಶಿಕ್ಷಕರು ಹೈಸ್ಕೂಲ್ಗೆ ಪದೋನ್ನತಿಗೆ ಅವಕಾಶ ಇದೆ. ಅಲ್ಲಿಗೆ ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ಗೆ ಪ್ರಮೋಷನ್ ಆದವರು, ಆಮೇಲೆ ಹೈಸ್ಕೂಲಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಆಗಿ ಸೇರಿಕೊಂಡು ಲೆಕ್ಚರರ್ ಆಗಿ ಪ್ರಮೋಷನ್ ಆಗೋಕ್ಕೆ ಅವಕಾಶ ಇದೆ. ಅಲ್ಲಿ ಲೆಕ್ಚರ್ ಆಗಿ ಪ್ರಮೋಷನ್ ಹೊಂದಿದವರು ಸಂಬಳದಲ್ಲಿ ಪ್ರೈಮರಿ ಸ್ಕೂಲ್ ಅಪಾಯಿಂಟ್ ಆಗಿ ಹೆಡ್ ಮಾಸ್ಟರ್ ಆಗಿ ಮುಂದುವರೆದಿದ್ದರೆ ಪ್ರೈಮರಿ ಸ್ಕೂಲಲ್ಲಿ ಯಾರು ಪದೋನ್ನತಿ ಒಂದು ಹೈಸ್ಕೂಲ್ಗೆ ಹೋಗಿದ್ದಾರಲ್ಲ ಅವರಿಗಿಂತ ಜಾಸ್ತಿ ಸಂಬಳ ತಗೊಳ್ತಾ ಇದ್ದಾರೆ. ಭಾಳ ಮುಖ್ಯವಾದ ಪಾಯಿಂಟ್. ಅದೇ ಹೈಸ್ಕೂಲಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಆಗಿ ಸೆಲೆಕ್ಷನ್ ಆದವರು ಲೆಕ್ಚರಾಗಿ ಅಪಾಯಿಂಟ್ ಲೆಕ್ಚರಾಗಿ ಪ್ರಮೋಷನ್ ಹೋಗದೇ ಇದ್ದರೆ, ಇಲ್ಲೇ ಹೈಸ್ಕೂಲ್ ಹೆಡ್ ಮಾಸ್ಟರ್ ಪ್ರಮೋಷನ್ ಆಗಿದ್ದಿದ್ದರೆ 7,000-8,000-10,000 ರೂಪಾಯಿ ಸಂಬಳ ಜಾಸ್ತಿ ತಗೊಳ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಏನು ಅಂದರೆ,
ಬಡ್ತಿ ಹೊಂದಿದ ಮುಖ್ಯ ಶಿಕ್ಷಕರಿಗೆ 72,500 ರೂಪಾಯಿ ಸಂಬಳ, ಬಡ್ತಿ ಹೊಂದಿದ ಉಪನ್ಯಾಸಕರಿಗೆ 69,500 ರೂಪಾಯಿ ಸಂಬಳ. ಪ್ರಮೋಷನ್ ಆಗದೇ ಇದ್ರೆ 72,500, ಪ್ರಮೋಷನ್ ಆಗಿದ್ದಕ್ಕೋಸ್ಕರ 69,000. ಅಂದರೆ ಸ್ಪಷ್ಟವಾಗಿದೆ, ನಿಮ್ಮವ್ರು ನಿಮಗೆ ಮಿಸ್ಗೈಡ್ ಮಾಡ್ತಾರೆ. ಏನಂದ್ರೆ ವೃಂದ ಮತ್ತು ನೇಮಕಾತಿ ನೇಮಗಳು ಬೇರೆ ಬೇರೆ ಇದೆ. ಅವ್ರೊಂದ್ಸಲ ಪ್ರಮೋಷನ್ ಆಗಿ ಬೇರೆ ವೃಂದಕ್ಕೆ ಹೋದಾಗ ಅಲ್ಲಿಂದ ಅವ್ರಿಗೆ ಡೇ ಒನ್ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಕೂಡ ಬರುವುದಿಲ್ಲ ಅಂತ ಹೇಳಿ ನಿಮ್ಮವ್ರು ಯಾವಾಗಲೂ ಮಿಸ್ಗೈಡ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಪಾಪ ಅದನ್ನೇ ತಮ್ಮಲ್ಲಿ ಓದಿಸ್ಬಿಡ್ರಿ ಇವಾಗ ತಮ್ಮ ಬಾಯಲ್ಲಿ. ನಾನು ತಮ್ಮ ಮನವಿ ಮಾಡೋದಷ್ಟೇ, ಎಲ್ಲಾದರೂ ಸಾಮಾನ್ಯ ಒಂದು ನ್ಯಾಯ ಸಿಗೋದಿಲ್ಲ, ನ್ಯಾಯ ಇರೋದಿಲ್ವಾ? ಏ ಜೂನಿಯರ್ ಕೆನಾಟ್ ಗೇಟ್ ಮೋರ್ ಸ್ಯಾಲ್ರಿ ದನ್ ಸೀನಿಯರ್. ಪ್ರಮೋಷನ್ ಅಂದರೆ ಅರ್ಥ ಏನದಕ್ಕೆ? ಪ್ರಮೋಷನ್ ಅಂದರೆ ಒಂದು ಹಂತಕ್ಕೆ ಹೋದಾಗ ಸಂಬಳ ಜಾಸ್ತಿ ಆಗಬೇಕು, ಗೌರವನ ಜಾಸ್ತಿ ಆಗಬೇಕು. ಅದು ಬಿಟ್ಬಿಟ್ಟು ಸಂಬಳ ಜಾಸ್ತಿ ಪ್ರಮೋಷನ್ ತೊಗೊಂಡು ಸಂಬಳ ಕಡಿಮೆ ತಗೊಳ್ಳೋಕೆ ಯಾರಿಗೆ ಆಸೆ ಇರುತ್ತೆ, ಯಾರಿಗೆ ಕೆಲಸ ಮಾಡೋಕ್ಕಾಗುತ್ತೆ? ಪ್ರಮೋಷನೇ ಬೇಡವಲ್ಲ. ಮತ್ತು ನೀವು ಇಲ್ಲಾಗಿ ಇಟ್ಕೊಂಡಿದ್ದೀವಿ, ನೀವು ಪ್ರೈಮರಿಯಿಂದ ಹೈಸ್ಕೂಲ್ ಪ್ರಮೋಷನ್ ಕೊಡ್ತೀವಿ, ಹೈಸ್ಕೂಲಿಂದ ಪಿ ಯು ಕಾಲೇಜ್ ಪ್ರಮೋಷನ್ ಕೊಡ್ತೀವಿ. ಪಿ ಯು ಕಾಲೇಜಲ್ಲಿ ಇವತ್ತು 14ನೇ ಇಸ್ವಿಯಿಂದ ಒಬ್ಬ ಲೆಕ್ಚರರು ಪ್ರಮೋಷನ್ ತಗೊಳ್ಳಿಲ್ಲ ಈ ಒಂದು ಕಂಟಕಕ್ಕೆ. ಏನು ಬಂದೆ ಬಿಡ್ರೆ, ಯಾರು ತಗೊಳ್ಳೇ ಇಲ್ಲ ಪ್ರಮೋಷನ್ ಇದುವರೆಗೆ. ನಿಮ್ಮ ನಿಯಮ ಇದೆ 50 50 50 ನೇರ ನಾಮಕಾತಿ 50 ಪ್ರಮೋಷನ್ ಅಂತ ಹೇಳಿ ಹೇಳಿ 14 ಅಂದರೆ ಸುಮಾರು ಆಲ್ಮೋಸ್ಟ್ 10 ವರ್ಷ ಆಯಿತು ಒಂದು ಪ್ರಮೋಷನ್ ತಗೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಸಂಬಳ ಕಡಿಮೆ ಸಮಯ ಯಾಕೆ ಹೋಗಬೇಕು ಅಂತೇಳಿ. ಇದು ಅವಮಾನ, ಇದು ಅವಮಾನ. ಅದೇ ಪ್ರೈಮರಿಲಿ ಕಂಟಿನ್ಯೂ ಆಗಿದ್ದಿದ್ರೆ ಹೈಸ್ಕೂಲ್ ಟೀಚರ್ ಸಂಬಳ ಜಾಸ್ತಿ ತಗೊಳ್ತಾ ಇದ್ರು, 10,000 2,000 ಅಲ್ವಾ? ಇದು ಮಾನವೀಯತೆ ಕೆಲಸ ಮಾಡಬೇಕಲ್ವಾ? ನಾನು ನಿಮ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು 17ನೇ ಇಸ್ವಿಯಲ್ಲಿ. ಈ ಬಡ್ತಿ ಒಂದು ಶಿಕ್ಷಕರೆಲ್ಲ ಸೇರಿ ಅವ್ರ ಮನೆ ಮುಂದೆ ಧರಣಿ ಮಾಡಿದ್ರು. ತನ್ವೀರ್ ಸೇಠ್ ಅವರು ಶಿಕ್ಷಣ ಮಂತ್ರಿ ಆಗಿದ್ದರು, ಅವರೊಂದು ಪತ್ರ ಬರೆದು ಯಾರಿಗೆ, ಶಿಕ್ಷಣ ಇಲಾಖೆಗೆ. ಇದನ್ನು ದಯವಿಟ್ಟು ಇದನ್ನು ಭಾರಿ ತಾರತಮ್ಯ ಆಗಿದೆ, ಇದನ್ನು ಕನ್ಸಿಡರ್ ಮಾಡಿ ಅವರಿಗೆ ಪ್ರಮೋಷನ್ಗೆ ತಕ್ಕಂತೆ ವೇತನ ಜಾಸ್ತಿ ಮಾಡಬೇಕು ಅಂತ ಪತ್ರ ಬರೆದರು. ಆ ಪತ್ರ ಬರೆದು ಯಾವಾಗ ಅಂದರೆ 9/4/17 ಅದಾದಮೇಲೆ ಅದು 6ನೇ ವೇತನ ಆಯೋಗಕ್ಕೆ ಆ ಪತ್ರದ ಆಧಾರದ ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ 6ನೇ ವೇತನ ಆಯೋಗಕ್ಕೆ ಪತ್ರ ಬರೀತಾರೆ 15/9/17 27/9/17 ಪತ್ರ ಬರೆದು ಇವರಿಗೆ ವೇತನ ಪರಿಷ್ಕರಣೆ ಸಂದರ್ಭದಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಅದು ನಿಮ್ಮ ಸರ್ಕಾರದಲ್ಲೇ ಆ ಮುಖ್ಯಮಂತ್ರಿಗೆ ಆದ ಮುಖ್ಯಮಂತ್ರಿ ಮೀಟಿಂಗ್ ಮಾಡ್ತಾರೆ ಸಿದ್ದರಾಮಯ್ಯವರು. ಯಾವತ್ತು ಮೀಟಿಂಗ್ ಅಂದರೆ 27/9/17 ಮೀಟಿಂಗ್ ಮಾಡ್ತಾರೆ ಎಲ್ಲ MSL ಜೊತೆಯಲ್ಲಿ. ಆ ಮೀಟಿಂಗ್ ಮಾಡಿ ಒಂದು ರೆಸೊಲ್ಯೂಷನ್ ಮಾಡ್ತಾರೆ ಇದನ್ನು ಈ ಬಡ್ತಿ ಒಂದು ಸಹಶಿಕ್ಷಣ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳೋಕ್ಕೆ ಪ್ರಾಥಮಿಕ ಶಾಲೆಗಳಿಂದ ಮುಂಬಡಿತು ಪಡೆದು ಪ್ರೌಢಶಾಲಾ ಶಿಕ್ಷಕರಾಗಿ ಗ್ರೇಡ್ ಟು ಆಗಿ ಕರ್ತವ್ಯ ನಡೆಸುವವರಿಗೆ ಉಪನ್ಯಾಸಕ್ಕೆ ಮುಂಬಡಿತವರಿಗೆ ಸರಿಪಡಿಸುವ ಸರ್ಕಾರದ ಆದೇಶದೊಂದಿಗೆ 6ನೇ ವೇತನ ಆಗಿ ಶಿಫಾರಸು ಮಾಡಬೇಕು ಅಂತ ಡಿಸಿಷನ್ ತಗೊಳ್ತಾರೆ. ಶಿಫಾರಸು ಮಾಡ್ತಾರೆ, ಶಿಫಾರಸು ಮಾಡಿದ ಮೇಲೆ ಈ ವೇತನ ಆಯೋಗಕ್ಕೆ ಬಂದ್ಬಿಡ್ತೀನಿ ನೇರವಾಗಿ. ವೇತನ ಆಯೋಗ ಒಂದು ಮಾತು ಹೇಳ್ತಾರೆ, 6ನೇ ವೇತನ ಆಯೋಗ ಒಂದು ಒಂದು ರೆಕಮೆಂಡೇಷನ್ ಮಾಡುತ್ತೆ. ಮುಂಬಡ್ತಿ ಅವಕಾಶವಿಲ್ಲದೆ ಇರುವುದರಿಂದ ಅಥವಾ ಇಂಥ ಅವಕಾಶಗಳು ವಿರಳವಾಗಿದ್ದು ನೌಕರರ ಸೇವೆಯು 1 ಮೈಲುಗಲ್ಲು ತಲುಪಿದಾಗ, ಅಂದರೆ 10 15 20 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದಾಗ ನೌಕರರಿಗೆ ನಂತರ ಕಾಲಬದ್ಧ ಮುಂಬಡ್ತಿ ನೀಡುವ ವ್ಯವಸ್ಥೆ ಇದೆ. ಬಡ್ತಿ ಹೊಂದಿದ ನೌಕರರು ಕಾಲಬದ್ಧ ಮುಂಬಡ್ತಿ ಪಡೆಯದಿರುವುದರಿಂದ ಬಡ್ತಿ ಹೊಂದಿದ ವೇತನ ಶ್ರೇಣಿಯಲ್ಲಿಯೇ ಸಾಮಾನ್ಯ ವಾರ್ಷಿಕ ವೇತನ ಬಡ್ತಿಯನ್ನು ಪಡೆಯುತ್ತಾರೆ. ಇದರಿಂದ ಬಡ್ತಿ ಹೊಂದಿದ ನೌಕರರು ಬಡ್ತಿ ಪಡೆಯದೆ ಕಾಲಬದ್ಧ ಮುಂಬಡ್ತಿ ಪಡೆಯುವ ನೌಕರರಿಗಿಂತ ಕಡಿಮೆ ವೇತನ ಭತ್ಯೆಗಳನ್ನು ಪಡೆಯುವ ಸಂದರ್ಭ ಸೃಷ್ಟಿಯಾಗಿರುತ್ತದೆ ಅಂಥೇಳಿ 6ನೇ ವೇತನ ಆಯೋಗದ ಆ ಒಂದು ಸಮಿತಿ ವರದಿ ಮಾಡ್ತದೆ. ಅದು ಮುಂದುವರೆದು ಮುಂಬಡ್ತಿ ಹೊಂದಿದ ನೌಕರನು ಮುಂಬಡ್ತಿ ಹೊಂದದೇ ಇರುವ ನೌಕರನಿಗಿಂತ ಕಡಿಮೆ ವೇತನ ಪಡೆಯುವ ತಾರತಮ್ಯವನ್ನು ಸರಿದೂಗಿಸಲು ಮುಂಬಡ್ತಿ ಹೊಂದಿದ ನೌಕರರ ವೇತನವನ್ನು ಪದೋನ್ನತಿ ಹೊಂದಿದ ಕಾಲಬದ್ಧ ಮುಂಬಡ್ತಿ ಪಡಿಬಹುದಾದ ವೇತನಕ್ಕೆ, ಅಂದರೆ ಸರಿಸಮಾನ ವೇತನಕ್ಕೆ ಕಡಿಮೆ ಇಲ್ಲದಂತೆ ವೇತನವನ್ನು ವಿವಿಧ ಹಂತಗಳಲ್ಲಿ ಪರಿಷ್ಕರಿಸಬೇಕೆಂದು ಆಯೋಗವು ಶಿಫಾರಸು ಮಾಡುತ್ತದೆ. ದ ವೇ ಇಸ್ ವೆರಿ ಕ್ಲಿಯರ್. ಆಮೇಲೆ ಮುಂಬಡ್ತಿ ಹೊಂದಿದ ನೌಕರನ ವೇತನ ನೌಕರರಿಗೆ ವೇತನವನ್ನು ನಿರ್ಧರಿಸುವ ಹೊಸ ವಿಧಾನವನ್ನು 1ನೇ ಏಪ್ರಿಲ್ 2018 ಜಾರಿಗೊಳಿಸಬೇಕು ಎಂದು ಆಯೋಗವು ಸ್ಪಷ್ಟವಾಗಿ ಶಿಫಾರಸು ಮಾಡುತ್ತದೆ ಅಂತೇಳಿ ಆಯೋಗ ಕೊಟ್ಟಿದ್ದಾರೆ. ನೀವಾಗ ನಿಮ್ಮ ನಮ್ಮ ಕಡೆ ಇದು ರೋಲ್ ಇಸ್ ವೆರಿ ಮಿನಿಮಮ್. ಇದನ್ನು ಒಪ್ಕೊಳ್ಳೋಕ್ಕೆ ನೀವು ಅದಕ್ಕೆಲ್ಲ ಸರಿ ರೆಡಿ ಇಲ್ಲ. ಇದೇ ರೀತಿ
ಇದೇ ರೀತಿ ರೆಕಮೆಂಡೇಷನ್ ಮಾಡಿದ ಪ್ರಾಚ್ಯ ವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಅಬಕಾರಿ ಇಲಾಖೆ ಹೆಸರು ಹೇಳ್ತೇನೆ ಆ ಇಲಾಖೆ ಬಲ ಜೋರಾಗಿದೆ ಹಾಕಲ್ಲ ಅಬಕಾರಿ ಇಲಾಖೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ವಿಧಿ ವಿಜ್ಞಾನ ಪ್ರಯೋಗಾಲಯ ಕಾರ್ಮಿಕ ಇಲಾಖೆ ಸರ್ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಮುದ್ರಣ ಲೇಖನ ಸಾಮಗ್ರಿ ಪ್ರಕರಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಬುಡಕಟ್ಟು ಇಲಾಖೆ ಭೂಮಾಪನ ಮತ್ತು ಭೂ ದಾಖಲೆ ಇಲಾಖೆಗಳಲ್ಲಿ ಇದೇ ರೀತಿಯ ತಾರತಮ್ಯ ಇದ್ದ ವೇತನವನ್ನು ಸರಿಸಮಾನಾಂತರವನ್ನು ವ್ಯವಸ್ಥೆ ಮಾಡಿ ಪ್ರಮೋಷನ್ ಕೊಟ್ಟಿದ್ದಾರೆ.
ತಾರತಮ್ಯವನ್ನು ಸರಿ ಮಾಡಬೇಕಾ ಬಿಡಬೇಕು ದಯಮಾಡಿ. ಆಮೇಲೆ ಕೋರ್ಟ್ ಆದೇಶಗಳನ್ನ ಈಗಾಗಲೇ ಅಧಿಕಾರಿಗಳು ಕೆಲವರನ್ನ ಆನರ್ ಮಾಡಿದ್ದಾರೆ, ಕೆಲವರನ್ನ ಇನ್ನೂ ಆನರ್ ಮಾಡಿಲ್ಲ. ಯಾಕೆ ಈ ತಾರತಮ್ಯ? ಹಾಗಾದ್ರೆ ನಾವು ಒಂದು ನಿಮಿಷ, ಡು ಯು ಎಕ್ಸ್ಪೆಕ್ಟ್ ದಿ ಆಲ್ ಟೀಚರ್ಸ್ ಟು ಶುಡ್ ಗೋ ಟು ದ ಕೋರ್ಟ್ ಅಂಡ್ ಗೆಟ್ ದಿ ಆರ್ಡರ್? ಈ ದಯಮಾಡಿ ಇದನ್ನು ತಪ್ಪಿಸ್ಬೇಕು. ಎಲ್ಲ ಎಲ್ಲ ಅವ್ರಿಗೆ ಅಫೋರ್ಡಬಲ್ ಇದ್ದಾರೆ, ಹೋಗಿದ್ದಾರೆ ಸರ್. ಎಲ್ಲರೂ ಎಲ್ಲ ಟೀಚರ್ಗಳು ಹೈಕೋರ್ಟ್ಗೆ ಹೋಗಿ ಫೈಟ್ ಮಾಡಿ ಹತ್ತು ಹದಿನೈದು ನನಗೆ ಬರ್ತಕ್ಕಂಥ ವೇತನ ಭರ್ತಿಯನ್ನ ಮತ್ತೆ ಬೇರೆ ತರ ಮಾಡ್ಕೊಳಕ್ಕೆ ನಾನು ನ್ಯಾಯಾಂಗ ಮೆಟ್ಲೆ ಓರ್ಬೇಕಾ ಅಥವಾ ನಿಯಮದ ಪ್ರಕಾರ ಇರ್ತಕ್ಕಂಥದ್ರಲ್ಲಿ ಸರ್ಕಾರ ನಿಯಮದ ಪ್ರಕಾರ ಮಾಡ್ಬೇಕನ್ನೋ ವಿಚಾರ ಇದೆ. ದಯಮಾಡಿ ಈ ತಾರತಮ್ಯವನ್ನ, ಮಾನ್ಯ ಮಂತ್ರಿಗಳು ಯಂಗ್ಸ್ಟರ್ ಇದ್ದಾರೆ, ಅವ್ರು ಬುದ್ಧಿವಂತರಿದ್ದಾರೆ, ಅವ್ರಿಗೆ ಶಕ್ತಿ ಕೂಡ ಇದೆ, ಅಧಿಕಾರಿಗಳನ್ನ ಹೇಳ್ತೀನಿ. ಗಮನ ಸೆಳೆದ್ಬಿಡಿ ಅದಕ್ಕೆ ಉತ್ತರ. ಒಂದ್ ನಿಮಿಷ ಸಚಿವರೇ, ಒಂದ್ ನಿಮಿಷ ಅವ್ರದ್ದೊಂದು ಹೇಳಿ ಬೇಗ, ಎರಡೇ ಒಂದೇ ನಿಮಿಷದಲ್ಲಿ ಮುಗಿಸ್ಬೇಕು. ಸಭಾಪತಿಗಳೇ, ಸಾಮಾನ್ಯವಾಗಿ ನಮ್ಮೆಲ್ಲರ ಭಾವನೆ ಏನಿರ್ತದಪ್ಪ ಅಂದ್ರೆ ಪ್ರಮೋಷನ್ ಆದಾಗ ಪಗಾರ ಜಾಸ್ತಿ ಆಗ್ತದೆ, ವೇತನ ಜಾಸ್ತಿ ಆಗ್ತದಂತ. ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಹೈಸ್ಕೂಲಿಗೆ ಬಂದಾಗ ಜಾಸ್ತಿ ಆಗ್ಬೇಕು, ಪ್ರೈಮರಿ ಅವ್ರು ಜಾಸ್ತಿ ಓದ್ತಾನೆ ಹೈಸ್ಕೂಲ್ನಾಗ, ಪ್ರೈಮರಿ ಅವ್ರು ಜಾಸ್ತಿ ಹೈಸ್ಕೂಲ್ನಾಗ ಕಡಿಮೆ ತೊಗೊಂತಾನೆ. ಈ ವಿಷಯ ಹಲವಾರು ಬಾರಿ ಹತ್ತು ಹನ್ನೆರಡು ವರ್ಷದಿಂದ ಸದನದೊಳಗೆ ಚರ್ಚೆ ಆಗ್ತಾ ಇದೆ, ಮಿನಿಸ್ಟ್ರು ಕೂಡ ಒಪ್ಪಿಕೊಂಡಾರ ಇದು ಅನ್ಯಾಯ ಆಗ್ಲಿತ್ತದ ಸರಿಪಡಿಸ್ಬೇಕಂತ. ಆದ್ರೆ ಯಾವ ಮಿನಿಸ್ಟ್ರು ಕೂಡ ಇದನ್ನು ಸರಿಪಡಿಸ್ಲಿಕ್ಕೆ ಮುಂದಾಗೇ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ಇದರ ವಿಷಯವನ್ನು ಕೈಗೆತ್ತಿಕೊಂಡು ಎಫ್ ಡಿ ಅವ್ರನ್ನ ಕರೆದು ಸರಿಪಡಿಸ್ಬೇಕು ಸರ್. ಎರಡೇ ಎರಡು ತಿದ್ದುಪಡಿ ಮಾಡಬೇಕಾಗ್ತದೆ. ಜಿಯೋದೊಳಗೆ ಒಂದು ಮಿಸ್ಟೇಕ್ ಅದ, ಕೆ ಸಿ ಎಸ್ ಆರ್ದಾಗ ಒಂದು ಮಿಸ್ಟೇಕ್ ಅದ, ಅದನ್ನು ತಿದ್ದುಪಡಿ ಮಾಡಿಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಒಂದೇ ನಿಮಿಷ ಸರ್ ಹೇಳ್ಬಿಡ್ತೀನಿ, ಗಮನ ಸೆಳೆದ್ರಲ್ಲ ಸರ್. ತಿದ್ದುಪಡಿ ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ, ನಾ ಹೇಳ ಅವ್ರಿಗೆ ಗೊತ್ತಿದ್ರೆ ಹೇಳ್ಬೇಕಾರ ನಾ ಅದ್ರ ಹೇಳಿಕತ್ತೀನಿ ಸರ್. ಅದನ್ನ ಹೇಳ್ಬೇಡಂತ ಸರ್. ಈಗ ಏನಾಗ್ಯದ ಪ್ರೆಸೆಂಟ್ ಜಿಯೋ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತು ಜಿಯೋದೊಳಗೆ ಏನದ, ಒಂದಕ್ಕೆ ಎರಡರದೊಳಗ ನಿರಂತರವಾಗಿ ಯಾವುದೂ ಪ್ರಮೋಷನ್ ಸಿಗಲಾರ್ದವರಿಗೆ ಆ ಬೆನಿಫಿಟ್ ಕೊಡ್ಬೇಕಂತದ. ಇದು ತೊಂದರೆ ಆಗ್ಲಿಕ್ಕದ. ಈಗ ಹತ್ತು ವರ್ಷದ ಪ್ರಮೋಷನ್ ಬರ್ತದ, ಪ್ರೈಮರಿ ಸ್ಕೂಲ್ ಒಳಗೆ ಎಂಟು ವರ್ಷ ಮಾಡಿರ್ತಾನ, ಎಂಟು ವರ್ಷಕ್ಕೆ ಅವ್ನು ಪ್ರಮೋಷನ್ ಬಂದ್ಬಿಡ್ತದ, ಹೈಸ್ಕೂಲ್ಗೆ ಹೋಗ್ತಾನ. ಹೈಸ್ಕೂಲ್ಗೆ ಹೋದ್ಮ್ಯಾಗ ಎರಡು ವರ್ಷ ಆದ್ಮೇಲೆ ಹತ್ತು ವರ್ಷ ಆಗ್ತದ, ಹತ್ತು ವರ್ಷದ ಕೊಡ ಅಂತ ಕೇಳ್ತಾನ, ಕೊಡೋದಿಲ್ಲ ಅಂತಾರೆ. ಯಾಕೆ ಕೊಡೋದಿಲ್ಲಪ್ಪ ಅಂತಂದ್ರೆ ನೀ ಪ್ರಮೋಷನ್ ಆಗಿದ್ದೀನಿ, ಆ ಬೆನಿಫಿಟ್ ಕೊಡಕ್ಕೆ ಬರೋದಿಲ್ಲ ಜೀವೋಪಕಾರ. ನೀ ಹೈಸ್ಕೂಲ್ ಬಂದ್ಮ್ಯಾಗ ಹತ್ತು ವರ್ಷ ಆದ್ಮೇಲೆ ನಿಮ್ಗೆ ಆ ಬೆನಿಫಿಟ್ ಕೊಡ್ತೀನಿ ಅಂತಾರೆ. ಇದು ಇರೋದು ಮೇನ್ ಪ್ರಾಬ್ಲಮ್. ಅದಕ್ಕೆ ಆ ಜಿಯೋದೊಳಗ ಒಂದಕ್ಕೆ ಎರಡದೊಳಗ ನಿರಂತರವಾಗಿ ಯಾವುದೋ ಪ್ರಮೋಷನ್ ಅಂತದಲ್ಲ ಅದನ್ನ ಡಿಲೀಟ್ ಮಾಡಿಬಿಡಿ ಸರ್. ನಿರಂತರವಾಗಿ ಹತ್ತು ವರ್ಷ ಯಾರು ಸೇವೆ ಮಾಡಿದ್ರೆ ಟನ್ ಇಯರ್ಸ್ ಕೊಡಬೇಕು, ನಿರಂತರವಾಗಿ ಹದಿನೈದು ವರ್ಷದಲ್ಲಿ ಕೊಡಬೇಕು. ಒಂದು ಪ್ರಮೋಷನ್ ಶಬ್ದ ಅಲ್ಲ, ಅದು ತಡೆ ಆಗ್ಲಿಕ್ಕದ, ಅದನ್ನ ತೆಗಿಸ್ಬಿಡಿ, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಮನೆ ಸಚಿವರೇ, ಮನೆ ಸಭಾಧ್ಯಕ್ಷರೇ, ನೋಟಿಸ್ ಕೊಟ್ಟಿದೆ, ಬಿಟ್ಬಿಟ್ರಿ ನೀವು ಕರೀದೇನೆ. ನಾನು ಅದೇ ಸಭಾಪತಿಗಳು ಕೇಳಿತ್ತು, ಇದ್ರ ಬಗ್ಗೆ ನಾನು ನೋಟಿಸ್ ಕೊಟ್ಟಿದ್ದೀನಿ. ವೈ ಎನ್ ನಾರಾಯಣ ಸ್ವಾಮಿ ಸಭಾಪತಿ, ವೈ ಎನ್ ನಾರಾಯಣ ಸ್ವಾಮಿ ಮಾತ್ರ ಸಭಾಪತಿ ಅಷ್ಟೇ. ನೀವು ಕೊಟ್ಟಿದ್ದೀರಿ, ಕೊಟ್ರೆ ನಮ್ಗೆ ಇಲ್ಲಿ ಮೆನ್ಷನ್ ಆಗ್ಬೇಕಲ್ಲ. ನೀವು ಕರೀಲಿಲ್ಲ ಅಂದ್ರೆ ಹಾಗೆ ಸಭಾಧ್ಯಕ್ಷ ಅವ್ರದ್ದು ಇತ್ತು ಸಭೆ. ವೈ ಎ ನಾರಾಯಣ ಸ್ವಾಮಿ ಅವರು ಅಧಿಕಾರಿಗಳು ಕೈ ಬಿಟ್ಬಿಟ್ಟಿದ್ದಾರೆ ನನ್ನ ಹೆಸರಿನ ಸಭಾಪತಿಗಳೇ. ಆದ್ರೆ ಅಲ್ಲ, ಸರಿ 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 ಸರಿ, ಇದರಲ್ಲಿ ನಿಮ್ಮ ಹೆಸರು ಮೆನ್ಷನ್ ಆಗಿಲ್ಲ. ಆಯ್ತು ಮಾತಾಡಿ. ಅದಕ್ಕೆ ನಾನು ನಾರಾಯಣ ಸ್ವಾಮಿ ಅವ್ರು ತಗ್ಸಿರ್ಬೇಕು. ಸನ್ಮಾನ್ಯ ಸಭಾಪತಿಗಳೇ, ನಾವೆಲ್ಲ ಈಗಾಗಲೇ ಪದವೀಧರ ಶಿಕ್ಷಕರ ಕ್ಷೇತ್ರದಿಂದ ಬಂದಿರತಕ್ಕಂಥವರು, ನಾವೆಲ್ಲ ಕೆಲವು ಸದಸ್ಯರು ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ ಈ ವಿಷಯದ ಬಗ್ಗೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಬಡ್ತಿ ಪಡಿತಕ್ಕಂಥದ್ದು ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಈ ದೇಶದ ಶಿಲ್ಪಿಗಳು ಶಿಕ್ಷಕರು ಅಂತ ಎಲ್ಲ ಸರ್ಕಾರಗಳು ಕರೀತವೆ, ಎಲ್ಲರೂ ಒಪ್ಕೋತಾರೆ. ಆದರೆ ಬಡ್ತಿ ಪಡಿತಕ್ಕಂಥ ಶಿಕ್ಷಕರಿಗೆ ಈ ವೇತನದಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ತಾರತಮ್ಯ ನೋಡಿ, ಸೇವೆ ಹಿರಿತನ ಇರ್ತಕ್ಕಂಥ ಹಿರಿಯ ಶಿಕ್ಷಕರು ಕಿರಿಯ ಶಿಕ್ಷಕರಿಗಿಂತ ಕಡಿಮೆ ವೇತನ ಪಡಿತಕ್ಕಂಥದ್ದು, ಇದನ್ನು ಸರಿದೂಗಿಸಿ ಅಂತ ಕೇಳ್ತಾ ಇದ್ರೆ, ಇದಕ್ಕೆ ಬಹಳಷ್ಟು ದೀರ್ಘಕಾಲದಿಂದ ನಮಗೆ ಸೂಕ್ತವಾದಂಥ ನ್ಯಾಯ ದೊರೀತಾ ಇಲ್ಲ. ಆರನೇ ವೇತನ ಆಯೋಗ
ಕೂಡ ಇದನ್ನು ನೀವು ಸರ್ಕಾರದ ಹಂತದಲ್ಲಿ ಹೊಸ ನಿಯಮ ರೂಪಿಸಿ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿ ವೇತನ ಆಯೋಗ ತಿಳಿಸಿದೆ. ಅದನ್ನು ಇದುವರೆಗೂ ಕೂಡ ಮಾಡಲಿಲ್ಲ. ಸರ್ಕಾರ ಏನು ಹೇಳ್ತದೆ, ವೇತನ ಆಯೋಗದಲ್ಲಿ ಏನಾದರೂ ಶಿಫಾರಸು ಮಾಡಲಿಲ್ಲ ಅಂತ ಹೇಳಿದ್ರೆ ಸನ್ಮಾನ್ಯ ಸಭಾಪತಿಗಳೇ, ನಾವು ಸರ್ಕಾರ ಇದನ್ನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ, ನೀವು ವೇತನ ಆಯೋಗ ರಚನೆ ಮಾಡಿದಾಗ ವೇತನ ಆಯೋಗದ ಮುಂದೆ ಹೋಗಿ ಅಂತಾರೆ. ಸನ್ಮಾನ್ಯ ಸಭಾಪತಿಗಳೇ, ಈ ವೇತನ ಆಯೋಗಕ್ಕೆ ನಾವು ಶಿಕ್ಷಕರು ನೊಂದ ಶಿಕ್ಷಕರು ಮನವಿ ಕೊಟ್ಟಿರುವುದಲ್ಲ, ಶಿಕ್ಷಣ ಇಲಾಖೆನೇ, ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರು ವೇತನ ಆಯೋಗಕ್ಕೆ ಇವರಿಗೆ ಅನ್ಯಾಯ ಆಗಿದೆ, ಈ ಅನ್ಯಾಯನ ಸರಿಪಡಿಸಬೇಕು ಅಂತ ಹೇಳಿ ವೇತನ ಆಯೋಗಕ್ಕೂ ಕೂಡ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ಮನವಿ ಪತ್ರ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಆಧರಿಸಿ ವೇತನ ಆಯೋಗ ನೀವು ಹೊಸ ನಿಯಮ ರೂಪಿಸಿ ಇದನ್ನು ಸರಿಪಡಿಸಬೇಕು ಅಂತಕ್ಕಂಥ ಅದನ್ನು ಶಿಫಾರಸು ಮಾಡಿದೆ. ಇದುವರೆಗೂ ಕೂಡ ಅದನ್ನು ಶಿಫಾರಸನ್ನು ಜಾರಿಗೊಳಿಸ್ತಾ ಇಲ್ಲ, ಆ ನಿಯಮದಲ್ಲಿ ತಿದ್ದುಪಡಿ ತರ್ತಾ ಇಲ್ಲ. ಈಗ ಜೀವದಲ್ಲಿ ಈ ಗೊಂದಲ ಇರ್ತಕ್ಕಂಥ ತಿದ್ದುಪಡಿ ತರ್ತಾ ಇಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಪ್ರೌಢಶಾಲೆದಿಲ್ಲ, ಪಿ ಯು ಕಾಲೇಜಿದೆ. ಪಿ ಯು ಉಪನ್ಯಾಸಕರದ್ದು ನೋಡಿ ಸನ್ಮಾನ್ಯ ಸಭಾಪತಿಗಳೇ, 46,99,900 ರೂಪಾಯಿ ಕೊಡಬೇಕು ನೋಡಿ ಸನ್ಮಾನ್ಯ ಸಭಾಪತಿಗಳೇ. ಇದಿಷ್ಟೇ ಇದು ಪದವಿ ಪೂರ್ವ ಶಿಕ್ಷಣ ಉಪನ್ಯಾಸ ಬಡ್ತಿ ಪಡೆದವ್ರ ಸಂಬಂಧ, ಪ್ರೌಢಶಾಲೆಯವರು ಬಡ್ತಿ ಪಡೆದ ಸಂಬಂಧ ಬೇರೆ ಇದೆ. ಆದರೆ ಇದನ್ನು ಸರಿಪಡಿಸುವಂಥ ಅದಕ್ಕೆ ನಮ್ಮ ಶಿಕ್ಷಣ ಇಲಾಖಾಧಿಕಾರಿಗಳು ಆರ್ಥಿಕ ಇಲಾಖಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಇನ್ನೂ ಕೂಡ ವಿಳಂಬ ಮಾಡ್ತಾ ಇದ್ದಾರೆ. ಮಾನ್ಯ ನಾರಾಯಣ ಸ್ವಾಮಿ ಅವರು ಹೇಳ್ದಂಗೆ 11 ಇಲಾಖೆಗೆ ಏನು ಶಿಫಾರಸು ಮಾಡಿತ್ತು ವೇತನ ಆಯೋಗ, ಆ 11 ಇಲಾಖೆ ನೌಕರರ ಸಂಬಂಧ ಅದನ್ನು ತತ್ಕ್ಷಣ ಜಾರಿಗೊಳಿಸಿದ್ದಾರೆ, ಸರಿಪಡಿಸಿದ್ದಾರೆ ಅದನ್ನು. ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ಶಿಕ್ಷಕರು ಯಾರಾದರೂ ಕೂಡ ಲಂಚ ಪಡಿತಾರ? ಇದು ಬಹಿರಂಗ ಚರ್ಚೆ ಆಗಲಿ ಈ ದೇಶದಲ್ಲಿ. ಇವತ್ತು ಸರ್ಕಾರಿ ನೌಕರರಲ್ಲಿ ಬಹುತೇಕ ಜನ ಕೆಲವರು ಬಿಟ್ಟು ಇವತ್ತು ಸಂಬಳ ಜೊತೆಗೆ ಗಿಂಬಳ ಜಾಸ್ತಿ ಅವ್ರಿಗೆ ನೋಡಿ ಅವ್ರಿಗೆ ಈ ವೇತನ ತಾರತಮ್ಯನ ಸರಿಪಡಿಸ್ತಾರೆ ಈ ಸರ್ಕಾರಗಳು. ಆದ್ರೆ ಇವತ್ತು ಪ್ರಾಮಾಣಿಕವಾಗಿ ಈ ದೇಶ ಕಟ್ಟುವ ಕೆಲಸ ಮಾಡತಕ್ಕಂತ ಶಿಕ್ಷಕರ ವೇತನ ತಾರತಮ್ಯವನ್ನ ಸರಿಪಡಿಸೋದಿಲ್ಲ. ಮನಸ್ಸಿಗೆ ನೋವಾಗ್ತದೆ. ದಯಮಾಡಿ ಸನ್ಮಾನ್ಯ ಸಭಾಪತಿಗಳು, ಈಗ ತಾವು ಹೊಸ ಸರ್ಕಾರ ಬಂದಿದ್ದೀರಿ, ನಾವು ಹಿಂದಿನ ಸರ್ಕಾರದೆಲ್ಲ ಸಾಕಷ್ಟು ಮನವಿ ಮಾಡಾಗಿದೆ. ಆದ್ರೆ ದಯಮಾಡಿ ತಮಗೆ ಈಗ ಹೊಸದಾಗಿ ಬಂದಿರುವುದರಿಂದ ಹಳೆ ಸರ್ಕಾರ ಏನಾದ್ರೂ ಇದ್ದಿದ್ರೆ ಈ ದಿನ ಸದನ ನಡೀಕೆ ಬಿಡ್ತಿರಲಿಲ್ಲ, ಒಂದು ವಾರ ಆದ್ರೂ ಕೂಡ ಖಂಡಿತವಾಗಿಯೂ ಕೂಡ ಬಿಡ್ತಿರಲಿಲ್ಲ. ಇದಂತೂ ನಿಜವಾಗ್ಲೂ ಕೂಡ ನಮ್ಮ ಶಿಕ್ಷಕರು ಎಷ್ಟು ಶಿಕ್ಷೆಗೊಳಗಾಗಿದ್ದಾರೆ ಬಡ್ತಿ ಪಡೆದವರು ಅಂತ ಹೇಳಿದ್ರೆ ಮಾನಸಿಕವಾದಂತ ಖಿನ್ನತೆಗೊಳಗಾಗಿದ್ದಾರೆ, ಬಹಳಷ್ಟು ಸಮಸ್ಯೆಗಳಲ್ಲಿದ್ದಾರೆ. ದಯವಿಟ್ಟು ಈ ಸದನ ಮುಕ್ತಾಯಗೊಂಡ ತಕ್ಷಣ ಆರ್ಥಿಕ ಇಲಾಖಾ ಅಧಿಕಾರಿಗಳು, ಕಾನೂನು ಇಲಾಖಾ ಅಧಿಕಾರಿಗಳು, ಶಿಕ್ಷಣ ಇಲಾಖಾ ಅಧಿಕಾರಿಗಳು ಎಲ್ಲರನ್ನು ಕೂಡ ಕರೆದು ತಮ್ಮ ಅಧ್ಯಕ್ಷತೆಯಲ್ಲಿ ಸಭೆ ಆಗಬೇಕು. ಇದನ್ನು ಯಾವ ರೀತಿ ಕಾನೂನಿಗೆ ತಿದ್ದುಪಡಿ ತರಬೇಕು, ಇದನ್ನು ಸರಿಪಡಿಸಬೇಕು, ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆನಲ್ಲೂ ಕೂಡ ಸಮಾಲೋಚನೆ ಮಾಡಿ ಇದನ್ನು ಬೇಗ ಈ ವೇತನ ತಾರತಮ್ಯವನ್ನು ಬಡ್ತಿ ಪಡೆದಿರತಕ್ಕಂಥವ್ರಿಗೆ ಸಿಗಬೇಕಾದಂಥ ಆರ್ಥಿಕ ಸವಲತ್ತನ್ನು ಕೊಡಲಿಕ್ಕೆ ತುರ್ತಾಗಿ ತಾವು ಕ್ರಮ ಕೈಗೊಳ್ತೀರಾ ಸಚಿವ? ಆ ಸಭೆನ ಬೇಗ ಮಾಡ್ತೀರಾ ಸಚಿವರು? ದಯವಿಟ್ಟು ಉತ್ತರ ಕೊಡಿ, ಕೂತ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರುಗಳ ಸಭಾಧ್ಯಕ್ಷರೇ, ಸದಸ್ಯರುಗಳ ಕಾಳಜಿ ನನಗೆ ಅರ್ಥ ಆಗ್ತದೆ. ಅವರು ಕೂಡ ಆ ವರ್ಗದಿಂದ ಇಲ್ಲಿ ಚುನಾಯಿತಾಗಿ ಬಂದಿರತಕ್ಕಂಥದ್ದು ಒಂದು ಕಡೆಗಾದರೆ, ಇನ್ನೊಂದು ಮಾನ್ಯ ಸದಸ್ಯರಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದನ್ನು ನೇರವಾಗಿ ಶಿಕ್ಷಕರು ಕೂಡ ನನ್ನನ್ನು ಬಂದು ಈ ಒಂದು 50 ದಿನದೊಳಗೆ, ಯಾಕೆಂದರೆ ಹೊಸ ಸರ್ಕಾರ ಬಂದ ಮೇಲೆ 50 ದಿವಸ ಆಗಿದೆ ಸಭಾಧ್ಯಕ್ಷರೇ, ಅದರೊಳಗೆ ಸಾಕಷ್ಟು ಜನರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಅವರಿಗೆ ಹೇಳಿದ್ದೀನಿ, ನೀವೇನು ಅವ್ರ ಪರವಾಗಿ ಕಾಳಜಿಯನ್ನು ನೀವು ಹೇಳ್ಕೊಂಡಿದ್ದೀರಿ. ಆದರೆ ಈಗಿರ್ತಕ್ಕಂಥ ಇತಿಮಿತಿಯಲ್ಲಿ ಏನಾಗ್ತದೆ, ಶಿಕ್ಷಕರ ಇಲಾಖೆ ಸ್ವಾಭಾವಿಕವಾಗಿ ನಾನು ಹೇಳಿದಾಗ ಸ್ವಲ್ಪ ನಿಮಗೆ ಒಂಥರ ಇದಾಗ್ಬೋದು, ಏನಂತ ಹೇಳಿದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಆರ್ಥಿಕ ಇಲಾಖೆ ಅದು ಕ್ಲಿಯರೆನ್ಸ್ ಬರಬೇಕು ಅಂತಕ್ಕಂಥದ್ದು. ಆದರೆ ಶಿಫಾರಸು ಏನು ಮಾಡಿದೆ 6ನೇ ಆಯೋಗ ಮತ್ತು ಬೇರೆ ಬೇರೆ ಇಲಾಖೆಯಲ್ಲೆಲ್ಲ ಬಡ್ತಿಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಕೆಲಸಕ್ಕೆ ಸ್ವಲ್ಪ ನೋವು ಆಗ್ತದೆ. ಇಲ್ಲ ಅಂತ ಹೇಳಲ್ಲ, ನಾನು ಕೂಡ ಶಿಕ್ಷಕರ ವೃಂದದವರ ಪರವಾಗಿ ಹೇಳಿದ್ರಲ್ಲ, ಪಾಪ ಅವ್ರು ಬೇರೆ ಏನೂ ಸಿಗೋದಿಲ್ಲ ಅವರಿಗೆ, ಗುರುಗಳಾಗಿ ಒಂದು ಸ್ಥಾನದಲ್ಲಿ ಅವರು
ಏನು ಬೋಧನೆ ಮಾಡ್ತಾರೆ ಅವರಿಗೆ ಆ ಕೆಲಸವನ್ನು ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ನೀವು ಮಾಡಬೇಕು ಅಂತ ಕೇಳಿದಿರಿ. ಇದನ್ನು ನಾನು ಸರ್ಕಾರದ ಮಟ್ಟಕ್ಕೆ ಮತ್ತು ಎರಡು ಇಲಾಖೆಯಲ್ಲಿ ನಮ್ಮ ಇಲಾಖೆ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕ ಇಲಾಖೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಯಾಕೆಂದರೆ ಅರ್ಥಪೂರ್ಣವಾಗಿ ಮಾಡಬೇಕಾಗುತ್ತೆ. 50 ದಿವಸ ಆಗಿದೆ ಸರ್ಕಾರ ಬಂದು, ಅದನ್ನು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೊತೆನೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಯಾಕೆಂದರೆ ಏನಾಗ್ತದೆ, ಒಂದೇ ಸತಿಗೆ ನೀವೆಲ್ಲ ಕೂಡ ಅಧಿಕಾರದ ಕಡೆಯಲ್ಲೂ ಕೂಡ ಇದ್ದವರು, ನೀವೆಲ್ಲ ನೋಡಿದ್ದೀರಿ 3 ವರ್ಷದ ಹಿಂದೆ ನೀವು ಕೂಡ ಅಧಿಕಾರದಲ್ಲಿ ಇದ್ರಿ, ಯಾರೇ ಇದ್ರೂ ಕೂಡ ಆವಾಗ ಏನು ಮಾಡ್ತಾ ಇದ್ರಿ ಅಂತೇಳಿ ನಾನು ಕೇಳೋದಕ್ಕೆ ಹೋಗೋದಿಲ್ಲ, ನಾನು ಕೇಳೋದಕ್ಕೆ ಹೋಗೋದಿಲ್ಲ. ಆದರೆ ನನಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮತ್ತು ನಿಮ್ಮ ಕಾಳಜಿ ಏನಿದೆ ಮತ್ತು ವಾಸ್ತವಾಂಶ ಏನಿದೆ ಅದನ್ನು ತಗೊಂಡು ನನಗೂ ಕೂಡ ಕಾಲಮಿತಿಯಲ್ಲಿ ಒಂದು ಚರ್ಚೆ ಮಾಡಿ ಅವರಿಗೆ ನ್ಯಾಯನ ಒದಗಿಸ್ತಕ್ಕಂಥದ್ದನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡ್ತೀನಿ. ಆದರೆ ತುಂಬ ವರ್ಷದ ಇದೆ, 2015 ಕೂಡ ಏನು 6ನೇ ಒಂದು ವೇತನವನ್ನು ಒಂದು ನಿಗದಿಪಡಿಸಿರ್ತಕ್ಕಂಥದ್ದು, ಅದಕ್ಕೆ ಚರ್ಚೆ ಮಾಡಿ ನಿಮ್ಮ ಕೈಲೂ ಕೂಡ ನಾನು ಕನ್ಸಲ್ಟ್ ಮಾಡ್ತೀನಿ, ಹಾಗೆ ಬಿಡೋದಿಲ್ಲ, ನಾನು ಕೂಡ ಉತ್ತರ ಕೊಡ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಇರ್ತದೆ. ನಿಮ್ಮ ಕಾಳಜಿ ನನಗೆ ಅದು ಈ ಸಂದರ್ಭದಲ್ಲಿ ನಿಮ್ಮ ಕಾಳಜಿ ಯಾಕೆ ಅಂತೇಳಿ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅದು ನನ್ನ ಜವಾಬ್ದಾರಿನೂ ಕೂಡ, ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಅಲ್ಲ, ಗುರುಗಳಿಗೆ ಏನು ಕೆಲಸವನ್ನು ಪಾಪ ಟೀಚರ್ಸಿಗೆ ನಾವು ಏನು ನ್ಯಾಯವನ್ನು ಒದಗಿಸ್ಬೇಕು ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಿ ನಾನು ಆದಷ್ಟು ಬೇಗ ತೀರ್ಮಾನವನ್ನು ತಗೊಳ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ. ಶರವಣ, ಯಾವ ಶರವಣ ಸಭಾಪತಿಗಳೇ ಯಾವ ಸಮಯದೊಳಗೆ ಮಾಡ್ತೀರಿ ದಯವಿಟ್ಟು? ಸರ್ ಸರ್, ನೀವು ಈಗ 1 ತಿಂಗಳಲ್ಲಿ ಮಾಡ್ತೀರಾ, 2 ತಿಂಗಳಲ್ಲಿ ಮಾಡ್ತೀರಾ, 6 ವರ್ಷದಲ್ಲಿ ಮಾಡ್ತೀರಾ, ಅದೊಂದು ಅವಧಿ ಹೇಳ್ಬಿಡಿ. ಈ ಇಷ್ಟು ದಿನದೊಳಗಡೆ ಸುಮಾರು 8 ವರ್ಷನ ನಾನು ಒಂದೇ ಸತಿಗೆ ನೀವು 2-3 ತಿಂಗಳಲ್ಲಿ ಮಾಡಿ ಅಂದ್ರೆ ಅಲ್ಲ, ನಾನು ಈಗ ನೀವು ಹೇಳಿದಿರ ಸಮಸ್ಯೆ ಈ ವಿಧಾನಸಭೆ ಅಧಿವೇಶನ ಮುಗಿತಿದ್ದಂಗೆ ಎರಡೂ ಇಲಾಖೆಯಲ್ಲಿ ಸೀರಿಯಸ್ ಆಗಿ ಕೂತ್ಕೊಂಡು ಅದನ್ನ ಚರ್ಚೆ ಮಾಡ್ತೀನಿ, ಅದ್ರಲ್ಲಿ ನಿಮ್ಮನ್ನು ಕೂಡ ಒಳಪಡಿಸ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಅಲ್ಲ ಈ ಸಂದರ್ಭದಲ್ಲಿ. ಸರ್, 3 ತಿಂಗಳಲ್ಲಿ ಮಾಡ್ತೀರಾ? ಸರ್, ಎಫ್ಡಿಓರ್ ಜೊತೆ ಹೇಳಿದಾರಲ್ಲ ಅಧಿವೇಶನ ಈಗ ನೀವು ಏನು ಮನವಿಯನ್ನು ಕೊಟ್ಟಿದ್ದೀರಿ ಅದು ರೆಕಾರ್ಡ್ ಅವ್ರಿಗೆ ಮಾಡಿ ಆದಷ್ಟು ಇಲ್ಲ ಆದಷ್ಟು ಬೇಗ ನಾವು ಮಾಡ್ತೀವಿ. ಇಂಥ ಮಿತಿ ತಪ್ಪಾಗ್ತದೆ, ಆದಷ್ಟು ಬೇಗ ನಾವು ಮಾಡ್ತೀವಿ. ಅಲ್ಲ, ಚರ್ಚೆಯಲ್ಲಿ ನಿಮ್ಮನ್ನು ಕೂಡ ವಿಶ್ವಾಸಕ್ಕೆ ಸರ್ ಬಗ್ಗೆ ಬಹಳ ಸೀರಿಯಸ್ ಆಗಿ ನೀವು ನೀವು ಮತ್ತೆ ಹೋಗಿ ಶಿಕ್ಷಣ ಮಂತ್ರಿಗಳ ಹತ್ರ ವೈಯಕ್ತಿಕವಾಗಿ ಕೂತ್ಕೊಂಡು ಭೇಟಿ ಮಾಡಿ ಶರವಣ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ವೈಯಕ್ತಿಕ ಭೇಟಿ ಮಾಡಿ ಮಂತ್ರಿಗಳನ್ನ ಮಾಡಿದ ನಂತರ ನಿಗದಿ ಮಾಡಿ ನಾರಾಯಣಸ್ವಾಮಿ ನಿಮ್ಮ ಶಿಕ್ಷಕರಲ್ಲ ಶಿಕ್ಷಕರ ಪರವಾಗಿ 100 ರೂಪಾಯಿ ಅಬಕಾರಿ ಇಲಾಖೆ ಭಾರಿ ಬಡವರು ಕರೆದು ಮಾತನಾಡಿ ದಿನವನ್ನ ನಿಗದಿ ಮಾಡಿ ಮಾತಾಡ್ತಿ. ನಾರಾಯಣ ಸ್ವಾಮಿ ಅವರೇ ಅವ್ರು ನಿಮ್ಮ ಕರೆದು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಚರ್ಚೆ ಮಾಡಿ ನಾರಾಯಣ ಸ್ವಾಮಿ ಅವರೇ ಆಯ್ತು. ಸಭಾಪತಿಗಳೇ, ರಾಜ್ಯಾದ್ಯಂತ ಹಾಗೂ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಪೊಲೀಸ್ ಅಧಿಕಾರಿಗಳು ರಿಕವರಿ ನೆಪದಲ್ಲಿ ಗಿರಿವಿ ಮತ್ತು ಚಿನ್ನದ ಅಂಗಡಿ ಮಾಲೀಕರಿಗೆ ಕಿರುಕುಳ ನೀಡುತ್ತಿರುವ ಕುರಿತು ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಶರವಣ ಅವರು ಬಹಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ, ಗಮನ ಸೆಳೆದಿದ್ದಾರೆ. ಯಾಕೆಂದರೆ ಅವರಿಗೆ ಅವರ ಫ್ರೆಟರ್ನಿಟಿ ಏನಿದೆಯಲ್ಲ ಅದು ಭಾಳ ಉಪಯೋಗ ಆಗ್ತದೆ ಅಂತೇಳಿ ಅಂದ್ಕೊಳ್ತೀನಿ ನಾನು. ಅವ್ರಿಗೆ ಸಂಬಂಧಪಟ್ಟಿದ್ದೆ, ನೇರವಾಗಿ ಸಂಬಂಧಪಟ್ಟಿದ್ದೆ. ಹಿಂದೇನೂ ಕೇಳಿದಾರ? ಹಾಂ, ನಮಗೆ ಇಲಾಖೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಮಾಡಿದ್ದಾರೆ ಮಾನ್ಯ ಸಭಾಪತಿ. ಇದನ್ನು ಏಕಾಏಕಿಯಾಗಿ ಹೇಗೆ ಪೊಲೀಸ್ನವರು ಇಷ್ಟ ಬಂದಂಗೆ ಹೋಗಿ ಮಾಡೋದಕ್ಕೆ ಆಗೋದಿಲ್ಲ. 2018 ನಮ್ಮ ಹೈಕೋರ್ಟಿನ ಆದೇಶದ ಮೇಲೆ ಅವರು ಸೂಚನೆ ಕೊಟ್ಟಿದ್ದಾರೆ, ಇಲಾಖೆಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಒಂದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಮಾಡ್ಕೋಬೇಕು, ಅದರಂತೆಯೇ ನೀವು ಮಾಡಬೇಕು ಅಂತೇಳಿ ಒಂದು ಆದೇಶ ಕೊಟ್ಟಿದ್ದಾರೆ. ಆ ಆದೇಶದ ಮೇಲೆ ಇಲಾಖೆಯವರು ಪೊಲೀಸ್ನವರು ಕೆಲಸ ಮಾಡ್ತಾ ಇದ್ದಾರೆ ವಿನಃ ಬೇರೆ ಅವರಿಷ್ಟಕ್ಕೆ ಬಂದಂಗೆ ಮಾಡೋಕ್ಕೆ ಬರೋದಿಲ್ಲ. ನಾನು ಇಲ್ಲಿ ಕೊಟ್ಟಿದ್ದೇನೆ 18
ಪ್ರೊಸೀಜರ್ಸ್ ಇದೆ ಮಾನ್ಯ ಸಭಾಪತಿಗಳ ಅದೆಲ್ಲ ತೊಂದರೆ ಇಲ್ಲ. ಈ ಪ್ರೊಸೀಜರ್ ಪ್ರಕಾರ ಬಹಳ ವಿವರವಾಗಿ ಪ್ರೊಸೀಜರ್ ಇದೆ ಮಾನ್ಯ ಸಭಾಪತಿಗಳ, ಹೇಳಬೇಕು ಅಂದ್ರೆ ಅಷ್ಟನ್ನು ಓದ್ತೀನಿ ಬೇಕಾದ್ರೆ. ಅಲ್ಲ, ಸಾಮಾನ್ಯ ಓದಬೇಕಾಗತ್ತೆ, ಸ್ವಲ್ಪ ಓದಿ ಹೇಳೋದು ಬೆಟರ್ ಅಂತ. ನಿಮಗೆ ಈ ಪ್ರೊಸೀಜರ್ನ ಬಿಟ್ಟು ಸ್ಪೆಸಿಫಿಕ್ ಆಗಿ ಎಲ್ಲಾದರೂ ಕೂಡ ಪೊಲೀಸ್ನವರು ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಗಮನಕ್ಕಿದ್ರೆ ಅದನ್ನು ಸ್ಪೆಸಿಫಿಕ್ ಆಗಿ ನನಗೆ ತಿಳಿಸಿದರೆ ನಾನು ಏನು ಕ್ರಮ ತಗೋಬೇಕು ಅದನ್ನು ಅವ್ರ ಹತ್ರ ಎನ್ಕ್ವೈರಿ ಮಾಡಿ ಖಂಡಿತವಾಗಿ ನಾನು ಕ್ರಮ ತಗೊಳ್ತೀನಿ ಮಾನ್ಯ ಸಭಾಪತಿಗಳೇ. ಆದರೆ ಈ ಪ್ರೊಸೀಜರನ್ನು ಇಡೀ ಇಲಾಖೆಯಲ್ಲಿ, ಇಡೀ ರಾಜ್ಯದಲ್ಲಿ ನಾವು ಅವರಿಗೆ ಸೆನ್ಸಿಟೈಸ್ ಮಾಡಿದ್ದೀವಿ, ಅವರು ಅದ್ರ ಪ್ರಕಾರನೇ ಮಾಡಬೇಕು. ಆದ್ರಿಂದ ಅದರಲ್ಲಿ ಏನಾದರೂ ಕೂಡ ವೈಲೇಷನ್ ಇದ್ರೆ ತಾವು ತಿಳಿಸಿದ್ರೆ ನಾನು ಕ್ರಮ ತಗೊಳ್ತೀನಿ. ಸಭಾಪತಿಗಳೇ, ಯಾವುದೇ ಸರ್ಕಾರ ಬರಲಿ ಈ ಪ್ರೊಸೀಜರ್ದು ಒಂದು ಕಾಪಿ ಕೊಡ್ತಾರೆ. ಅದರಲ್ಲಿ ಎಸ್ ಒ ಪಿ ಏನಿದೆ, ಕನಿಷ್ಠ ಅದನ್ನು ಪಾಲನೆ ಮಾಡುವಂಥ ಸೌಜನ್ಯತೆ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲ. ನನಗೆ ಅದ್ರ ಬಗ್ಗೆ ಭಾಳ ಕಳಕಳೆಯಿಂದ, ಹಿಂದಿನ ಸರ್ಕಾರದಲ್ಲಿ ಕೂಡ ಸನ್ಮಾನ್ಯ ಹಿಂದಿನ ಗೃಹ ಸಚಿವರಾದಂಥ ಅರಗ ಜ್ಞಾನೇಂದ್ರ ಅವರು ಇದೇ ಸದನದಲ್ಲೇ ಅವರು ಉತ್ತರ ಕೊಟ್ಟರು. ಉತ್ತರ ಕೊಡುವಾಗ ಫೆಬ್ರವರಿ ತಿಂಗಳಲ್ಲಿ ಇದೇ ವರ್ಷ ಒಂದು ಮಾತನ್ನು ಹೇಳಿದ್ರು, ನೀವೇನು ಕೇಳಿದ್ದೀರಾ, ಈ ಥರ ಘಟನೆಗಳು ನನ್ನ ಗಮನಕ್ಕೂ ಬಂದಿದೆ, ಕೆಲವು ಅಧಿಕಾರಿಗಳು ಇದನ್ನು ಈ ಥರ ಒಂದು ಕಿರುಕುಳ ಕೊಡುವಂಥ ಒಂದು ಪ್ರಕಟಣ ನಡೆದಿದೆ, ಅದನ್ನು ಕೂಡ ನನ್ನ ಗಮನಕ್ಕೆ ನಾನು ತಗೊಂಡು ಇನ್ನೊಂದು ಸತಿ ಇದನ್ನು ನಾನು ಜಿಒ ಏನಿದೆ ಸುತ್ತೋಲೆಗಳನ್ನು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಆಗಲೇ ಫೆಬ್ರವರಿ ತಿಂಗಳಲ್ಲಿ ಹೇಳಿದ್ದು, ಸರ್ಕಾರ ಬದಲಾವಣೆ ಆಗಿದೆ, ತಾವು ಬಂದಿದ್ದೀರಿ, ತಮ್ಮ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಹಾಗಂತಲ್ಲ, ಇವತ್ತು ನೀವೇನು 18 ಅಂತ ನೀವು ಕೊಟ್ಟಿದ್ದೀರಿ, ಈ ಕೋರ್ಟ್ ಆದೇಶ ಏನಿದೆ ನ್ಯಾಯಾಲಯದ್ದು 19 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಕನಿಷ್ಠ ಅವರು ರಿಕವರಿಗೆ ಹೋದಾಗ ಆ ಯೂನಿಫಾರ್ಮ್ ಏನಿದೆ, ಆ ಯೂನಿಫಾರ್ಮ್ ಅನ್ನೋದು ಹಾಕೊಂಡು ಹೋಗ್ಬೇಕಲ್ಲ ಅವರು ಪೊಲೀಸ್ನವರ ಹತ್ರ ರೌಡಿಗಳ ಅಂತೇಳಿ ಯಾರಿಗೆ ಗೊತ್ತಾಗ್ತದೆ? ಒಂದು. ಎರಡನೇದಾಗಿ ಇವತ್ತು ವಿಡಿಯೋಗ್ರಾಫಿಕ್ ಮಾಡಬೇಕು ಅಂತಿದೆ, ಹೋಗೋ ಸಂದರ್ಭದಲ್ಲಿ ಅವರ ಕಾನ್ವರ್ಸೇಷನ್, ಅವ್ರ ಡೋರ್ ಸ್ಟೆಪ್ ಹೋಗುವಾಗಲೇ ಎಂಟ್ರಿಯಲ್ಲೇ ತಾವೇ ಕೊಟ್ಟಿದ್ದೀರಾ ಉತ್ತರದಲ್ಲಿ, ವಿಡಿಯೋಗ್ರಾಫಿಕ್ ಮಾಡಬೇಕು ಅಂತಿದೆ. ಯಾರಾದ್ರೂ ಒಬ್ಬರು ವಿಡಿಯೋಗ್ರಾಫಿಕ್ ಮಾಡಿರತಕ್ಕಂಥ ಉದಾಹರಣೆ ನನಗೆ ಕೊಟ್ಟುಬಿಡಿ ಸಚಿವರೇ. ಮೂರನೇದಾಗಿ ಅವರು ಏನೇ ಕಾನ್ವರ್ಸೇಷನ್ ಮಾಡಲಿ, ಅವ್ರಿಗೆ ಬೆದರಿಕೆ ಹಾಕೋದಾಗಲಿ, ಅವ್ರಿಗೆ ಶರ್ಟ್ ಪಟ್ಟಿಯನ್ನು ಹಿಡ್ಕೊಂಡು ಜೀಪಲ್ಲಿ ಕುಂಡಿಸೋದಾಗಲಿ, ಕರ್ಕೊಂಡೋಗಿ ಅಲ್ಲಿ ಕೂತ್ಕೊಂಡು ಬೆದರಿಸೋದಾಗಲಿ, ಈ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ನಾಲ್ಕನೇದಾಗಿ ಅವರು ಯಾವ ಸ್ಟೇಷನಿಂದ ಬಂದಿರ್ತಾರೆ, ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಬೆಂಗಳೂರು ಸಿಟಿಯಲ್ಲಿ ಬಾಣಸ್ವಾಡಿ ರಾಮಮೂರ್ತಿ ನಗರ ಈ ಜಾಗದಲ್ಲಿ ಜಾಸ್ತಿ ಆಗ್ತದೆ, ಅಲ್ಲಿ ಸುಮ್ಮನೆ ಬರೋದು, ಬಂದ್ಬಿಟ್ಟು ಅವ್ರು ಎಲ್ಲಿಂದ ಬಂದಿದ್ದಾರೆ ಏನು ಮಾಹಿತಿಯನ್ನು ಕೂಡ ಅಂಗಡಿ ಮಾಲೀಕನಿಗೂ ಕೊಡಲ್ಲ. ನಿಮ್ಮ ಎಸ್ ಒ ಪಿ ಹೇಳ್ತದೆ ಎಲ್ಲಿಂದ ಬರ್ತೀರಿ, ಯಾವ ಕೇಸ್ FIR ನಂಬರ್ ಸಮೇತ ಅದರಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ, ಅದನ್ನೂ ಮಾಡಲ್ಲ. ಯಾವ ಅಪರಾಧಿ ಯಾರಿದ್ದಾರೆ, ಯಾರು ದೂರು ಕೊಟ್ಟಿದ್ದಾರೆ ಅವರ ಮಾಹಿತಿಯನ್ನು ಹೇಳಬೇಕಾಗ್ತದೆ, ಅದನ್ನು ಮಾಡಲ್ಲ. ಅಲ್ಲಿ ಕ್ಯಾಮ್ರಾ ಇರ್ತದೆ, ಕ್ಯಾಮ್ರಾನ ಆಫ್ ಮಾಡಿಸ್ತಾರೆ, ಅವ್ರು ಎಂಟ್ರಿ ಆಗುವಾಗಲೇ ಉಲ್ಟಾ ಮಾಡ್ತಾರೆ, ಕ್ಯಾಮ್ರಾನ ಆಫ್ ಮಾಡಿಸ್ಬಿಡ್ತಾರೆ, ಎಲ್ಲರೂ ಗೊತ್ತಾಗಿ ಅವರು ಆ ಫುಟೇಜ್ನ ತೋರಿಸ್ತಾರಂತೇಳಿ. ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು, ನೋಡಪ್ಪ ನೀನು 1/4 ಕೆಜಿ ಚಿನ್ನ ಕೊಡಬೇಕು, ನೀನು ಎಷ್ಟು ಕೊಡ್ತೀಯ ಹೇಳು, 1/4 ಕೆಜಿನ ನನಗೆ ಕೊಟ್ಬಿಡು, ನಾನು ಇಲ್ಲೇ ಮುಗಿಸ್ಬಿಟ್ಟು ನಿನ್ನ ಮನೆಗೆ ಕಳಿಸ್ಬಿಡ್ತೀನಿ. ಅವ್ರ ಹೆಂಡತಿ ಮಕ್ಕಳಿಗೆ ಇವ್ರನ್ನ ಕರ್ಕೊಂಡೋಗ್ರೆ ವಿಚಾರನೂ ಗೊತ್ತಿರಲ್ಲ, ಕೆಲವರು ಸಣ್ಣ ಸಣ್ಣ ಅಂಗಡಿಯವರು ಒಬ್ಬರು ಇಬ್ಬರು ಇರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ, ಕರ್ಕೊಂಡು ಹೋಗ್ಬಿಡೋದು. ಅಲ್ಲಿ ಏನು ಕೇಸು ತೋರಿಸಲ್ಲ, FIR ತೋರಿಸಲ್ಲ, ಅವ್ರ ಹತ್ರ ರಿಕವರಿ ಮಾಡ್ತಾರೆ, ಅದನ್ನು ಹಾಗೆ ಇಟ್ಕೊಂಡ್ಬಿಡ್ತಾರೆ. ಮತ್ತು ಅವರು ಒಬ್ಬ ನೋಟಿಸ್ನ ಜಾರಿ ಮಾಡಬೇಕು, ನಿಮ್ಮ SOP ಇದೆ, ನೋಟಿಸು ಕೊಡಲ್ಲ, ಅವರ ಅಸೈನ್ಮೆಂಟ್ ಆರ್ಡರ್ನ ತೋರಿಸಲ್ಲ, ಎಲ್ಲಿಂದ ಬಂದಿದ್ದಾರನ್ನೋ ಮಾಹಿತಿನೂ ಇರಲ್ಲ. ಅವ್ರ ಸಂಸಾರ ಏನಾಗಬೇಕು, ಅವನು ಗೌರವಯುತವಾಗಿ ಬದುಕೋನು, ತಾವು ಅರ್ಥ ಮಾಡ್ಕೋಬೇಕು. GST ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಇವ ಇದು ದೇಶದಲ್ಲೇ ಕರ್ನಾಟಕ 2ನೇ ಸ್ಥಾನದಲ್ಲಿ ಇದೆಯಂದ್ರೆ
ನಮ್ಮ ಟ್ರೇಡ್ ಇಂದ, ನಮ್ಮ ಜ್ಯುವೆಲ್ರಿ ಟ್ರೇಡ್ ಇಂದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ರೆವಿನ್ಯೂ ಬರ್ತಾ ಇರತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಪದೇ ಪದೇ ನಾವು ಎಕ್ಸಿಬಿಷನ್ಗಳನ್ನ ಹಾಕ್ತೀವಿ, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬೇರೆ ಬೇರೆ ಕಡೆ ಮಾಡ್ತಾ ಇರ್ತೀವಿ, ವರ್ಷಕ್ಕೆ ಎರಡು ಸತಿ ಮೂರು ಸತಿ ಮಾಡ್ತೀವಿ. ಇಡೀ ದೇಶದಿಂದ ದೊಡ್ಡ ದೊಡ್ಡ ಜ್ಯುವೆಲ್ಲರ್ಸ್ ಎಲ್ಲ ಬರ್ತಾರೆ. ಅಲ್ಲಿ ಬಂದಾಗ ಏರ್ಪೋರ್ಟ್ ಇಂದಾನೆ ಅವ್ರನ್ನ ತಪಾಸಣೆ ನೆಪದಲ್ಲಿ ಅಧಿಕಾರಿಗಳು ರೋಡ್ ಎಲ್ಲ ಓಪನ್ ಮಾಡು ಅಂತಾರೆ. ಅವ್ನು ಬೆದರ್ತಾನೆ, ಭಯ ಪಡ್ತಾನೆ. ಗಮನ ಸೆಳೆದಿದ್ದೀರಿ, ವಿಚಾರಗಳನ್ನ ಗಮನ ಸೆಳೆದಿದ್ದೀರಿ. ಅವ್ರು ಉತ್ತರ ಕೊಟ್ಟಿದ್ದೀನಿ ಅಂದ್ರಲ್ವಾ, ಹೌದು, ಈ ಉತ್ತರದ ಪ್ರಕಾರ ನಡ್ಕೋತಾ ಇದ್ದಾರಾ? ಅದನ್ನ ನಾನು ಪ್ರಶ್ನೆ ಮಾಡ್ಬೇಕಲ್ಲ ಸಭಾಪತಿಗಳೇ, ಅದನ್ನ ಹೇಳ್ಬೇಕಲ್ಲ. ಇಷ್ಟೆಲ್ಲ ನೀವು ಅವಕಾಶ ಕೊಟ್ಟಿದ್ದೀರಿ, ಹಾಕೊಳ್ಳಿ. ನಾನು ಇಷ್ಟೊಂದು ಅವಕಾಶ ಅಲ್ಲ, ನೀವು ಗಮನ ಸೆಳಿಬೇಕಾಗಿದ್ದಂತ ಪಾಯಿಂಟ್ ಗಳನ್ನ ಹೇಳಿದಿರಿ, ಒಂದ್ ನಿಮಿಷ. ಇದಕ್ಕೆ ಖಂಡಿತವಾಗ್ಲೂ ಗ್ರಾಮಾಂತರಿಗಳೇ, ಇದು ನಮ್ಗಳಿಗೂ ಅನುಭವಗಳಾಗಿದೆ, ಅದಾಗಿದೆ. ನಾನು ಹೇಳ್ತಾ ಇರೋದು ಅದಕ್ಕೆ ಒಂದು, ಯಾಕೆ ಅಂದ್ರೆ ನೀವು ಇದನ್ನ ಯೋಚನೆ ಮಾಡಬೇಕು. ಯಾರನ್ನಾದ್ರೂ ಅವ್ರ ರಿಕವರಿ ಅಂತ ಹೇಳಿದ್ರೆ, ಒಬ್ಬ ಕಳ್ಳ ಯಾರೋ ಸಿಕ್ಕದ, ಅವನು ಹೋಗಿ ಇಂಥ ಅಂಗಡಿಯವನು ಅಂತ ಹೇಳ್ಬಿಡು ಅಂತ ಹೇಳಿ ಅವನನ್ನ ಫಿಕ್ಸ್ ಮಾಡೋದು ನಡೀತಾ ಇದೆ. ಸ್ವಲ್ಪ ಸೀರಿಯಸ್ ಆಗಿ ಸಭಾಪತಿಗಳ ಇನ್ನೊಂದು ದುರಂತ ಏನ್ ಗೊತ್ತಾ, ಒಬ್ಬನ್ನೇ ಫಿಕ್ಸ್ ಮಾಡ್ಬಿಟ್ಟಿರ್ತಾರ ಪೊಲೀಸ್ ಅವರು, ಅವನ್ನ ಹತ್ತು ಅಂಗಡಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವನ್ನೇ ಪದೇ ಪದೇ, ಏ ನೀನ್ ಅದನ್ನೇ ತೋರಿಸು ಅಂತ ಹೇಳಿ ಅವನ ಹೆಸರನ್ನ ಕೂಡ ಅವ್ರು ಕಲೆಕ್ಟ್ ಮಾಡ್ಕೊಂಡು ಅವ್ರ ಕೈಯಲ್ಲಿ ಹೇಳಿಸ್ತಾರೆ. ಹೇಳ್ತೀನಿ ಆಮೇಲೆ, ಇನ್ನೂ ಒಂದೇ ಹೇಳಿ ಮುಗಿಸ್ತೀನಿ, ಇರಿ. ಆಮೇಲೆ ಅವ್ರ ಉತ್ತರ ಕೊಡ್ಲಿ, ಮತ್ತೆ ಕೇಳ್ತೀನಿ. ಅವರು ನೋಟಿಸ್ ನೋಟಿಸ್ ಕೊಟ್ಟ ಮೇಲೆ ಅವ್ರು ಏನಿದೆ ಲೀಗಲ್ ಸೆಲ್ ಇರುತ್ತೆ, ಅವ್ರಿಗೆ ಲೀಗಲ್ ಆಗಿರತಕ್ಕಂಥವ್ರು ಮೂರು ದಿವಸ ಒಳಗಡೆ ಹೋಗಿ ಉತ್ತರ ಕೊಡಬೇಕು ಅಂತ ಇದೆ, ಅದಕ್ಕೂ ಅವಕಾಶ ಕೊಡಲ್ಲ. ಆಮೇಲೆ ಅವನ್ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರಲ್ಲ ಪೊಲೀಸ್ ಠಾಣೆಯಲ್ಲಿ, ಅವನ ಮೇಲೆ ಅನುಮಾನ ಇದ್ದಾಗ ಸಂಬಂಧಪಟ್ಟ DCP ಅಥವಾ SPಗೆ ಅವ್ರ ಮೇಲೆ ದೂರು ಕೊಡ್ಬೋದು ಅಂತಿದೆ, ಅದಕ್ಕೂ ಅವಕಾಶ ಕೊಡಲ್ಲ. ಒಂದು ತಿಂಗಳ ಒಳಗಡೆ ಈ ಕೇಸ್ ಅನ್ನ ಇತ್ಯರ್ಥ ಮಾಡಬೇಕು ಅಂತಿದೆ, ಅದು ನಡೆಯಲ್ಲ. ನಿಮ್ಮ SOP ಮಾನ್ಯ ನ್ಯಾಯಾಲಯ ಏನು ಆದೇಶ ಮಾಡಿದೆ ಎಲ್ಲವನ್ನ ಗಾಳಿಗೆ ತೂರಿ ಕೊನೆಗೆ ಯಾವುದಕ್ಕೂ ಅವಕಾಶ ಮಾಡಲ್ಲ. ಅವನು ಗೌರವಿತವಾಗಿ ಅವನು GST ಇರ್ಬೋದು, ರಾಜ್ಯದ ಎಲ್ಲ ಟ್ಯಾಕ್ಸ್ಗಳಿರ್ಬೋದು, BBMP ಇರ್ಬೋದು, ಟ್ರೇಡ್ ಲೈಸೆನ್ಸ್ ಇರ್ಬೋದು, ಬ್ಯಾಂಕ್ ಅಲ್ಲಿ ಸಾಲ ಮಾಡಿ ಬಡ್ಡಿಗೆ ತಗೊಂಡು ಬಂದು ಕೂತಿರ್ತಾನೆ ಸಚಿವರೇ. ಅವನ ಪರಿಸ್ಥಿತಿ ಏನಾಗ್ಬೇಕು? ಕೋವಿಡ್ ಬಂದ ಮೇಲಂತ ಸಣ್ಣ ಪುಟ್ಟ ಅವ್ರು ಬದುಕಕ್ಕೆ ಆಗ್ತಾ ಇಲ್ಲ ಆ ಪರಿಸ್ಥಿತಿ ಇದೆ. ಇದನ್ನ ತಾವು ನಿಜವಾಗ್ಲೇ ಹೇಳ್ತೀನಿ, ನೀವು ಸರಿಯಾದ ರೀತಿಯಲ್ಲಿ ಇದನ್ನ ಪಾಲನೆ ಮಾಡಕ್ಕೆ ಆದೇಶ ಮಾಡಬೇಕು. ಎಲ್ಲಾ ಕಡೆ ಕೂಡ ಇದು ರಾಜ್ಯದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ. ಬಹಳ ಸದಸ್ಯರು ಮಾತಾಡ್ಬೇಕು ಅಂತ ಕೂಡ ನನ್ ಗಮನಕ್ಕೂ ತಂದಿದ್ದಾರೆ. ದಯಮಾಡಿ ತಮ್ಮ ಅವಧಿಯಲ್ಲಿ ಇದಕ್ಕೆ ಒಂದು ಇತಸ್ಸಿನ ಮಾಡಬೇಕು ಅಂತೇಳಿ ತಮ್ಮನ್ನ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಬಹಳಷ್ಟು ವಿಚಾರಗಳನ್ನ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಇದಾರಲ್ಲ ಬೇಕಾದಷ್ಟು ಜನ ದೊಡ್ಡ ದೊಡ್ಡವರು, ಅವ್ರಿಗೂ ಪೊಲೀಸರು ಇದೇ ತರ ಮಾಡಿದ್ರೆ ಪಾಪ ಬಡವನ ಕಥೆ ಏನಾಗಬೇಕು? ಎರಡೂ ಹೇಳ್ಬೇಕು, ತಾವು ಒಂದ್ ಕಡೆ ಹೇಳ್ಬಾರ್ದು. ಇವರು ಬಹಳ ವಿಚಾರಗಳನ್ನ ಇವತ್ತು ಸದನದ ಗಮನಕ್ಕೆ, ನನ್ನ ಗಮನಕ್ಕೆ ಮಾನ್ಯ ಸದಸ್ಯರು ತಂದಿದ್ದಾರೆ. ಅದಕ್ಕಾಗಿ ನಾವು ಒಂದು ವಿವರವಾಗಿ ಈ ಸ್ಟ್ಯಾಂಡರ್ಡ್ ಆಪರ್ SOPನ ಮಾಡಿದ್ದಾರೆ. ಅವ್ರು ಹೇಳಿದರು ಯಾರನ್ನೋ ಕರ್ಕೊಂಡು ಬಂದು ತೋರಿಸ್ಬಿಡ್ತಾರೆ, ಬಹುಶಃ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸ್ಪೆಸಿಫಿಕ್ ಕೇಸಸ್ಗಳೇನಾದರೂ ತಮ್ಮ ಗಮನಕ್ಕೆ ಬಂದಿದ್ದರೆ ಅದನ್ನು ಖಂಡಿತವಾಗಿ ನಾನು ಕೊಡಿ, ನಾನು ಕ್ರಮ ತಗೊಳ್ತೀನಿ. ಈಗಾಗಲೇ ತಾವು ಹೇಳಿದಾಗೆ ಅಲ್ಲಿ ವಿಡಿಯೋಗ್ರಾಫ್ ಮಾಡಬೇಕು, ಎಂಟ್ರಿ ಆಗುವಾಗಲೇ ವಿಡಿಯೋಗ್ರಾಫ್ ಮಾಡಬೇಕು, ಆಮೇಲೆ ಅವತ್ತೇ ಪಂಚನಾಮ ಮಾಡಬೇಕು, ಆನಂತರ ಮಾಡೋದಲ್ಲ, ಅವತ್ತೇ ಪಂಚನಾಮ ಮಾಡಬೇಕು. ಇವೆಲ್ಲವನ್ನು ಸ್ಟ್ಯಾಂಡರ್ಡ್ ಪ್ರೊಸೀಜರ್ನಲ್ಲಿ ಮಾಡಿದ್ದಾರೆ. ಆದ್ದರಿಂದ ನಾನು ಸಭಾಪತಿಗಳೇ ನಮ್ಮ ಇಲಾಖೆಯವರಿಗೆ ಅದನ್ನು ಸೆನ್ಸಿಟೈಸ್ ಮಾಡಿ ಅವರು ಯೂನಿಫಾರ್ಮ್ ಹಾಕ್ಕೋಬೇಕು, ವಿಡಿಯೋಗ್ರಾಫ್ ಮಾಡಬೇಕು ಮತ್ತು ಬ್ಯಾಡ್ಜ್ ಹಾಕ್ಕೊಂಡಿರಬೇಕು, ಅದನ್ನು ನೋಟಿಸ್ ಇಶ್ಯೂ ಮಾಡಬೇಕು. ಇವೆಲ್ಲ ಎಲ್ಲವೂ ಕೂಡ ಇದ್ರ ನಮ್ಮ SOPನಲ್ಲಿದೆ ಮಾನ್ಯ ಸಭಾಪತಿಗಳು. ಅವ್ರು ಹೇಳ್ತಾ ಇರೋದು ಇದನ್ನು ಯಾವುದೂ ಫಾಲೋ ಮಾಡೋದಿಲ್ಲ. ಆದ್ದರಿಂದ ನಾನು ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ, ಸೆನ್ಸಿಟೈಸ್ ಮಾಡ್ತೀನಿ. ಅವರಿಗೆ ಈ ಪ್ರೊಸೀಜರ್ ಇದೆ, ಅದನ್ನು ಚಾಚು ತಪ್ಪದೆ ಫಾಲೋ ಮಾಡಬೇಕು ಅಂತೇಳಿ ನಾನು ಸೆನ್ಸಿಟೈಸ್ ಮಾಡ್ತೀನಿ. ಹಾಗೂ ನಿಮಗೇನಾದರೂ ಕೂಡ ಸ್ಪೆಸಿಫಿಕ್ ಕೇಸಸ್ ಗಮನಕ್ಕೆ ಬಂದಿದ್ದರೆ ಅದನ್ನು ನನಗೆ ತಿಳಿಸಿದರೆ ಖಂಡಿತವಾಗಿ ನಾನು ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಇಡೀ ರಾಜ್ಯದಲ್ಲಿ ಇದು ನಡೀತಾ ಇದೆ ಅಂತ ಏನು ತಾವೇನು ಹೇಳ್ತೀರಿ? ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗಳು SPಗಳಿಗೆ
ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ನಾನು ಸೆನ್ಸಿಟೈಸ್ ಮಾಡ್ತೀನಿ ಮಾನ್ಯ ಸಭಾಪತಿ. ಒಂದು ಸುತ್ತೋಲೆಯನ್ನ ತಮ್ಮ ಇಲಾಖೆಯಿಂದ ಇವತ್ತು ಪ್ರಕಟಣೆ ಮಾಡಿ ಒಂದು, ಎರಡನೇದಾಗಿ ತಮ್ಮ ಗಮನಕ್ಕೆ ಒಂದು ಸಣ್ಣ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ ಸಚಿವರೇ. ಇತ್ತೀಚಿನ ದಿನಗಳಲ್ಲಿ ಈ ಸಿಟಿ ಮಾರ್ಕೆಟ್ ಅಲ್ಸೂರು ಗೇಟು ಮತ್ತು ಈ ಎಸ್ ಜೆ ಪಿ ಪಾರ್ಕ್ ಪೊಲೀಸ್ ಸ್ಟೇಷನ್ನು, ಯಾಕಂದರೆ ಈ ಚಿಕ್ಕಪೇಟೆ ಅವನಿ ರಸ್ತೆಗಳಲ್ಲಿ ಹೆಚ್ಚಿನ ವಹಿವಾಟು ನಡೀತದೆ, ತಮಗೂ ಗೊತ್ತಿದೆ ಅದು. ಅಲ್ಲಿ ಪೊಲೀಸ್ನವರಿಗೆ ಆ ಸ್ಟೇಷನ್ಗಳಿಗೆ ಹೋಗಿ ಅಂಗಡಿ ಮಾಲೀಕರನ್ನ ಕರೆಸೋದು, ಕುಣಿಸೋದು, ಬೆದರಿಸೋದು, ವಸೂಲಿ ಮಾಡೋದು ಇದೇ ಯಥಾ ಪ್ರಕಾರ ನಡೀತಾ ಇರತಕ್ಕಂಥದ್ದು. ನೀವು ಅಲ್ಲಿ ಕೂಡ ನಮ್ಮ ಪೊಲೀಸು ಕೇಂದ್ರ ವಿಭಾಗ ಏನು ಬರುತ್ತೆ ಇಲ್ಲಿ ಆ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತೇಳಿ ನನ್ನ ಮನವಿ ಇದೆ. ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡಿ, ನಾನು ಬೇಡ ಅಂತ ಹೇಳಲ್ಲ. ಅಪರಾಧಿಗಳಿಗೆ ಅವರು ಸಣ್ಣ ಸಣ್ಣ ಜನ ಇರ್ತಾರೆ, ಅದು ಬೇರೆ ಬೇರೆ ನಾರ್ತ್ ಕಡೆಯಿಂದ ಬಂದಿರ್ತಾರೆ ಸಭಾಪತಿಗಳೇ ಸಚಿವರೇ. ಅಲ್ಲಿ ನಿಮಗೂ ಗೊತ್ತು, ಮುಂಬೈ ಇರ್ಬೋದು, ರಾಜಸ್ಥಾನ ಇರ್ಬೋದು, ಗುಜರಾತ್ ಇರ್ಬೋದು, ಅಲ್ಲಿಂದ ಬಂದಿರ್ತಾರೆ. ಅವರೆಲ್ಲ ಕೂಡ ಈಗ ಬೆಂಗಳೂರು ಬರಕ್ಕೆ ಭಯ ಪಡ್ತಾರೆ, ಅಯ್ಯೋ ಬೇಡಪ್ಪ ನಿಮ್ಮ ಸಹವಾಸನ ಬೇಡ ಅಂತಾರೆ. ಈ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ಘಟನೆ ನಡೆದಿತ್ತು, ನಾನು ಚುನಾವಣಾ ಅಧಿಕಾರಿ ಕೂಡ ಪತ್ರ ಬರೆದಿದ್ದೆ ಸಚಿವರೇ. ಒಂದೇ ಒಂದು ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಏನಂದ್ರೆ ಎಲೆಕ್ಷನ್ ಟೈಮಲ್ಲಿ ತಪಾಸಣೆ ನೆಪದಲ್ಲಿ ಒಂದು ಸೀಕೋಲ್ ಪಾರ್ಸಲ್ ಅಂತ ಬರುತ್ತೆ, ಒಂದು ವೆಹಿಕಲ್ನ ಸೀಸ್ ಮಾಡ್ತಾರೆ. ಅಲ್ಲಿ ಸೀಸ್ ಮಾಡಿ ಅವರು ತನಿಖೆ ಮಾಡೋ ಸಂದರ್ಭದಲ್ಲಿ ಜಿ ಎಸ್ ಟಿಗೆ ಮಾಹಿತಿ ಕೊಡ್ತಾರೆ, ಜಿ ಎಸ್ ಟಿ ಕೊಟ್ಟ ಮೇಲೆ ಮತ್ತೆ ಇನ್ಕಮ್ ಟ್ಯಾಕ್ಸ್ಗೆ ಮಾಹಿತಿ ಕೊಡ್ತಾರೆ. ಎಲ್ಲ ಆಗಿ ಎಲ್ಲ ಮುಕ್ತವಾಗಿ ದಾಖಲೆಗಳನ್ನ ಒದಗಿಸ ಮೇಲೆ ಕೂಡ ಇವತ್ತಿಗೆ 4-5 ತಿಂಗಳಾಯ್ತು, ನಿಮ್ಮ ಚಿಕ್ಕಮಂಗ್ಳೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಇಷ್ಟುವರೆಗೂ ಐಟಮ್ನ ರಿಲೀಸ್ ಮಾಡಿಲ್ಲ. ಕೋರ್ಟ್ ಆದೇಶ ಇದೆ ತಕ್ಷಣ ಕೊಡಬೇಕು ಅಂತ. ಆ ಪೊಲೀಸ್ ಅಧಿಕಾರಿ ನನಗೆ ಎಷ್ಟು ಕೊಡ್ತೀಯ ಹೇಳಪ್ಪ, ನಿಂದು ಮೌಲ್ಯ ಜಾಸ್ತಿ ಇದೆ, 20 ಕೋಟಿ ಇದೆ. ಪಾಪ ಅವನು ಪಾರ್ಸಲ್ ಕಂಪನಿ ನಡೆಸೋನು, ಯಾರೋ ಪಾರ್ಸಲ್ ಕಳಿಸಿರ್ತಾರೆ, ಅವ್ರಿಗೆ ಇನ್ಶೂರೆನ್ಸ್ ಅಮೌಂಟ್ ಅನ್ನ ಕೂಡ ಎನ್ಶೂರ್ ಮಾಡಿರ್ತಾರೆ, ಬಿಲ್ ಇರುತ್ತೆ, ಎಲ್ಲಾನು ಕೊಟ್ಟಿರ್ತಾರೆ. ಆದ್ರೆ ಪೊಲೀಸ್ ಅಧಿಕಾರಿಗಳು ಇಷ್ಟು ವ್ಯಾಲ್ಯೂ ಇದೆಯಲ್ಲ, ನನಗೇನ್ ಕೊಡ್ತೀಯ, ಅಷ್ಟವರೆಗೆ ನಾನು ರಿಲೀಸ್ ಮಾಡಕ್ ಆಗಲ್ಲ. ಕೋರ್ಟ್ ಆದೇಶವನ್ನು ಕೂಡ ಪಾಲನೆ ಮಾಡದಿರತಕ್ಕಂತ ಘಟನೆಗಳು ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತಾ ಇದ್ದೀನಿ. ಚಿಕ್ಕಮಂಗ್ಳೂರು ಲೀಡರ್ ಇಲ್ಲೇ ಕೂತಾರೆ, ಅವ್ರಿಗೆ ಗೊತ್ತಿದೆಯಲ್ವೋ, ನನ್ಗೆ ಗೊತ್ತಿಲ್ಲ. ಪಾಪ ಇರ್ಲಿ, ನಾನು ತಮಗೆ ಹೇಳ್ತಾ ಇರತಕ್ಕಂಥದ್ದು ಈ ತರ ಘಟನೆಗಳನ್ನ ತಾವು ಸ್ವಲ್ಪ ಇದನ್ನ ಗಮನ ಹರಿಸ್ಬೇಕು. ಯಾರು ಅಮಾಯಕರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೋದು ಬೇಡ, ಒಳ್ಳೆ ರೀತಿಯಲ್ಲಿ ನಡೆಸಲಿ. ತಪ್ಪು ಮಾಡಿರೋ, ನಾನು ಕೂಡ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ, ನನಗೆ ಎಲ್ಲರಿಗೂ ದೂರು ನನಗೆ ಬರ್ತದೆ, ನನಗೂ ಕೂಡ ಅದ್ರ ಬಗ್ಗೆ ಬೆಳಕು ಚೆಲ್ಲುವಂತ ಕೆಲಸ ತಮ್ಮ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಇದಕ್ಕೆ ಸರಿಯಾದ ರೀತಿಯಲ್ಲಿ ತಾವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಏನು ಶರವಣ ಅವರು ಅವರಿಗಿನ್ನ ಅಥಾರಿಟಿ ಈ ವಿಚಾರದಲ್ಲಿ ಬೇರೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಅಷ್ಟು ಅಥಾರಿಟೇಟಿವ್ ಆಗಿ ನೀವೇ ಅಧ್ಯಕ್ಷರಿದ್ದೀರಿ ರಾಜ್ಯದ್ದು. ನಾನು ಅವರ ನೇತೃತ್ವದಲ್ಲಿ ಏನು ನಿಮ್ಮ ಆಫೀಸ್ ಬೇರರ್ಸ್ ಇದ್ದಾರೆ ಅವ್ರನ್ನೆಲ್ಲರನ್ನೂ ಸಭೆ ಕರೆದು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ, ನಮ್ಮ ಡಿ ಜಿ ಇರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆ ಮಾಡೋಣ. ಸಭೆ ಮಾಡಿ ಆನಂತರ ಏನೆಲ್ಲ ಇನ್ನೂ ಕೂಡ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಅದನ್ನೆಲ್ಲ ನಾನು ಕೇಳಿಕೊಂಡು ನಿಮ್ಮ ಮುಂದೇ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನಾನು ಸೆನ್ಸಿಟೈಸ್ ಮಾಡ್ತೇನೆ. ಯು ಬಿ ವೆಂಕಟೇಶ್ ಸರ್, ಅವಕಾಶಕ್ಕೆ ಧನ್ಯವಾದಗಳು. ಶ್ರೀ ಕುರುರಾಘವೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ನಡೆದಿರುವ ಅವ್ಯವಹಾರಗಳಲ್ಲಿ ಭಾಗಿಯವರ ವಿರುದ್ಧ ಈವರೆಗೂ ಕ್ರಮ ಕೈಗೊಳ್ಳದಿರುವಾಗ ಹಾಗೂ ಈ ಪ್ರಕರಣವನ್ನು CBI ತನಿಖೆಗೆ ವಹಿಸಿರುವ ಬಗ್ಗೆ ಮಾನ್ಯ ಸಹಕಾರ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಕಳೆದ 2 ವರ್ಷದಿಂದಲೂ ಕೂಡ ಮಾನ್ಯ ಸದಸ್ಯರು ಗುರು ರಾಘವೇಂದ್ರ 5 ವರ್ಷ ಅವರು ಬರೆದಿರೋ ನೋಟಿಸಲ್ಲಿ ಇರೋದು ನಾನು ಹೇಳಿದ್ದೇನೆ ಅಷ್ಟೇ. 5 ವರ್ಷಕ್ಕೂ ಹೆಚ್ಚು ಸಮಯ ಇರಬಹುದು, ಆದರೆ 2 ವರ್ಷದಿಂದಲೂ ಕೂಡ ಸತತವಾಗಿ ಅವರು CBIಗೆ ಒಂದು ಕೇಸನ್ನು ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೆ. ಆ ಒತ್ತಾಯದಂತೆ ನಾವು CBIಗೆ ಕೊಡ್ತಕ್ಕಂಥ ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಏನಕ್ಕೆ ಸಮಯ ಆಗಿದೆ ಅಂತ ಹೇಳಿದ್ರೆ, ಕನ್ನಡದಲ್ಲಿರ್ತಕ್ಕಂಥ ಕಾಪಿಗಳನ್ನ ಇಂಗ್ಲೀಷ್ಗೆ ತರ್ಜುಮೆ ಮಾಡಬೇಕು, ಆನಂತರ ಅವರಿಗೆ ವಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ತರ್ಜುಮೆ ಕೆಲಸವನ್ನು ಈ ತಿಂಗಳ ಅಂತ್ಯದ ಒಳಗಡೆ ಮುಗಿಸಿ ಆದಷ್ಟು ಜಾಗ್ರತೆ ನಾವು CBIಗೆ ವಹಿಸುವಂಥ ಕೆಲಸ ನಾವು ಮಾಡ್ತೇವೆ. ಸರ್, ಈ ಮಧ್ಯೆ ಹೊಸ ಬೆಳವಣಿಗೆ, ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಲೈಸೆನ್ಸ್ನ
ವಿತ್ಡ್ರಾ ಮಾಡ್ತೇನೆ ಅಂತ ಹೇಳಿ ಲೆಟರ್ ಬರೆದಿದ್ದಾರೆ ಅಂತ ಸುದ್ದಿ ಇದೆ. ದಯವಿಟ್ಟು ಅದಾಗಬಾರ್ದು ಸರ್. ಬ್ಯಾಂಕ್ ಲಿಕ್ವಿಡೇಟೇಷನ್ಗೆ ನಾನು ಹೋದರೆ ಎಲ್ಲ ಪಾಪ ಠೇವಣಿದಾರರೆಲ್ಲ ಬೀದಿಗೆ ಬಂದುಬಿಡ್ತಾರೆ. ದಯವಿಟ್ಟು ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಿ ತಾವು ಏನು ಸೇವೆ ಕೊಡ್ತೀವಿ ಅಂತ ಹೇಳಿದರೆ ನಾವು ಅದನ್ನು ಸ್ವಾಗ ಠೇವಣಿದಾರರಿಂದ ಬೇಕಾದ್ರೆ ದುಡ್ಡು ವಸೂಲು ಆಗ್ತದೆ ಸರ್. ಸುಮ್ಮನೆ ಜನ ಮುಂದೆ ಆಗ್ತಾ ಇದ್ದಾರೆ. ವಸೂಲು 0% ಪಕ್ಕ ತಗೊಳ್ಳಿ. ವಸೂಲಿ ಆಗಿಲ್ಲ, ಆಗುವುದಿಲ್ಲ. ಇದೆಲ್ಲ ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾರೆ, ವಸೂಲಿ ಆಗುವುದಿಲ್ಲ. ಸರ್ಕಾರ ಈಗ ಮನಸ್ಸು ಮಾಡಿ ಅದನ್ನು ಸಿಬಿಐ ಕೊಡ್ತೀವಿ ಅಂತ ಹೇಳೋದಕ್ಕೆ ನಿಮಗೆ ಧನ್ಯವಾದಗಳು. ಸರ್ಕಾರಕ್ಕೆ ನಿಮಗೆ ದಯವಿಟ್ಟು ಇದು ಲಿಕ್ವಿಡೇಷನ್ ಆಗದಂಗೆ ಒಂದು ಕ್ರಮ ವಹಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಸರ್. ಸರ್, ಮತ್ತೆ ಸಭಾಧ್ಯಕ್ಷರೇ, ನಾನು ಕೂಡ ಲಿಕ್ವಿಡೇಷನ್ ಆಗ್ತಕ್ಕಂಥದ್ದಕ್ಕೆ ಪರ ಇಲ್ಲ. ಲಿಕ್ವಿಡೇಷನ್ ಆಗಬಾರ್ದು ಅಂತಕ್ಕಂಥದ್ದೇ ನಮ್ಮ ಸರ್ಕಾರದ ಅಭಿಪ್ರಾಯವೂ ಕೂಡ. ಆದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಏನೊಂದು ಪತ್ರ ಬಂದಿದೆ, ಕಳೆದ ತಿಂಗಳು 18ನೇ ತಾರೀಕು ಒಂದು ಪತ್ರ ಕಳಿಸ್ಕೊಟ್ಟಿದ್ದಾರೆ ನಿಮಗೆ, ಯಾರಿಗೆ, ಗುರು ರಾಘವೇಂದ್ರ ಬ್ಯಾಂಕ್. ನಿಮ್ಮ ರಿಜಿಸ್ಟ್ರೇಷನ್ ಅಂದರೆ ಯಾಕೆ ಕ್ಯಾನ್ಸಲ್ ಮಾಡಬಾರ್ದು, ನೀವು ಒಂದು ತಿಂಗಳ ಒಳಗಡೆ ನೀವು ಇದಕ್ಕೆ ಸಂಜಾಯಿಸಿ ಕೊಡಿ ಅಂತೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂಥ ಪತ್ರ. ಅದಕ್ಕೆ ಅಲ್ಲಿಂದಲೂ ಕೂಡ ಉತ್ತರ ಹೋಗ್ತದೆ. ಸರ್ಕಾರದಿಂದಲೂ ಕೂಡ ನಾವು ಪತ್ರವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅದನ್ನು ರಿಜಿಸ್ಟ್ರೇಷನನ್ನು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ಮಾಡ್ತೇವೆ ಸಭಾಧ್ಯಕ್ಷರು. ಸಚಿವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರಿತೀವಿ ಅಂತ ಹೇಳಿದ್ರು, ಕರೀಲಿಲ್ಲ ಸರ್ ಆರ್ ಬಿ ಐನವರು. ದಯವಿಟ್ಟು ಅವ್ರದೇ ತಪ್ಪಿದೆ, ಈ ಬ್ಯಾಂಕ್ ಉಳಿಬೇಕಾದ್ರೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದ್ರೆ ಯಾರೋ ಇನ್ವೆಸ್ಟರ್ಸ್ ಬರ್ತಾರೆ. ನನಗೆ ಗೊತ್ತಿದ್ದಂಗೆ ರೋಜರ್ ಪೇ ಅಂತ ಒಬ್ರು ಬಂದಿದ್ರು, ಅವ್ರನ್ನ ಎಂಟರ್ಟೈನ್ ಮಾಡಲಿಲ್ಲ. ಸ್ವಲ್ಪ ಸಹಕಾರ ಕೊಡಿ ಸರ್. ಮಾನ್ಯ ಅಧ್ಯಕ್ಷ, ಮಾನ್ಯ ಸದಸ್ಯರು ಹೇಳಿದಂಥ ಅಂಶ ಸರಿ ಇದೆ. ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅವ್ರು ಕರೀತಾರೆ ಅಂತಕ್ಕಂಥದ್ದಲ್ಲ, ರೋಜರ್ ಪೇ ಅಂತಕ್ಕಂಥವ್ರು ಮುಂದೆ ಬಂದು ಆ ಒಂದು ಪ್ರಪೋಸಲನ್ನು ನಾವು ಕಳಿಸಿದ್ದೋ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸಿದಾಗ ಅವರು ನಿಮ್ಮ ಪ್ರಪೋಸಲ್ನ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ವಾಪಸ್ಸು ಕಳಿಸಿದ್ದಾರೆ. ಈ ಹಂತದಲ್ಲಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರ ಜೊತೆ ಪತ್ರ ವ್ಯವಹಾರ ಅವಶ್ಯಕ ಬಿದ್ದರೆ ನಾವು ಮಾಡೋಣ. ನಾವು ಕೂಡ ಏನು ಹಣಕಾಸು ಸಚಿವರಿದ್ದಾರೆ ಕೇಂದ್ರದವರು, ಅವರ ಗಮನಕ್ಕೂ ಕೂಡ ಈ ವಿಷಯವನ್ನು, ಯಾಕೆಂದ್ರೆ ಅವರು ಅದೇ ವ್ಯಾಪ್ತಿನಲ್ಲಿ ವಾಸ ಮಾಡೋವಂಥವ್ರು, ಅವ್ರ ಮನೆಯೆಲ್ಲ ಅಲ್ಲೇ ಅದೇ ವ್ಯಾಪ್ತಿಯಲ್ಲಿದೆ. ಆದ್ದರಿಂದ ನಾವು ಅವ್ರ ಜೊತೆನೂ ಕೂಡ ಖಾಸಗಿಯಾಗಿ ಮಾತನಾಡಿ ಅವ್ರ ಗಮನಕ್ಕೂ ಕೂಡ ತರುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ನಾವು ಮಾಡಿದ್ದೇವೆ, ಮಾಡ್ತಾರೆ. ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ವೆಂಕಟೇಶ್ ಅವರಿರ್ಬೋದು, ಅಲ್ಲಿ ಶಾಸಕರು ಅಥವಾ ಲೋಕಸಭಾ ಸದಸ್ಯರು ಎಲ್ಲ ಒಳಗೊಂಡಂತೆ ಒಂದು ಸಭೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾನು ಚಿಂತನೆ ಮಾಡಿದ್ದೇನೆ. ಅದು ನೋಡೋಣ ಏನು ಮಾಡಲಿಕ್ಕೆ, ನಮ್ಮ ಹಂತದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮಾಡ್ತೀವಿ. ರಿಸರ್ವ್ ಬ್ಯಾಂಕ್ ಅವರು ಯಾಕೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೀತಾ ಇಲ್ಲ ಅಂದ್ರೆ, ಇದರಲ್ಲಿ ಅಪರಾಧಿಗಳು ರಿಸರ್ವ್ ಬ್ಯಾಂಕ್ ಅವ್ರು ಸರ್. 15-20 ವರ್ಷದಿಂದ ಏನು ಅವರು ಆಡಿಟ್ ಮಾಡ್ಕೊಂಬಂದ್ರು, ಈ ಬ್ಯಾಂಕು ಉತ್ತಮ ಅತ್ಯುತ್ತಮ ಮಾಡ್ದಾಯ್ತಲ್ಲ, ಉತ್ತಮ ಅತ್ಯುತ್ತಮ ಅಂತೇಳಿ ಪ್ರತಿ ವರ್ಷ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಡೆಲ್ಲಿ ಕರೆಸ್ಕೊಂಡು ಸನ್ಮಾನ ಮಾಡ್ತಾರೆ. ಈ ಆರ್ ಬಿ ಐನವ್ರ ಮೇಲೆ ಡೆಲ್ಲಿ ಎನ್ಕ್ವೈರಿ ಆಗ್ತದೆ ಅಂತೇಳಿ ಅವ್ರು ಈ ಬ್ಯಾಂಕ್ ಇವಾಗ ಇದನ್ನು ಲಿಕ್ವಿಡೇಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಸರ್. ದಯವಿಟ್ಟು ತಾವು ಇದನ್ನು ಸಿ ಬಿ ಐ ಕೊಟ್ಟು ಅದನ್ನೊಂದು ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಿಮಗೆ ಕೇಳಿ. ಒಂದು ನಿಮಿಷ, ಅಲ್ಲ ನಾನು ಸಚಿವರ ಗಮನ ತರ್ತಾ ಇದ್ದೀನಿ, ಒಂದು ನಿಮಿಷ. ಇದೇ ರೀತಿ ಕಳೆದ 2-3 ವರ್ಷದಿಂದ ಕಣ್ವಾ ಬ್ಯಾಂಕಿನ ಅನೇಕ ಸದಸ್ಯರು ಎಲ್ಲ ಕಡೆ ಅವರು 2-3 ವರ್ಷದಿಂದ ಓಡಾಡ್ತಾ ಇದ್ದಾರೆ. ಅಲ್ಲಿನೂ ಸುಮಾರು 15,000 ರೂಪಾಯಿ ಹಗರಣ ಆಗಿದೆ ಅಲ್ಲಿ. ದಯವಿಟ್ಟು ಅವರು ಕೂಡ ತಮ್ಮ ಹತ್ರ ಬರ್ತಾರೆ, ಅವರಿಗೆ ಸೌಜನ್ಯತೆ ವತಿಯಿಂದ ಒಂದು ಸಭೆಯನ್ನು ಮಾಡಿ ಏನಾಗಿದೆ ಸ್ವಲ್ಪ ಗಮನ ಹರಿಸಿ ಅವರು 2 ಬ್ಯಾಂಕ್ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅವರು ಅವ್ರನ್ನೂ ಕರೆಸಿ ಮಾತಾಡಿ. ಶ್ರವಣ ಅವರು ಹೇಳಿ. ನಾನು ಈ ಸಂದರ್ಭದಲ್ಲಿ ಸಹಕಾರ ಇಲಾಖೆಯಲ್ಲಿ ಪರಿಣಿತರಿದ್ದಾರೆ ಸಚಿವರು, ಬಹುಶಃ ಅವ್ರಿಗೆ ಭಾಳ ದೊಡ್ಡದಾಗಿ ಆಳವಾಗಿ ಎಲ್ಲ ತಿಳ್ಕೊಂಡಿರತಕ್ಕಂಥವ್ರು. ಅವರು ಇವತ್ತು ಏನು ಘೋಷಣೆ ಮಾಡಿದ್ದಾರೆ ಸಿ ಬಿ ಐ ತನಿಖೆಗೆ ಕೊಡ್ತೀವಿ ಅಂತೇಳಿ, ನಿಜವಾಗ್ಲೂ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದರೆ ನಾನು ಕೂಡ ಬಸವನಗುಡಿ ವ್ಯಾಪ್ತಿಯಲ್ಲಿ ಇರತಕ್ಕಂಥವನು, ನನಗೂ ಕೂಡ ಭಾಳ ಜನ ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಅಲ್ಲಿ ಏನು ಠೇವಣಿ ಇಟ್ಟಿದ್ದಾರಲ್ಲ, ಭಾಳ ಜನ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಯಾವ ತೊಂದರೆಗೆ ಒಳಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ನನಗೂ ಅರಿವಿದೆ, ನನ್ನ ಗಮನಕ್ಕೂ ತಂದಿದ್ದಾರೆ. ನಮ್ಮ ವೆಂಕಟೇಶನ
ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಈ ಸದನದಲ್ಲಿ. ಹಿಂದಿನ ಸರ್ಕಾರದಲ್ಲಿ ಅಂತ ನ್ಯಾಯ ಸಿಕ್ಕಿಲ್ಲ. ಕನಿಷ್ಠ ಇವರಾದ್ರೂ ಇವತ್ತು ನ್ಯಾಯ ನ್ಯಾಯ ಸಿಗೋ ಥರ ಕೆಲಸ ಮಾಡಿ ಅವ್ರು ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂಥವ್ರಿಗೂ ನ್ಯಾಯ ಕೊಡಿಸುವಂತ ಸಲುವಾಗಿ ಅವ್ರಿಗೇನಾದ್ರು ಪರಿಹಾರನೋ ರಿಕವರಿನೋ ಯಾವ ಥರ ಅದನ್ನು ನೀವು ವಾಪಸ್ ಕೊಡಬೇಕು ಅನ್ನೋದು ಕೂಡ ನೀವು ಗಮನ ಹರಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಲ್ಲ ಒಂದು ನಿಮಿಷ, ಅಲ್ಲಲ್ಲ ಇಲ್ಲಿ ಅಕ್ಕ ಅವ್ರು ಮಾತಾಡ್ರಿ ಒಂದು ನಿಮಿಷ. ಈ ವಿಚಾರಣೆಯನ್ನು ಸಿಬಿಐಗೆ ವಹಿಸುವ ಬಗ್ಗೆ ದಿನಾಂಕ 17/1/2023 ಮಾನ್ಯ ಸಹಕಾರ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ನಿರ್ಣಯಿಸಲಾಗಿರುತ್ತದೆ. ಅಂದ್ರೆ 17/1 ನಿರ್ಣಯ ಆಯ್ತು. ನಾನು ಇದ್ದೆ ಸಭೆನಲ್ಲಿ. ನಿರ್ಣಯ ಇಂಪ್ಲಿಮೆಂಟ್ ಸಿಬಿಐಗೆ ಇವತ್ತು ಕೊಡಲಿಲ್ಲ. ನಾನು ಕಡೆ ಕ್ಯಾಬಿನೆಟ್ ಬಂದು ಕೆಂಗದಂತೆ ಮುಂದೆ ನೆಲ್ಸ್ ಕೂತ್ಕೊಂಡಿದ್ದೆ ಬೋರ್ಡ್ ಹಾಕೊಂಡು. ಇವತ್ತು ಏನಾದ್ರು ಮಾಡಿ ಅಂತ ಬಂದು ಮಾಡ್ಲಿಲ್ಲ. ನಿಮ್ ಸರ್ಕಾರ ಅನ್ಯಾಯ ಮಾಡ್ತು, ಇದ ಕೈ ಹಿಡಿದಿಲ್ಲ. ನಿರ್ಣಯಿಸಿದ್ದಾದ್ಮೇಲೆ ತಪ್ಪು ರೆಕಾರ್ಡ್ ನಾನು ಹೇಳಿದೆ ಸಹಕಾರ ಮಂತ್ರಿಗಳಿಗೆ, ನಿನ್ ಕಾಲ್ ಹಿಡ್ಕೊಂತೀನಿ ಮಾಡಯ್ಯ ಅಂತ ಹೇಳಿದೆ. ಇನ್ನು ಅದಕ್ಕಿಂತ ಹೆಚ್ಚಿಗೆ ನಿರ್ಣಯ ಮಾಡಿದ್ರಲ್ಲ ರಾಜಕೀಯ ಒತ್ತಡ ಸಚಿವರಿಗೆ, ರಾಜಕೀಯ ಒತ್ತಡ ಇತ್ತು ಅವ್ರ ಸಚಿವರಿಗೆ, ಅದರಿಂದ ಮಾಡಲಿಲ್ಲ. ಮಂತ್ರಿ ಎಲ್ಲರೂ ಆ ಡೆಲಿಗೇಷನ್ ಅನ್ಕೆ ಸರ್ ತಿನ್ನೋದಕ್ಕಿಲ್ಲ. ಬಡ ಬ್ರಾಹ್ಮಣರು ಅವ್ರ ಕಷ್ಟ ನಿಮ್ಗೆ ಹೇಳ್ತಿರೋದು. ಮಧ್ಯಾಹ್ನದ ಊಟಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಊಟ ಹಾಕ್ತಾರೆ ಸರ್. ಈ ದೇವಸ್ಥಾನದಲ್ಲಿ ದುಡ್ಡು ಇಟ್ಬಿಟ್ಟು ಅಲ್ಲಿ ಒಂದು ತಟ್ಟೆ ಇಟ್ಕೊಂಡು ನಿಂತ್ಕೊಳ್ತಾರೆ ಒಂದು ತುತ್ತು ಅನ್ನಕ್ಕೆ. ಬಹಳ ಅನ್ಯಾಯವಾದ ಪರಿಸ್ಥಿತಿ. ಇವ್ರ ಸರ್ಕಾರ ಕೈ ಹಿಡಿದಿಲ್ಲ. ಪ್ರಕಾಶ್ ಬರ್ಮಣ್ಣ ಅವ್ರೆ ಮಾತಾಡಿದ್ರಲ್ಲ, ಮಾತಾಡಿದಿರಿ ಸದನದಲ್ಲಿ ಗಮನ ಸೆಳೆಯುವುದು ಪ್ರಶ್ನೆಯನ್ನು ಹಾಕಿದ್ದೆ. ಆ ಟೈಮ್ನಲ್ಲಿ ವೆಂಕಟೇಶಣ್ಣ ಕೂಡ ನಾವು ಒಟ್ಟಿಗೆ ಇಬ್ಬರು ಕೂಡ ಒಟ್ಟಿಗೆ ಚರ್ಚೆಯನ್ನು ಮಾಡಿ ಮಾತಾಡಿದ್ದೇವೆ. ಚರ್ಚೆಯೂ ಕೂಡ ಈ ಸದನದಲ್ಲಿ ಆಗಿದೆ. ನಾನು ತಮ್ಮನ್ನು ಅಭಿನಂದಿಸ್ತೇನೆ. ಇದ್ರ ಹಿಂದೆ ಅವ್ರು ಹೇಳಿದ್ರು ಬಡ ಬ್ರಾಹ್ಮಣರ ಅನೇಕರ ದುಡ್ಡು ಇದರಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಅವರು ಯಾಕೆ ಬ್ರಾಹ್ಮಣರು ಅಂದರೆ ಉತ್ತಮ ಕುಲದವರು ಅಂತ. ಅವರ ಕಷ್ಟ ಬಹುಶಃ ಎಲ್ಲರಿಗೆ ಎಲ್ಲರಿಗೂ ಸಿಗುತ್ತೆ. ಆದ್ರೆ ಬ್ರಾಹ್ಮಣರಿಗೆ ಯಾವ ಯಾವ ಪದ ಬೆಳೆಸ್ಬೇಡಿ. ಯಾಕಂದ್ರೆ ಯಾರು ಕೀಳು ಜಾತಿಯವ್ರು ಯಾರು ಇಲ್ಲ. ಉತ್ತಮ ಕುಲ ಅಂತ ಪದ ಬಳಸಿದ್ರಲ್ಲ, ಆ ಉತ್ತಮ ಕುಲ ಅಂತಕ್ಕಂತ ಪದ ಬಳಸಿ ಎಲ್ಲರೂ ಬ್ರಾಹ್ಮಣರೆಲ್ಲ ಇದೆ. ಬ್ರಾಹ್ಮಣರಂದ್ರೆ ಅವ್ರಿಗೆ ಯಾರಿಗೆ ಯಾವ್ದಾದ್ರು ರಿಸರ್ವೇಶನ್ ಬ್ರಾಹ್ಮಣರಿಗೆ ಸಿಕ್ಕಿದೆಯಾ? ಯಾವುದೇ ಇಲ್ಲ. ಅವರು ಉತ್ತಮರು ಉತ್ತಮರು ರಾತ್ರಿ ಕಷ್ಟ ಅನುಭವಿಸಿದ್ರು. ಒಂದೇ ನಿಮಿಷ. ಆದ್ರೆ ಒಂದು ಕಳೆದ ಸರ್ಕಾರ ಏನು ಮಾಡಿಲ್ಲ ಅನ್ನೋ ತಪ್ಪು ಗ್ರಹಕ್ಕೆ ಬರಬಾರ್ದು. ಇಲ್ಲಿ ರೆಕಾರ್ಡಿಗೆ ಹೋಗ್ಬಾರ್ದು. ಅವ್ರು ಹೇಳಿದ್ರೆ ಅದು ಕನ್ನಡದಲ್ಲೇ ಇತ್ತು, ಅದು ಇಂಗ್ಲಿಷ್ಗೆ ಇದು ಮಾಡ್ಲಿಕ್ಕೆ ತುಂಬಾ ಸಮಯ ತಗೊಂಡಿದೆ ಅಂತ. ಆದ್ರಿಂದ ಕಳೆದ ಸರ್ಕಾರನೇ ಇದನ್ನು ನಿರ್ಣಯ ತೆಗೆದುಕೊಂಡಿತ್ತು. ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಅಂತ ವೆಂಕಟೇಶಣ್ಣ ಹೇಳ್ಬಾರ್ದು. ಮಾನ್ಯ ಸಭಾಪತಿಗಳೇ, ಈ ವಿಚಾರ ಬಹಳ ವರ್ಷದಿಂದ ಈ ಸದನದಲ್ಲಿ ಚರ್ಚೆ ಆಗಿದೆ. ಎಲ್ಲರೂ ಕೂಡ ಬಹಳ ವರ್ಷದಿಂದ ಚರ್ಚೆ ಆಗಿದೆ. ಅದಕ್ಕೆ ಕೊನೆಯದು, ಮಾನ್ಯ ಸಭಾಪತಿಗಳೇ, ನ್ಯಾಯದ ಅಪೇಕ್ಷೆಯಲ್ಲಿ ಸಾವಿರ ಜನ ನಿರಪರಾಧಿಗಳು ತಪ್ಪಿಸಿಕೊಂಡ್ರು, ಅಪರಾಧಿಗಳು ತಪ್ಪಿಸಿಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಿದೆ. ಆರ್ಥಿಕ ಅಪರಾಧಗಳು ಯಾವತ್ತೂ ಮಾಡಬಾರ್ದು ಅನ್ನೋದಕ್ಕೆ ಕೌಟಿಲ್ಯ, ಚಾಣಕ್ಯ, ಗಾಂಧೀಜಿ ಮತ್ತು ಶ್ರೀರಾಮ ಎಲ್ಲರೂ ಹೇಳಿರ್ತಕ್ಕಂಥದ್ದು, ನ್ಯಾಯ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ದುಡ್ಡು, ಶ್ರೀಮಂತ ಬಡವನಲ್ಲ, ಬ್ಯಾಂಕ್ ಇಸ್ ಎ ಬ್ಯಾಂಕ್, ಆರ್ಥಿಕ ವ್ಯವಸ್ಥೆ ಯಾರು ಲೂಟಿ ಮಾಡಬಾರ್ದು, ದುರುಪಯೋಗ ಮಾಡಬಾರ್ದು. ಅದಕ್ಕಿಂತ ದುಃಖಕರವಾದ ವಿಚಾರ ಅಂತ ಹೇಳಿದ್ರೆ ಮಹಾತ್ಮರ ಹೆಸರುಗಳನ್ನ ಅಂತ ಬ್ಯಾಂಕ್ಗಳಿಗೆ ಇಟ್ಕೊಂಡಿದ್ದಾರೆ. ದಯಮಾಡಿ ಒಂದು ರೂಲ್ ತಂದು ನೀವು ಅವರ ಆದರ್ಶಗಳಂತೆ ನಡೆಯಕ್ಕಾಗದೆ ಇದ್ರೆ ಆ ಹೆಸರುಗಳನ್ನ ಮೊದಲು ಚೇಂಜ್ ಮಾಡಬೇಕು. ಆದ ಕಾರಣ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡುವಂತಹ ಬ್ಯಾಂಕಿಂಗ್ ವ್ಯವಸ್ಥೆನೇ ಕುಸ್ತೋದ್ರೆ, ಆರ್ಥಿಕ ಸ್ಥಿತಿಗಳೇ ಕುಸ್ತೋದ್ರೆ ನಾವು ಹೇಗೆ ದೇಶ ನಡೆಸಕ್ಕಾಗತ್ತೆ? ಆದ್ರಿಂದ
ಅದು ಆ ಕಡೆ ಈ ಕಡೆ ಅಂತಲ್ಲ ನಮ್ಮ ಇವತ್ತು ಇದು ಗಂಭೀರವಾದ ವಿಚಾರ ಆಗಿದೆ. ಬ್ಯಾಂಕ್ಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹಣವನ್ನ ಕೊಡಬೇಕಾದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ಚೆನ್ನಾಗಿರ್ಬೇಕು, ರಿಕವರಿ ಚೆನ್ನಾಗಾಗಬೇಕು. ಅದರಲ್ಲಿ ರಾಜಕಾರಣ ಮಾಡಬಾರ್ದು, ರಾಜಕಾರಣದ ವಿಚಾರ ಆರ್ಥಿಕ ವಿಚಾರಗಳು. ಆದ್ರಿಂದ ಇದನ್ನ ಗಂಭೀರವಾಗಿ ತಗೊಳ್ಬೇಕು. ಯಾರು ನಂಬಿಕೆ ವಿಶ್ವಾಸದಿಂದ ಬ್ಯಾಂಕ್ ಅಲ್ಲಿ ಇರ್ತಾರೆ ಅವರ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಯಾವುದೇ ಸಚಿವರ ಇದಾಗಿರುತ್ತೆ. ಆ ಕಡೆ ಈ ಕಡೆ ಅಂತ ನೋಡಬೇಡಿ, ಕಠಿಣಾತಿ ಕಠಿಣ ಕ್ರಮಗಳನ್ನ ಕೈಗೊಂಡು ಬ್ಯಾಂಕ್ ವ್ಯವಸ್ಥೆಯಲ್ಲಿ ಸಾಮಾನ್ಯರು ಇಟ್ಟಿರ್ತಕ್ಕಂಥ ನಂಬಿಕೆ ವಿಶ್ವಾಸವನ್ನು ಉಳಿಸಿ ಆ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತೇಳಿ ಒಂದು ವಿನಂತಿಯನ್ನು ಮಾಡ್ತೇನೆ. ಸಮಯ ಬಹಳ ಆಗಿದೆ ಅಣ್ಣ. ನಾರಾಯಣ ಸ್ವಾಮಿ ಅವರೇ, ಒಂದೇ ನಿಮಿಷ ಮುಗಿಸಪ್ಪ. ಸಭಾಪತಿಗಳೇ ಒಂದ್ ನಿಮಿಷ ದಯವಿಟ್ಟು. ನೀನ್ ಏನ್ ಹೇಳಕ್ ಹೊರಟಿದ್ಯಾ ಅಂದ್ರೆ ಹಿಂದೆನೆ ತೀರ್ಮಾನ ಆಗಿದೆ ಸಹಕಾರ ಸಚಿವರ ಅಧ್ಯಕ್ಷತೆಯಲ್ಲಿ ಅಂತ ನೀನ್ ಹೇಳಕ್ ಹೊರಟಿದ್ಯಾ. ಅದನ್ನ ಅವರೇ ಹೇಳದಲ್ಲ, ತಿರ್ಗಿ ನೀನ್ ಯಾಕೆ ಹೇಳಕ್ ಹೋಗ್ತಾ? ಹೊಸದೇ ಇದ್ರೆ ಹೇಳು. ಒಂದ್ ನಿಮಿಷ ಸರ್. ಆ ವೆಂಕಟೇಶ್ ಅವರ ನೋವು ಕೇಳಿದವರಿಗೆ ಗೊತ್ತಿರ್ಬೇಕು ಸರ್. ಸರ್, ಪ್ರತಿ ಅಧಿವೇಶನದಲ್ಲಿ, ಪ್ರತಿ ವರ್ಷ ನಡೆಯುವ 3 ಅಧಿವೇಶನದಲ್ಲಿ ಪ್ರತಿ ಅಧಿವೇಶನದಲ್ಲಿ ಅವ್ರ ಪ್ರಶ್ನೆ ಬರ್ತಾನೇ ಇತ್ತು. ಅದಕ್ಕೆ ನೋವು ಅರ್ಥ ಆಗಿದ್ರೆ 3 ವರ್ಷದಿಂದ ಅಲೋ ಮಾಡಿದ್ರೆ ದಾರಿ ತಪ್ಪಿದೆ. ಒಂದ್ ಕಡತಕ್ಕೆ ತಪ್ಪರೆ ಕಾರ್ಡ್ ಹೋಗ್ಬಾರ್ದು. ಈ ಒಂದು ಹಗರಣವನ್ನ ತನಿಖೆಗೆ ಸಿಬಿಐ ಕೊಡ್ತೀವಿ ಅಂತ ಹೇಳಿದ್ದು ಬಿಜೆಪಿ ಸರ್ಕಾರ ನಂಬರ್ ಒನ್. ಒಂದ್ ನಿಮಿಷ ಕೇಳಿದ್ರಿ, ಅದಾದ್ಮೇಲೆ ಆ ನಿರ್ಧಾರ ತಗೊಂಡು 15 ದಿನದೊಳಗಡೆ ರಿಜಿಸ್ಟ್ರಾರು ಹೋಮ್ ಡಿಪಾರ್ಟ್ಮೆಂಟ್ ಬರೆದ್ರು ಪ್ರಕಾಶ್ ಅವರು ಹೇಳಿ. ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಅನುಕೂಲವಾಗುವಂತೆ ಸದರಿ ಸಚಿವರೇ ನಡೀತಾ ಇದ್ದ ಸದನ ನೋಡಿ, ನಾರಾಯಣ ಸ್ವಾಮಿ ಇಬ್ಬರಿಗೂ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಈ ಬೆಂಕಿ ಹಚ್ಚೋ ಕೆಲಸ ಈಗ ಮಾಡಬೇಡ ನೋಡಿ. ಯಾವ್ದು ಮಾತಾಡಿದ್ ರೆಕಾರ್ಡ್ ಹೋಗ್ಬಾರ್ದು, ಯಾವ್ದು ಮಾತಾಡಿದ್ ರೆಕಾರ್ಡ್ ಹೋಗ್ಬಾರ್ದು, ಬಿಟ್ಬಿಡಿ ಅದು. ಸಚಿವರೇ ನಿಮ್ ಗಮನ ಸರಿದಿದ್ದಾರೆ, ಸಚಿವರು ಮಾತಾಡ್ಬೇಕು. ಕೋಆಪರೇಟಿವ್ ಮಿನಿಸ್ಟರ್ ಸಭಾಪತಿಗಳೇ, ಸನ್ಮಾನ್ಯ ಸದಸ್ಯರು, ಸರಿ ಸಮಾಜ ಕಲ್ಯಾಣ ಅಂಬೇಡ್ಕರ್ ವಸತಿ ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಗಮನವನ್ನು ಸರ್ಕಾರ ಗಮನವನ್ನು ಸೆಳೆದಿದ್ದಾರೆ. ಕ್ರೈಸ್ತ ವತಿಯಿಂದ 84 ವಸತಿ ಶಾಲೆಗಳು
ವಿಜ್ಞಾನ ಇದನ್ನು ಬಿಟ್ಟು ಇನ್ನು 742 ವಸತಿ ಶಾಲೆಗಳನ್ನು ಮೇಲ್ದರ್ಜೆಗೋರಿಸ್ತಕ್ಕಂಥ ಕೆಲಸ ಮಾಡಬೇಕಾದ್ರೆ ಒಂದು ಶಾಲೆಗೆ ಕನಿಷ್ಠ 10 ಕೋಟಿ ರೂಪಾಯಿ ಆಗುತ್ತೆ. ಸೊ 724 ಶಾಲೆಗಳು ಮೇಲ್ಸಬೇಕು, ಸುಮಾರು 7,000 ಕೋಟಿ ಬೇಕು. ಆದರೆ ಆ ಕ್ರೈಸ್ತ ಸಂಸ್ಥೆ ಒಳ್ಳೆ ಶಿಕ್ಷಣದಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ನು ಮತ್ತು ವಿದ್ಯಾರ್ಥಿಗಳು ಉತ್ತಮ ದರ್ಜೆಯಲ್ಲಿ 100 ಕ್ಕೆ 100 ಪಾಸ್ ಆಗ್ತಾ ಇದ್ದಾರೆ, ಒಳ್ಳೆ ಮಾರ್ಕ್ಸು ತೆಗಿತಾ ಇದ್ದಾರೆ. ಅಂಥದ್ದಾಗಿ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಹಣಕಾಸಿನ ಲಭ್ಯತೆಯನ್ನು ಮಾಡಿಕೊಂಡು ಅದನ್ನು ಸರ್ಕಾರ ಪರಿಶೀಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಈಗಾಗಲೇ ಆ ಥರ ಆಲೋಚನೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಮಗೆ ರಿಸೋರ್ಸ್ ಅವೈಲಬಿಲಿಟಿ ನೋಡಿಕೊಂಡು ವಿ ಹ್ಯಾವ್ ಟು ಅಪ್ಗ್ರೇಡ್ ದಿ ಇನ್ಸ್ಟಿಟ್ಯೂಷನ್. ಅಲ್ಲ ಮಾಡುವಾಗ ಸಚಿವರೇ, ಮಾಡುವಾಗ ಎಲ್ಲ ಭಾಗದ ಪರಿಗಣಿಸಿ ನೀವು ಲೆಕ್ಕಾಚಾರ ಮಾಡಿ ಮಾಡಿ ಒಂದೇ ಕಡೆ ಇಲ್ಲೇ ಆಗಬೇಕಂತ ಆ ರೀತಿ ಬೇಡ ಯಾವಾಗೇ ಇರಲಿ. ಸಚಿವರೇ, ಬೆಳಗಾವಿ ಜಿಲ್ಲೆಯಲ್ಲಿ 54 ವಸತಿ ಶಾಲೆಗಳಿದಾವೆ, 54. ಆ 54 ಶಾಲೆಗಳಲ್ಲಿ ಒಟ್ಟು 3 ಶಾಲೆಗಳನ್ನು ಉನ್ನತೀಕರಣ ಮಾಡಿದ್ದಾರೆ. ಒಟ್ಟು SSLC ಆದ ನಂತರ 2770 ವಿದ್ಯಾರ್ಥಿನಿಯರು ಪಾಸ್ ಆಗಿದ್ದಾರೆ, SSLC ಪಾಸ್ ಆಗಿ PUC ಹೋಗ್ತಾ ಇದ್ದಾರೆ. ಅದರಲ್ಲಿ 380 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಸಿಕ್ಕಿದೆ. ಇನ್ನೂ 2390 ವಿದ್ಯಾರ್ಥಿನಿಯರಿಗೆ ಇದು ಅವರಿಗೆ ಪ್ರವೇಶ ಸಿಕ್ಕಿಲ್ಲ. ಅವ್ರು ಎಲ್ಲಿ ಹೋಗಬೇಕು? 2380 ಮಕ್ಕಳು ಎಲ್ಲಿ ಹೋಗಬೇಕು? SSLC ಆದ ನಂತರ ಅವ್ರು ಮನೆಯಾಗ ಕೊಡಬೇಕು ಅಥವಾ ಮುಂದೆ ಶಿಕ್ಷಣ ಎಲ್ಲಿ ಹೋಗ್ಬೇಕು? ಬೇರೆ ಪ್ರೈವೇಟ್ ಶಾಲೆಗೆ ಹೋದ್ರೆ ಅಲ್ಲಿ ಪ್ರವೇಶ ಸಿಗೋದಿಲ್ಲ. ದಯವಿಟ್ಟು ನೀವು 54 ಶಾಲೆಗಳಲ್ಲಿ ಬೆಳಗಾವಿ ಜಿಲ್ಲೆಗೆ ಈ ವರ್ಷ ಎಷ್ಟು ಉನ್ನತೀಕರಣ ಮಾಡ್ತೀರಂತ ದಯವಿಟ್ಟು ಒಂದು ಮಾತು ಹೇಳಬೇಕು. ಯಾಕಂದ್ರೆ ಈಗಾಗಲೇ ತಾವು 2019ರಲ್ಲಿ 114 ವಸತಿ ಶಾಲೆಗಳನ್ನು 12ನೇ ತರಗತಿವರೆಗೆ ಮೇಲ್ದರ್ಜೆಗೆ ಏರಿಸಿದೆ ಅಂತ ತಾವು ಇದಕ್ಕೆ ಹೇಳಿದ್ರು ಅವಾಗ. ಆ ದೃಷ್ಟಿಯಿಂದ ಇವತ್ತು ಮಕ್ಕಳ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಪಾಪ SC ST ಹುಡುಗರು ಎಲ್ಲಿ ಹೋಗ್ಬೇಕು? ಪ್ರೈವೇಟ್ ಶಾಲೆಗೆ ಹೋದ್ರೆ ಅಲ್ಲಿ ಇದು ಸಿಗೋದಿಲ್ಲ, ಅವ್ರಿಗೆ ಅನುಮತಿ ಸಿಗೋದಿಲ್ಲ. ದಯವಿಟ್ಟು ಸಭಾಪತಿ ಅವರೇ, ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ. ಸಮಾಜ ಕಲ್ಯಾಣ ಸಚಿವರು ನಮ್ಮಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಲೋಕೋಪಯೋಗಿ ಇಲಾಖೆದಾಗ. ದಯವಿಟ್ಟು ನೀವು ಬೆಳಗಾವಿ ಜಿಲ್ಲೆದಾಗ ಸ್ಪಷ್ಟವಾಗಿ ಹೇಳಬೇಕು, ಒಂದು 5 ಶಾಲೆಗಳಿಗೆ ಉನ್ನತಿಯನ್ನು ಮಾಡ್ತೀವಿ ಅಥವಾ 10 ಶಾಲೆಗಳನ್ನು ಇದ್ದರೆ ಉನ್ನತಿಗಳನ್ನ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಳ್ಬೇಕಂತ ದಯವಿಟ್ಟು ನಿಮ್ಮಲ್ಲಿ ಬಹಳ ಮಹತ್ವದ ವಿಷಯವನ್ನು ಕೇಳಲಿಕ್ಕೆ ನಾನು ನಿನ್ನಿಂದ ದಾರಿ ಕಾಯ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಸ್ಪಷ್ಟವಾದ ಉತ್ತರ ಕೊಡಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೇನೆ. ಇದರಲ್ಲಿ ನಮ್ಗೆ ಏನಾಗಿದೆ ಪರಿಸ್ಥಿತಿ, ಎಲ್ರಿಗೂ ಅವಕಾಶ ಸಿಕ್ಕೋದಿಲ್ಲ. ಕೊಟ್ಟಾಗ ಪಪ್ಪನ ಮುಖ್ಯರಿಯವರು ಇದನ್ನು 72ನಲ್ಲಿ ಕೇಳಿದ್ದಾರೆ. ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ಈ ಮುರಾರ್ಜಿ ವಸತಿ ಶಾಲೆಗಳು ಯಾವ CBSEಗೂ ಕಮ್ಮಿ ಇಲ್ಲಂತ ರಿಸಲ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಮುರಾರ್ಜಿ ವಸತಿ ಶಾಲೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಎಲ್ಲ ವಸತಿ ಶಾಲೆಗಳಲ್ಲಿ ಕೊಡ್ತಕ್ಕಂಥ ಎಜುಕೇಷನ್ನು ಭಾಳ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ. ಹಾಗಾಗಿ ದಯಮಾಡಿ ಬರ್ತೀಕರೇ ಬರ್ತಿಸಿಟ್ರು ಇಲ್ಲಿ ಈ ವಸತಿ ಶಾಲೆಗಳಲ್ಲಿ ಶಿಕ್ಷಣ ಕಲಿತಕ್ಕಂಥ ಮಕ್ಕಳು ಎಲ್ಲ ಬಡವ್ರ ಮಕ್ಕಳು, ಎಲ್ಲ ಬಡವ್ರೆ, ಯಾರು ಆರ್ಥಿಕವಾಗಿ ಭಾಳ ಸದೃಢವಾಗಿರ್ತಕ್ಕಂಥರಲ್ಲ. ಇವ್ರು ಈ ವಸತಿ ಶಾಲೆಯಲ್ಲಿ ಶಿಕ್ಷಣ ಕಲಿತ ತಕ್ಷಣ ಅವರ ಮತ್ತೆ ಮುಂದಿನ ಭವಿಷ್ಯ ಎಜುಕೇಷನ್ ಇದೆ, ಆಫ್ಟರ್ SLC PU, ದಟ್ ಇಸ್ ಭಾಳ ಇಂಪಾರ್ಟೆಂಟ್ ಶಿಕ್ಷಣ. ಆ ಇಂಪಾರ್ಟೆಂಟ್ ಶಿಕ್ಷಣ 12+ ಹೋಗ್ಬೇಕಲ್ಲ, ಪಾಸ್ ಆಗ್ಬೇಕಲ್ಲ 10+2ನಲ್ಲಿ. ಆ 12 ನೀವು ಕೊಡದೇ ಇದ್ರೆ, 11-12 ನೀವು ಎಜುಕೇಷನ್ ಕೊಡದೇ ಇದ್ರೆ ಭಾಳ ಕಷ್ಟ ಆಗ್ತದೆ ಅಧ್ಯಕ್ಷರೇ. ಅಲ್ಲೇ ಕಂಟಿನ್ಯೂಟಿ ಅಲ್ಲೇ ಕೊಟ್ಬಿಟ್ರೆ ಅವರಿಗೆ ಆ ವಾತಾವರಣದಲ್ಲೇ ಬೆಳೀತಾರೆ, ಆ ವಾತಾವರಣದಲ್ಲೇ ಪಾಸ್ ಔಟ್ ಆಗಿ ಮತ್ತೆ ಇಂಜಿನಿಯರಿಂಗೋ ಮೆಡಿಕಲ್ಲೋ ಬೇರೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಡಿಸೈಡ್ ಆಗ್ತದೆ. ಹಾಗಾಗಿ ನೀವು ಜಿಲ್ಲೆನಲ್ಲಿ 4 ಶಾಲೆನಲ್ಲಿ ಮಾತ್ರ ಕೊಡ್ತಕ್ಕಂಥದ್ದು, 5 ಶಾಲೆಯಲ್ಲಿ ಕೊಡ್ತಕ್ಕಂಥದ್ದು, ಹಾಗೆ ಇಲ್ಲಿ ಬೇರೆ ಕಡೆ ಆಗ್ತಕ್ಕಂಥ ಶಿಕ್ಷಣಕ್ಕೆ ಆಗ್ತಕ್ಕಂಥ ಆರ್ಥಿಕ ಇದನ್ನೆಲ್ಲ ಅಲ್ಲಿಗೆ ಕೂಡಿಸಿ ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ, ಹಾಸ್ಟೆಲ್ಗಳಿರ್ತದೆ, ಕಾಲೇಜುಗಳಿರ್ತದೆ, ಕಾಲೇಜ್ ರೂಮ್ಸ್ಗಳು ಇರ್ತದೆ. ಈಗ 10 ಎಕರೆನಲ್ಲಿ ಮುರಾರ್ಜಿ ಶಾಲೆ ಮಾಡ್ತಕ್ಕಂಥದ್ದು, ಕಿತ್ತೂರು ರಾಣಿ ಚೆನ್ನಮ್ಮ ಮಾಡ್ತಕ್ಕಂಥದ್ದು, ಎಲ್ಲ ಸೌಲಭ್ಯಗಳು ಅಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ +2 ಕೊಡೋಕ್ಕೇನು ತೊಂದರೆ ಆಗೋದಿಲ್ಲ.
ಇನ್ಫ್ಯಾಕ್ಟ್ ಮತ್ತೆ ಲೆಕ್ಚರ್ಸ್ ಕೊಡ್ಬೇಕಾಗ್ತದೆ, ಬೇರೆ ಮಾಡಕ್ಕೆ ಅಂತ ಅನಾನುಕೂಲ ಆಗೋದಿಲ್ಲ. ಆದ್ರಿಂದ ಸಚಿವರೇ ದಯಮಾಡಿ ಈ ನಮ್ಮ ಬಡವ್ರ ಮಕ್ಕಳು ಕಲಿತಕ್ಕಂಥ ಈ ಮುರಾಜಿ ಶಾಲೆ ವಸತಿ ಶಾಲೆ ಎಲ್ಲ ವಸತಿ ಶಾಲೆಯಲ್ಲಿ ಪ್ಲಸ್ ಟೂನ ಇಮಿಡಿಯೇಟ್ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ, ಅವ್ರ ಎಜುಕೇಷನ್ ಕಂಟಿನ್ಯೂ ಆಗ್ತದೆ, ಮತ್ತು ಜೊತೆಯಲ್ಲಿ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಈ ವಿಚಾರಕ್ಕೆ ಒತ್ತು ಕೊಡಲೇಬೇಕಾಗ್ತದೆ. ಮೊನ್ನೆ ಸಭಾಪತಿಗಳೇ ಮೊನ್ನೆ ಪ್ರಕಾಶ್ ಅವರು ಮತ್ತು ನಮ್ಮನ್ನೇ ಭೋಜೇಗೌಡರು ಹೇಳಿರೋದು, ಮತ್ತು ಇದು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಕ್ರೈಸ್ತ ಸಂಸ್ಥೆಯಲ್ಲಿ ಅದು ಎಸ್ ಸಿ ಎಸ್ ಟಿ ಮಕ್ಕಳಿಗೆ, ಜೊತೆಗೆ ಅಲ್ಲಿ 25% ಅದರ್ಸ್ ಇರ್ತಾರೆ, ಎಲ್ಲ ಬಡ ಮಕ್ಕಳನ್ನೇ ಮೆರಿಟೆಡ್ ಸ್ಟೂಡೆಂಟ್ಸ್ನೇ, ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು, ಮತ್ತು ಇನ್ನೂ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕು, ಒಂದು ಸಿ ಬಿ ಎಸ್ ಮಾದರಿಯಲ್ಲಿ ಶಾಲೆ ಆಗಬೇಕು ಅಂತ ಎಲ್ಲ ಉದ್ದೇಶಗಳು ಇಲಾಖೆಯಲ್ಲಿ ಇದ್ದಾವೆ. ಇದಕ್ಕೆ ನಮ್ಗೆ ಹಣಕಾಸು ಒದಗಿಸ್ಕೋಬೇಕಲ್ಲ, ಒಂದು ಶಾಲೆನ ಮೇಲ್ದರ್ಜೆಗೆ ಕನಿಷ್ಠ 10 ಕೋಟಿ ಬೇಕು. 7,000 ಆರ್ಥಿಕ ಹೊರೆ ಏನೋ ಆಗುದಿಲ್ಲ, ಮೇಲ್ದರ್ಜೆಗೆ ಇರೋದು ಅಷ್ಟ ಆರ್ಥಿಕ ಹೊರತೆ. ಮಾನ್ಯ ಸದಸ್ಯರು ಏನು ಸಲಹೆ ಕೊಟ್ಟಿದ್ದಾರೆ ಇವೆಲ್ಲವನ್ನ ಆಲ್ರೆಡಿ ಚರ್ಚೆ ಮಾಡಿದ್ದೀನಿ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ, ಮುಖ್ಯಸ್ಥರಿಗೆ ನಮ್ಮ ಸದಸ್ಯರುಗಳು ಏನು ಹೇಳಿದ್ದಾರೆ, ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಲೆಂಗ್ತ್. ಸೊ ಎಜುಕೇಷನ್ ಮಸ್ಟ್ ಬಿ ಎ ಪ್ರಯಾರಿಟಿ ಏರಿಯಾ ಇನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇಟ್ಸ್ ಎ ಪ್ರಯಾರಿಟಿ ಏರಿಯಾ. ಸೊ ಅಜೆಂಡಾದಲ್ಲಿ ನಂಬರ್ 1. ಸೊ ಅದಕ್ಕೆ ಏನೆಲ್ಲ ಸಾಧ್ಯತೆ ಇದೆ, ಮಕ್ಕಳ ಕ್ವಾಲಿಟಿ ಎಜುಕೇಷನ್ನು ಮತ್ತು ಹೆಚ್ಚು ಜನರು ಓದೋದಕ್ಕೆ ಅವಕಾಶ ಕೊಡೋದಕ್ಕೆ ಇಟ್ ಈಸ್ ಅಂಡರ್ ಸೀರಿಯಸ್ ಕನ್ಸಿಡರೇಷನ್ ಆಫ್ ದಿ ಗವರ್ಮೆಂಟ್. ಮಾನ್ಯ ಸಭಾಪತಿ ಅವರೇ, 2700 ಮಕ್ಕಳ ಭವಿಷ್ಯ ಇವತ್ತು ಏನಾಗತ್ತೆ ಹೇಳಿ. ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಅವ್ರಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ, ಬರೇ 380 ಮಕ್ಕಳಿಗೆ ಮಾತ್ರ ಇವತ್ತು ಅಡ್ಮಿಷನ್ ಸಿಕ್ಕಿದೆ. ಇವತ್ತು ಆರ್ಥಿಕ ಹೊರೆ ಏನೂ ಆಗೋದಿಲ್ಲ, ಅಲ್ಲಿ ಹಾಸ್ಟೆಲ್ ಇರುತ್ತೆ, ಲೆಕ್ಚರರ್ ಇರ್ತಾರೆ, ಎಲ್ಲ ವ್ಯವಸ್ಥೆ ಇದ್ದಾಗ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಅಂತ ಯಾವುದೋ ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ತಾವು 23-24 ಸಾಲಲ್ಲಿ ಕನಿಷ್ಠ ಪಕ್ಷ ಜಿಲ್ಲೆಗೆ ಎಲ್ಲೆಲ್ಲಿ ಅನಾನುಕೂಲ ಐತೆ ಅಲ್ಲಿ ದಯವಿಟ್ಟು ಈ ವರ್ಷ ಏರಿಸ್ಬೇಕಂತ ನಿಮ್ಮಲ್ಲಿ ಕಡೆಯಿಂದ ವಿನಂತಿ ಮಾಡ್ಕೋತೇನೆ. ಈಗ ಮಾನ್ಯ ಸಭಾಪತಿಗಳೇ, ನಾನು ಹೇಳಿದೆ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ ಅಂತ. ಎಸ್ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ, ಇಟ್ ಈಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದಿ ಸ್ಟೂಡೆಂಟ್ಸ್ ಟು ಗೋ ಫಾರ್ ದರ್ ಹೈಯರ್ ಎಜುಕೇಷನ್, ಫಾರ್ ಹೈಯರ್ ಎಜುಕೇಷನ್. ಸೊ ನಾವು ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿಗೆ ಅವಕಾಶ ಇಲ್ಲ, ಕೆಲವೊಂದಷ್ಟೇ ಮಾಡಿದ್ದೀವಿ. ಎಲ್ಲ ಸಂಸ್ಥೆಗಳಿಗೂ ಮಾಡಬೇಕಾದ್ರೆ ರಿಸೋರ್ಸ್ ಬೇಕಾಗುತ್ತೆ. ಸೊ ರಿಸೋರ್ಸನ್ನು ಒದಗಿಸ್ಕೊಂಡು ಓಪನ್ ಮೈಂಡ್ ಇದೆ, ಅವರ ಸ್ಟೆಪ್ಪಿಂಗ್ ಸ್ಟೋನ್ನ ಭದ್ರ ಮಾಡಬೇಕಾದ್ರೆ ಪಿ ಯು ಸಿ ಆಗಬೇಕು ಅಂತಕ್ಕಂಥ ಚರ್ಚೆ ಮಾಡಿದ್ದೀವಿ. ಅವೈಲಿಬಿಲಿಟಿ ಆಫ್ ದಿ ರಿಸೋರ್ಸ್ ನೋಡಿಕೊಂಡು ಖಂಡಿತವಾಗಿ ಹಂತ ಹಂತವಾಗಿ ನಾವು ಮಾಡಲೇಬೇಕು, ಮಾಡ್ತೀವಿ. ಮರಿತೇಪ್ಪ ಗೌಡ್ರೆ, 3:30. ಸಭಾಪತಿಗಳೇ, ನಂದು ಕಾಲೇಜ್ ಅಟೆನ್ಷನ್ ಪ್ರಶ್ನೆ ಇದೆ ಸಭಾಪತಿಗಳೇ. ಸನ್ಮಾನ್ಯ ಸಭಾಪತಿಗಳೇ, ನಮ್ಮ ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಉನ್ನತೀಕರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಗಳು ಬಡವರ ಮಕ್ಕಳಿಗೆ ಹೆಚ್ಚಿನ ಅನುಕೂಲ ಆಗಲಿ ತಾಂತ್ರಿಕ ಶಿಕ್ಷಣಕ್ಕೆ ಅಂಥೇಳಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಪ್ರಾರಂಭ ಮಾಡಿತು. ಈ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಪರಿಪೂರ್ಣವಾಗಿ ಅಧ್ಯಾಪಕರನ್ನು ನೇಮಕ ಮಾಡಿಕೊಳ್ಳಾಗಲಿಲ್ಲ. ಆದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸಹಾಯಕ ಪ್ರಾಧ್ಯಾಪಕರನ್ನು ಪ್ರಾಂಶುಪಾಲರನ್ನು ನೇಮಕ ಮಾಡಿಕೊಂಡಿದ್ದಾರೆ. ಈಗ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕ ಮಾಡಿಕೊಂಡಂಥವ್ರಿಗೆ 2011 ಸಾಲಿನಿಂದನೂ ಕೂಡ ಇದುವರೆಗೂ ಕೂಡ ಯಾವುದೇ ಸಿ ಎ ಎಸ್ ಅಡಿಯಲ್ಲಿ ಬಡ್ತಿ ಅವಕಾಶಗಳನ್ನು ಮಾಡಿಕೊಡ್ಲಿಲ್ಲ. ಸನ್ಮಾನ್ಯ ಸಭಾಪತಿಗಳೇ,
2011 ಸುಮಾರು 340ಕ್ಕೂ ಹೆಚ್ಚು ಮಂದಿ ಸಹಾಯಕ ಪ್ರಾಧ್ಯಾಪಕರು ನೇಮಕಗೊಳ್ತಾರೆ. 2011 ರಿಂದ ಇದುವರೆಗೂ 12 ವರ್ಷಗಳ ಕಾಲ AICTE ನಿಯಮ CAS ಅಡಿಯಲ್ಲಿ ಯಾವುದೇ ಬಡ್ತಿಯನ್ನು ಕೂಡ ಕೊಡಲಿಲ್ಲ. 12 ವರ್ಷಗಳ ಕಾಲದಿಂದ ಇದಕ್ಕೆ ಕಾರಣ ಈಗಾಗಲೇ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿದ್ದಾರೆ 18/1/2019. ಯಾರ್ಯಾರು ಸಿ ಎಸ್ ಅಡಿಯಲ್ಲಿ ಬಡ್ತಿಗೆ ಅರ್ಹರಿದ್ದಾರೆ ಅವರ ಎಲ್ಲ ದಾಖಲೆಗಳನ್ನು ಅವರು ಮಾಡಿರ್ತಕ್ಕಂಥ ಕೋರ್ಸ್ಗಳ ಮಾಹಿತಿಗಳನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿಕ್ಕೆ ಆ ಸಮಿತಿ ಒಂದು ಶಿಫಾರಸು ಮಾಡ್ತದೆ. ಸನ್ಮಾನ್ಯ ಸಭಾಪತಿಗಳ ಮಧ್ಯ ಈ ಪ್ರಮೋಷನ್ ನೀಡುವಲ್ಲಿ ಆ ದಾಖಲೆಗಳನ್ನು ಅವರು ಗಳಿಸಿರ್ತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕ್ಲಾರಿಫಿಕೇಶನ್ ಬೇಕು AICTEಯಿಂದ ಅಂತೇಳಿ. AICTE 1/1/2020 ಕ್ಲಾರಿಫಿಕೇಶನ್ ಕೂಡ ಕೊಡ್ತದೆ. 2012 AICTE ನಿಯಮಾವಳಿಯಂತೆ ಸಿ ಎ ಎಸ್ ಅಡಿಯಲ್ಲಿ ಇವ್ರನ್ನೆಲ್ಲರನ್ನು ಕೂಡ ಪದೋನ್ನತಿಗೊಳಿಸಬೇಕು ಅಂತೇಳಿ ಈ ದಿನದವರೆಗೂ ಕೂಡ ಅವ್ರಿಗೆ ಪದೋನ್ನತಿಯನ್ನು ಕೊಟ್ಟಿಲ್ಲ. ಹಲವಾರು ಬಾರಿ ಒತ್ತಾಯ ಮಾಡಿದರೂ ಕೂಡ ಅವ್ರಿಗೆ ಪದೋನ್ನತಿ ಕೊಟ್ಟಿಲ್ಲ. ಇದು ನಾವು ಈ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸರ್ಕಾರಿ ಸ್ವಾಮ್ಯದಲ್ಲಿ ಪ್ರಾರಂಭ ಮಾಡಿದ್ದೇಕೆ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವಿತರಿಗೆ ತಾಂತ್ರಿಕ ಶಿಕ್ಷಣದಲ್ಲಿ ಸರಳವಾಗಿ ಇಂಜಿನಿಯರಿಂಗ್ ಕೋರ್ಸ್ ಓದಬೇಕು ಅನ್ನುವಂಥ ಸದುದ್ದೇಶದಿಂದ ಅಲ್ಲಿ ನೇಮಕ ಮಾಡಿಕೊಂಡಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರುಗಳಿಗೆ 2012 ವರ್ಷಗಳ ಕಾಲ AICTE ನಿಯಮಾವಳಿಯಂತೆ ನೀವು ಬಡ್ತಿನೇ ಕೊಡಲಿಲ್ಲ ಅಂತ ಹೇಳಿದರೆ ಇದು ಇಲಾಖಾ ಅಧಿಕಾರಿಗಳ ನಿರ್ಲಕ್ಷ್ಯ ಅಲ್ವೇನು? ದಯಮಾಡಿ ಈಗ ಪರಿಶೀಲನೆ ಮಾಡಿ ತಜ್ಞರ ಸಮಿತಿ ಸರ್ಕಾರಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಕೂಡ ಇನ್ನೂ ಕೂಡ ಇವರು ಬಡ್ತಿ ಮರೀಚಿಕೆ ಸ್ಪಷ್ಟವಾದಂಥ ಇಂಥ ದಿನದೊಳಗಡೆ ನಿಮಗೆ ಈ ಬಡ್ತಿ ಆದೇಶ ಕೊಡ್ತೀವಿ ಅಂತ ಹೇಳಲಿಲ್ಲ. ಇದರ ಜೊತೆಗೆ ಸನ್ಮಾನ್ಯ ಸಭಾಪತಿಗಳೇ ನಾನು ಒಂದು ತಮ್ಮ ಮೂಲಕ ವಿನಂತಿ ಮಾಡೋದೇನೆಂದರೆ ಈ ಬಡ್ತಿಯಲ್ಲಿ ಈ ವಿಳಂಬ ಇದೆಯಲ್ಲ ಇದು ನಮ್ಮ ಸಹಾಯಕ ಪ್ರಾಧ್ಯಾಪಕರ AICTE ಕೊಟ್ಟಿರುವ ನಿಯಮದ ಹಕ್ಕನ್ನೇ ಕಸ್ಕೊಂಡಂಗೆ ಸಿ ಎಸ್ ಅಡಿಯಲ್ಲಿ ಪ್ರಮೋಷನ್ ಕೊಡುವಾಗ ಏನು ಮಾಡ್ತಾರೆ ನಿಮಗೆ ಈ ಡೇಟಿಂದ ನಾವು ಪ್ರಮೋಷನ್ ಕೊಡ್ತೀವಿ ಮತ್ತು ಈ ಡೇಟಿಂದ ಆರ್ಥಿಕ ನೆರವನ್ನು ಕೊಡ್ತೀವಿ ಈ ಥರ ತಪ್ಪು ತಪ್ಪಾಗಿ ಬಡ್ತಿ ಕೊಡುವಲ್ಲೂ ಕೂಡ ಆರ್ಥಿಕ ಸವಲತ್ತುಗಳನ್ನು ಕೊಡುವಾಗ ತಪ್ಪು ನಿರ್ಧಾರಗಳನ್ನು ಮಾಡ್ತಾರೆ. ನಾನು ತಮ್ಮ ಮೂಲಕ ನಾನು ವಿನಂತಿ ಮಾಡೋದೇನೆಂದರೆ ಸರ್ಕಾರದಲ್ಲಿ ಈ ವಿಳಂಬ ಆಗಿರ್ತಕ್ಕಂಥ ಬಡ್ತಿನ ಬೇಗ ಕೊಡಬೇಕು ಮತ್ತು ಯಾವ ದಿನಾಂಕಕ್ಕೆ ಅವರು ಈ ಬಡ್ತಿಗೆ ಅರ್ಹರಿದ್ದಾರೆ ಅಂದಿನಿಂದ ಸೇವೆಯನ್ನು ಕನ್ಸಿಡರ್ ಮಾಡಬೇಕು ಮತ್ತು ಅದೇ ಡೇಟಿಂದ ಅವರಿಗೆ ಆರ್ಥಿಕ ಸವಲತ್ತನ್ನು ಕೊಡಬೇಕು ಅಂತಕ್ಕಂಥದ್ದನ್ನು AICTE ಹೇಳಿದೆ. ನಾನು ಹೇಳ್ತಾ ಇಲ್ಲ, ನಾವು ಶಾಸಕರು ಹೇಳ್ತಾ ಇಲ್ಲ, AICTE ನಾರಂಸಲ್ಲಿ ಯಾವ ದಿನಾಂಕಕ್ಕೆ ಅವರು ಅರ್ಹರಿರ್ತಾರೆ ಆ ದಿನಾಂಕದಿಂದ ಸೇವೆ ಮತ್ತು ಆರ್ಥಿಕ ಸವಲತ್ತನ್ನು ಕೊಡಬೇಕು ಅಂತ ಹೇಳ್ತದೆ. ಇವರು ಸೇವೆ ಮಾತ್ರ ಕೊಡ್ತಾರೆ, ಆರ್ಥಿಕ ಸವಲತ್ತನ್ನು 4 ವರ್ಷ ತಡವಾಗಿ ಕೊಡ್ತಾರೆ. ಇದರಿಂದ ಅದು ಕಾನೂನು ವಿರೋಧ, ಅವರ ಹಕ್ಕನ್ನು ಕಸ್ಕೊಂಡಂಗೆ ಆಗ್ತದೆ. ಇದನ್ನು ದಯಮಾಡಿ ಘನ ಸರ್ಕಾರ ಕೊಡಬೇಕು. ಮತ್ತು ನಾವೇನು AICTE ನಿಯಮ ಬಿಟ್ಟು ಅರ್ಹತೆ ಇಲ್ಲದೆ ಇರೋರಿಗೆಲ್ಲರಿಗೂ ಕೂಡ ನೀವು ಕೊಡಿ ಅಂತೇನು ನಾವೇನು ಕೇಳ್ತಾ ಇಲ್ಲ. ಎಲ್ಲ ಅರ್ಹತೆ ಇರ್ತಕ್ಕಂಥವ್ರು, ಈಗಾಗಲೇ ಅಪ್ಲೈ ಮಾಡ್ಕೊಂಡಿರ್ತಕ್ಕಂಥವ್ರು, ತಜ್ಞರ ಸಮಿತಿ ರಿಪೋರ್ಟನ್ನು ತೆಗೆದುಕೊಂಡಿರ್ತಕ್ಕಂಥವ್ರಿಗೆ ಯಾಕೆ ವಿಳಂಬ ಮಾಡ್ತೀರಿ? ಅವರಿಗೆ
ಯಾವ ಡೇಟಿಂದ ಅರ್ಹರಿದ್ದಾರೆ ಆ ಡೇಟಿಂದ ಆರ್ಥಿಕ ಸವಲತ್ತು ಬಡ್ತಿನ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮೂಲಕ ಘನ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಭಾಳ ವಿಳಂಬ ಆಗಿದೆ, 12 ವರ್ಷ ಆಗಿದೆ, ತುರ್ತಾಗಬೇಕು. ಮತ್ತೊಂದು ಮಾನ್ಯ ಸಚಿವರ ಗಮನಕ್ಕೆ ತರೋದೇನೆಂದರೆ ಇದು ಇಂಜಿನಿಯರಿಂಗ್ ಕಾಲೇಜ್ ಕತೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರ ಕತೆ. ಮತ್ತು ಪಾಲಿಟೆಕ್ನಿಕ್ ಸನ್ಮಾನ್ಯ ಸಭಾಪತಿಗಳೇ, 100 ಸರ್ಕಾರಿ ಪಾಲಿಟೆಕ್ನಿಕ್, 100 ಸರ್ಕಾರಿ ಪಾಲಿಟೆಕ್ನಿಕಲ್ಲಿ 80 ಪಾಲಿಟೆಕ್ನಿಕಲ್ಲಿ ಕಳೆದ 5 ವರ್ಷದಿಂದ ಪ್ರಾಂಶುಪಾಲರೇ ಇಲ್ಲ. ಪಾಲಿಟೆಕ್ನಿಕ್ ಬರ್ತಕ್ಕಂಥವ್ರು ಯಾರು ಸನ್ಮಾನ್ಯ ಸಭಾಪತಿಗಳ ಮಕ್ಕಳು? ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡವರ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು. ಹೆಂಗೋ ಒಂದು ಪಾಲಿಟೆಕ್ನಿಕ್ ಮಾಡಿಕೊಂಡು ಎಲ್ಲರೂ ಒಂದು ಕೆಲಸ ಗಿಟ್ಟಿಸ್ಕೊಳ್ಳೋಣ ಅಂತ ಬಡವರ ಮಕ್ಕಳೇ ಇವತ್ತು 90% ಪಾಲಿಟೆಕ್ನಿಕ್ ಬರ್ತಕ್ಕಂಥವ್ರು. ಆ ಪಾಲಿಟೆಕ್ನಿಕಲ್ಲಿ 100 ಪಾಲಿಟೆಕ್ನಿಕಲ್ಲಿ 80 ಪಾಲಿಟೆಕ್ನಿಕ್ ಅಲ್ಲಿಗೆ 5 ವರ್ಷದಿಂದ ಪ್ರಿನ್ಸಿಪಾಲ್ ಇಲ್ಲ, ಇನ್ಚಾರ್ಜ್. ಆ ಇನ್ಚಾರ್ಜ್ ಪ್ರಿನ್ಸಿಪಲ್ರು ಯಾವ ರೀತಿ ಈ ಕಾಲೇಜಿನ ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರ್ವಹಿಸ್ತಾರೆ, ಯಾವ ರೀತಿ ಮಾಡ್ತಾರೆ? ಮತ್ತು 5 ವರ್ಷದಿಂದ ನೀವು ಅರ್ಹರಿಗೆ ಬಡ್ತಿ ಕೊಡದೇ ಯಾಕೆ ನೀವು ತಡೆ ಹಿಡಿದಿದ್ದೀರಿ? ಈಗ ಅಲ್ಲಿಗೆ ಪ್ರಿನ್ಸಿಪಾಲರಿಗೆ ಬಡ್ತಿಗೆ ಅರ್ಹರಿದ್ದರೂ ಕೂಡ ಅವರಿಗೆ ನೀವು ಬಡ್ತಿಯನ್ನೇ ಕೊಡದೇ ತಡೆ ಹಿಡಿದಿರುವುದು ಏನಕ್ಕೆ? ಅಲ್ಲಿ ಪಾಲಿಟೆಕ್ನಿಕ್ಗಳ ಪರಿಸ್ಥಿತಿ ಏನಾಗಬೇಕು? ಇದು ಒಂದು. ಸನ್ಮಾನ್ಯ ಸಭಾಪತಿಗಳ ಅದೇ ಪಾಲಿಟೆಕ್ನಿಕಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡವ್ರಿಗೆ ಕಳೆದ 10 ವರ್ಷದಿಂದ ಬಡ್ತಿನೇ ಕೊಡಲಿಲ್ಲ. ಸನ್ಮಾನ್ಯ ಸಭಾಪತಿಗಳೇ, 10 ವರ್ಷದಿಂದ ಬಡ್ತಿ ಕೊಟ್ಟಿಲ್ಲ. ಅರ್ಹರಿದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ, ಕಾಲ ಕಾಲಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಆದರೂ ಕೂಡ ಅವ್ರು ಬಡ್ತಿ ಕೊಡ್ತಾ ಇಲ್ಲ. ಈ ರೀತಿ ಆದರೆ ಈ ಪಾಲಿಟೆಕ್ನಿಕಲ್ಲಿ ಯಾವ ರೀತಿ ನಮ್ಮ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ, ಯಾವ ರೀತಿ ಸುಧಾರಣೆ ತರಲಿಕ್ಕೆ ಸಾಧ್ಯತೆ ಆಗ್ತದೆ? ದಯಮಾಡಿ ನಾನು ಏ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರ ಬಡ್ತಿ ಕೂಡಲೇ ಆಗಬೇಕು. ಮತ್ತು ಪಾಲಿಟೆಕ್ನಿಕಲ್ಲಿ ದಯಮಾಡಿ ಪರ್ಮಿಷನ್ ಕೊಟ್ಟು ಆ 80 ಕಾಲೇಜ್ಗಳಿಗೆ ದಯವಿಟ್ಟು ಪ್ರಿನ್ಸಿಪಾಲರ ನೇಮಕ ಮಾಡಿ. ಮತ್ತು ಅಲ್ಲಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರಿಗೂ ಕೂಡ ಕೂಡಲೇ ಬರ್ತಿ ಕೊಡಿ. ಅರ್ಹರಿರೋರಿಗೆ ನಿಯಮಾವಳಿ ಪ್ರಕಾರ ನಾವು ಅರ್ಹರು ಇಲ್ಲದೆ ಇರೋರಿಗೆಲ್ಲ ನೀವು ಪ್ರಮೋಷನ್ ಕೊಡಿ ಅಂತ ವಾದನ ನಾವು ಮಾಡಲ್ಲ. ಆದರೆ ಇಷ್ಟೆಲ್ಲ ಅರ್ಹತೆ ಇದ್ದು ಎಲ್ಲ ಇದ್ದು ಕೂಡ ಇಷ್ಟು ವರ್ಷಗಳ ಕಾಲ 12 ವರ್ಷ ಇಂಜಿನಿಯರಿಂಗ್ ಕಾಲೇಜ್ನವ್ರಿಗೆ, 10 ವರ್ಷ ಪಾಲಿಟೆಕ್ನಿಕ್ನವ್ರಿಗೆ ಪ್ರಮೋಷನ್ ಕೊಡಲಿಲ್ಲ ಅಂದರೆ ನಿಮ್ಮ ಇಲಾಖಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಯಾವ ಕೆಲಸ ಮಾಡ್ತಿದ್ದಾರೆ? ಟೆಂಡರ್ ಮಾಡೋದ್ಯಾ ಈ ಇಲಾಖೆಯಲ್ಲಿ ಕೆಲಸ? ಸನ್ಮಾನ್ಯ ಸಭಾಪತಿಗಳೇ, ಇದು ಯಾಕೆ ಪ್ರಮೋಷನ್ ಕೊಡಲಿಲ್ಲ? ದಯಮಾಡಿ ಸಚಿವರೇ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ದಯವಿಟ್ಟು ಈ 2 ಬಡವರ ಮಕ್ಕಳು ಓದ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಪಾಲಿಟೆಕ್ನಿಕ್ಗಳಿಗೆ ದಯವಿಟ್ಟು ಬಡ್ತಿ ನೀಡಿ ಒಂದು ಕಾರ್ಯಕಲ್ಪ ಕೊಡಬೇಕು ಅಂತೇಳಿ ನಾನು ಸಚಿವರು ಈ ಮೂಲಕ ವಿನಂತಿ ಮಾಡ್ತೇನೆ. ಸಚಿವರಿಗೇನು ಹೊಸದೇನಲ್ಲ, ಇದು ವಿಷಯ ಪೂರ ಗೊತ್ತಾಗಿದೆ ವಿಷಯ. ಇಲ್ಲಿ ಬಡ್ತಿ ಅನ್ನತಕ್ಕಂಥದ್ದು ಮತ್ತು ನನ್ನ ಸಂಬಳ ಮತ್ತು ಇನ್ಕ್ರಿಮೆಂಟು ಇವೆಲ್ಲ ಇನ್ಬಿಲ್ಟ್ ಅದೇನು ಹೊಸದಾಗಿ ನಾವು ಕೇಳಬೇಕಾದೇನಿಲ್ಲ. ಇದೆಲ್ಲ ನಾನು ಕೆಲಸಕ್ಕೆ ಯಾವತ್ತೂ ಸೇರ್ತೀನಿ, ಆ ಸೇರಿದ ದಿವಸ ನನ್ನ ರಿಟೈರ್ಮೆಂಟ್ ದಿನಾಂಕನೂ ಗೊತ್ತು, ಜೊತೆಗೆ ಯಾವ್ಯಾವ ದಿನಾಂಕದಂದು ನನಗೆ ಪ್ರಮೋಷನ್ ಉಂಟು ಅನ್ನೋ ವಿಚಾರ ಇನ್ಬಿಲ್ಟ್ ಅಲ್ಲಿ ಬಂದಿರುತ್ತೆ. ನಮ್ಮ ಬೇರೆ ನಮ್ಮ ಚೀಫ್ ಸೆಕ್ರೆಟರಿ ಇಂಥವರೇ ಚೀಫ್ ಸೆಕ್ರೆಟರಿ ಆಗಬೇಕು ಮತ್ತು ಇಂಥ ತಾರೀಕಿಗೆ ಅವ್ರು ಚೀಫ್ ಸೆಕ್ರೆಟರಿ ಆಗ್ತಾರೆ ಅಂತೇಳಿ ನಮ್ಮಲ್ಲಿ ಇರೋದಿಲ್ವ? ಪೊಲೀಸ್ ಇಲಾಖೆಯಲ್ಲಿ ಇಂಥವ್ರು ಇಂಥ ತಾರೀಕಿಗೆ ಇಂಥದ್ದು ಐ ಜಿ ಆಗ್ತಾರೆ ಇವರಾಗ್ತಾರೆ ಅಂತ ಇರೋದಿಲ್ವ? ಯಾಕೆ ಈ ಶಿಕ್ಷಣ ಇಲಾಖೆಯಲ್ಲಿ ಇಷ್ಟಂತಾರ ತಮ್ಮೆ? ಈಗ ನೋಡಿ, ಕ್ಲರ್ಕ್ ಆಗಿದ್ದವರು ತಹಸೀಲ್ದಾರಾಗಿ ರಿಟೈರ್ಡ್ ಆಗ್ತಾರೆ. ಇವರಿಗೆ ಜೀವನದಲ್ಲಿ ಸರ್ವಿಸ್ ಸಿಕ್ಕೋದು 40 ವರ್ಷ ಸುದೀರ್ಘವಾಗಿ ಸೇವೆ ಮಾಡ್ತಾರೆ ಲೆಕ್ಚರ್ ಪೋಸ್ಟಲ್ಲಿ. ನಾನು 40 ವರ್ಷ ಸೇವೆ ಮಾಡಿದ್ರೆ ಒಂದು ಪ್ರಮೋಷನ್ ವಿಚಾರದಲ್ಲಿ, ಒಂದು ಇನ್ಕ್ರಿಮೆಂಟ್ ವಿಚಾರದಲ್ಲಿ, ಅವ್ರ ವೇತನದಲ್ಲಿ ಇಷ್ಟು ತಾರತಮ್ಯ ಮಾಡ್ತಕ್ಕಂಥದ್ದು ಈ ಶಿಕ್ಷಣ ಇಲಾಖೆಯಲ್ಲಿ ಅತ್ಯಂತ ಅವರು ಪಾಪ ಬಾಯಿ ಬಿಟ್ಟು ಹೇಳೋಕ್ಕಾಗಲಿಲ್ಲ. ಆದರೂ ಕೂಡ ಇದೆಲ್ಲದರ ನಡುವೆ ಕ್ವಾಲಿಟಿ ಆಫ್ ಎಜುಕೇಷನಲ್ಲಿ ಎಲ್ಲಿಯಾದರೂ ಈ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪಾಲಿಟೆಕ್ನಿಕ್ 80 ಪ್ರಿನ್ಸಿಪಾಲೇ ಇಲ್ಲದೆ ಇರ್ತಕ್ಕಂಥ ಇನ್ಚಾರ್ಜ್ ಇರ್ತಕ್ಕಂಥ ಪ್ರಿನ್ಸಿಪಾಲರು ಅವ್ರ ಕೆಲಸನ ಅವರು ಮಾಡಲಿಲ್ವಾ?
ಮಾಡಿಲ್ಲ, ಎಲ್ಲರೂ ಕ್ವಾಲಿಟಿ ಆಫ್ ಎಜುಕೇಶನ್ ಕಾಂಪ್ರಮೈಸ್ ಆಗಿದ್ದಾರ. ಇಷ್ಟೆಲ್ಲ ಇದ್ರು ಕೂಡ ಸಚಿವರೇ, ಇವರಿಗೆ ಯಾಕೆ ಈ ವಿಚಾರ? ಆಮೇಲೆ ವಾಟ್ ಇಸ್ ದಿ ನೆಸೆಸಿಟಿ ಆಫ್ ನೀವು ತಜ್ಞರ ಸಮಿತಿಯನ್ನು ಯಾಕೆ ರಚನೆ ಮಾಡಬೇಕು? ಈ ಈಸ್ ಕ್ವಾಲಿಫೈಡ್, ಅವರಿಗೆ ಪ್ರಮೋಷನ್ ಕೊಡಬೇಕು. ಈ ಕ್ವಾಲಿಫೈಡ್ ಇಲ್ಲಿದ್ದರೆ ಕೊಡಿ ಅಂತ ನಾವು ಕೇಳ್ತಾ ಇದೀವ. ಅದು ಯಾರು ಸಹಾಯಕ ಪ್ರಾಧ್ಯಾಪಕರಿರಲಿ, ಪಾಲಿಟೆಕ್ನಲ್ಲಿ ಕೆಲಸ ಮಾಡ್ತಕ್ಕಂಥಿರಲಿ, ಐ ಟಿ ಐನಲ್ಲಿ ಕೆಲಸ ಮಾಡ್ತಕ್ಕಂಥಿರಲಿ, ಬೇರೆ ಯಾರೇ ಇರಲಿ, ಆ ತಜ್ಞರ ಸಮಿತಿಯನ್ನು ನೀವು ತಜ್ಞರ ಸಮಿತಿ ರಿಪೋರ್ಟ್ ಯಾಕೆ ಮಾಡೋದು ಗೊತ್ತಾ ಅಧ್ಯಕ್ಷರೆ? ಒಂದು ಸ್ವಲ್ಪ ವಿಳಂಬ ಆಗ ಹೋಗಲಿ ಅಂತ. ಆಯ್ತು, ವಿಳಂಬ ಆದರೂ ನಮ್ಮ ಲೆಕ್ಚರ್ ತಡ್ಕಂತಾರೆ. ಆ ವಿಳಂಬ ಆದರೂ ತಜ್ಞರ ಸಮಿತಿ ರಿಪೋರ್ಟ್ ಬಂದಮೇಲೆ ಆ ನೀವು ಯಾವ ವಿಶ್ವಾಸ ಇಟ್ಟು ಆ ತಜ್ಞರನ್ನ ನೇಮಕ ಮಾಡಿರಿ ಆ ಸಮಿತಿ ವರದಿ ತರಿಸ್ಕೊಳಕ್ಕೆ, ಆ ವರದಿ ಮೇಲೆ ವಿಶ್ವಾಸ ಇಲ್ಲ ಅಂತಾಯ್ತು ನಿಮಗೆ. ವರದಿ ಬಂದ್ಮೇಲೆ ವೈ ಆರ್ ಡಿಲೇಯಿಂಗ್ ಅಗೇನ್? ಆ ವರದಿಯಲ್ಲಿ ಏನು ಹೇಳಿದ್ದಾರೆ ನೋಡಿ, ಆ ವರದಿಯಲ್ಲಿ ಏನು ಹೇಳಿದ್ದಾರೆ, ಸರಿಯಾದ ರೀತಿ ಹೇಳಿದಾರ ಇಲ್ವೋ ಚೆಕ್ ಮಾಡಿ. ಆ ವರದಿ ಬಂದ್ಮೇಲೆ ಇಂಥ ವರದಿಗಳನ್ನು, ನೂರಾರು ವರದಿಗಳನ್ನು ಮೂಲಲ್ಲಿ ಬಿಸಾಕಿದ್ದಾರೆ. ಆ ವರದಿಯನ್ನು ಸದ್ಯಕ್ಕೆ ತಜ್ಞರ ಸಮಿತಿ ನೇಮಕ ಮಾಡೋದೇನು ಅಂತ ಹೇಳಿದ್ರೆ ಜಸ್ಟ್ ಡಿಲೇ ದಿ ಪ್ರೊಸೀಜರ್. ಹಾಂ, ಈ ಪ್ರೊಸೀಜರ್ ತಜ್ಞರ ಸಮಿತಿ ನೇಮಕ ಮಾಡದೆ ಅಕ್ಷಮ್ಯ. ಯಾವ ಯಾವ ಕಾರಣಕ್ಕೋಸ್ಕರ ಮಾಡಬೇಕು? ವೆನ್ ಐ ಆಮ್ ಕ್ವಾಲಿಫೈಡ್, ಕ್ವಾಲಿಫೈಡ್ ಇದ್ದೆ ನನಗೆ ಮಾಡಿ, ಇಲ್ಲಿ ಕ್ವಾಲಿಫೈಡ್ ಯಾಕೆ ನನಗೆ ಮಾಡಿ ಅಂತ ಕೇಳಕ್ಕೆ ಬರ್ತೀವಿ ನಾವು. ಇಲ್ಲಿ ಈ ರೀತಿ ವಿಳಂಬ ನೀತಿಯನ್ನು ಅನುಸರಿಸಿದಕ್ಕೆ ನಾನು ನಿಮ್ಮ ಈ ಸರ್ಕಾರನ, ಈ ಸಚಿವರನ್ನ ಬ್ಲೇಮ್ ಮಾಡ್ತೇನೆ. ಸಚಿವರೇ, ಇದು ಸುದೀರ್ಘವಾಗಿ ನಡ್ಕೊಂಬಂದಿರತಕ್ಕಂಥದ್ದು. ಈ ಸುದೀರ್ಘವಾಗಿ ನಡ್ಕೊಂಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಅವರಿಗೆ ಯಾಕೆ ಕೊಡಬಾರ್ದು ಹೇಳಿ ನೋಡೋಣ. 40 ವರ್ಷ ಸರ್ ಅವರು, 40 ವರ್ಷ ಸರ್ವಿಸ್ ಮಾಡಿದಾಗ ಒಂದು ಪ್ರಮೋಷನು, ಒಂದು ನಾನೇ ಒಂದು ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಗ್ತೀನಿ, ನನ್ನ ಮನೆ ಮುಂದೆ ರಿಟೈರ್ಡ್ ಪ್ರಿನ್ಸಿಪಾಲ್ ಅಂತ ಬೋರ್ಡ್ ಹಾಕಂತೀನಿ, ನಾನೊಂದು ರಿಟೈರ್ಡ್ ಹೆಡ್ ಮಾಸ್ಟರ್ ಅಂತ ಬೋರ್ಡ್ ಹಾಕಂತೀನಿ, ಅದಕ್ಕೊಂದು ಅವಕಾಶ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಇದು ಇನ್ ಬಿಲ್ಟ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ಇಸ್ ಆಲ್ ಮೈ ರೈಟ್. ಈ ರೈಟ್ನ ಕಟೈಲ್ ಮಾಡೋಕ್ಕೆ ನಿಮಗೇನು ಅಧಿಕಾರ ಇದೆ? ನಿಮಗೆ ಅಧಿಕಾರನೇ ಇಲ್ಲ. ಹಾಗಾಗಿ ತಜ್ಞರ ಸಮಿತಿ ಮಾಡಿದ್ರೋ ಬಿಟ್ಟಿದ್ರೋ ತಜ್ಞರ ಸಮಿತಿಲಿ ಉಂಟೋ ಇಲ್ವೋ, ಆದರೆ ಇವ್ರಿಗೆ ಕೊಡಬೇಕಾದ ರೈಟು ಇದೇನು ಸಹಾಯಕ ಪ್ರಾಧ್ಯಾಪಕ ಯಾರಿಗೆ ಯಾರ್ಯಾರು ಯಾವಾಗ ಟೈಮ್ಲಿ ಏನೇನು ಕೊಡಬೇಕಾಗಿದೆ, ಎಸ್ಪೆಷಲಿ ಶಿಕ್ಷಣ ಇಲಾಖೆಗೆ. ಆ ಶಿಕ್ಷಣ ಇಲಾಖೆಯಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ನೀವೀಗಾಗಲೇ ಸ್ಟೆಪ್ಪಿಂಗ್ ಇಂಟು ಉನ್ನತ ಏನೋ ಎನ್ ಇ ಪಿಗೆ ಬಂದು ಎನ್ ಇ ಪಿಯನ್ನು ತೆಗೆದಿದ್ವಿ ಅಂತ ನಮ್ಮ ಹೇಳ್ತಾ ಇದ್ದಾರೆ. ಈಗ ಅದು ನಾವು ರಾಜ್ಯ ಪ್ರಥಮ ರಾಜ್ಯ ನಮ್ಮದು ಎನ್ ಇ ಪಿಯನ್ನು ಇಂಟ್ರೂಟ್ ಮಾಡಿದ್ದು ಅಂತೇಳಿ ಬೆನ್ ತಟ್ಕೊಂಡು ಭುಜ ತಟ್ಕೊಂಡೆಲ್ಲ ಹೇಳಿದ ದಿನವೂ ಇದೇ ಸಲ್ಲಿ ಉಂಟು. ಈಗ ಯಾಕೆ ವಾಪಸ್ ತೆಗೆದಿರಿ ಅಂತಲೂ ಗೊತ್ತಿಲ್ಲ ವಿಷಯ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗ್ತದೆ. ಇಂಥ ಮನಸ್ಸಿನಲ್ಲಿ ನಮ್ಮ ಲೆಕ್ಚರ್ಗಳು ಅಥವಾ ಪ್ರಿನ್ಸಿಪಾಲ್ರುಗಳು ಹೆಡ್ ಮಾಸ್ಟರ್ಗಳು ಇವರು ಮನಸ್ಥಿತಿಯನ್ನಲ್ಲಿ ಭಾಳ ನೀಟಾಗಿ, ಅವ್ರಿಗೆ ಯಾವುದೇ ಥರದ ಒತ್ತಡ ಇಲ್ಲದೆ ಭಾಳ ನೆಮ್ಮದಿಯಿಂದ ಕೆಲಸ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಐ ಎ ಎಸ್ ಅಧಿಕಾರಿಗಳೆಲ್ಲ ಅಲ್ಲಿ ಕೂತಿದ್ದಾರೆ, ದಯಮಾಡಿ ತಾವೆಲ್ಲ ಆ ಐ ಎ ಎಸ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಆ ಶಿಕ್ಷಕರ ಪಾತ್ರ ಇದೆ ಅನ್ನೋ ವಿಚಾರನ ನೀವು ಮರಿಬೇಡಿ. ನಾವೆಲ್ಲ ಇಲ್ಲಿ ಬಂದು ನಿಂತಿದ್ದೀವಿ ಅಂದರೆ ಆ ಶಿಕ್ಷಕರ ಇದರಿಂದ ನಾವು ಆಶೀರ್ವಾದದಿಂದ ನಾವು ಇಲ್ಲಿ ಬಂದು ನಿಂತಿದ್ದೀವಿ. ಆ ಶಿಕ್ಷಕರಿಗೆ ಮೋಸ ಆಗಬಾರ್ದು, ಆ ಶಿಕ್ಷಕರ ಇಲಾಖೆಗೆ ಒಂದು ನ್ಯಾಯ ಕೊಡ್ತೀರಿ ಅಂತಂದು ಎಲ್ಲ ಸರ್ವಶಕ್ತಿ ನಿಮಗಿದೆ, ಸರ್ಕಾರಕ್ಕೂ ಇದೆ, ದಯಮಾಡಿ ಆ ಕೆಲಸ ಮಾಡ್ತೀರಿ ಅಂತೇಳಿ ವಿಶ್ವಾಸ ಇದೆ ನಿಮಗೆ. ಇದು 330 ಅಲ್ವ? ಅಲ್ಲ ಆಯ್ತು, ನೀವು ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಆಗಿದ್ರಿ, ಅದಕ್ಕೋಸ್ಕರ ಸಭಾಪತಿಗಳೇ ನಾನು ಸದಸ್ಯರು ಕೋರಂ ಇಲ್ಲ, ನಮ್ಮ ನಾರಾಯಣಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ ನಾವಿದ್ದೀವಿ ಪೂರ್ತಿ. ಸಭಾನಾಯಕನು ಇಲ್ಲ, ಸಭಾಪತಿಗಳೇ ಸಭಾನಾಯಕರು ಇಲ್ಲ, ಮಂತ್ರಿಗಳು ಇಲ್ಲ, ಮೆಂಬರ್ಸ್ ಇಲ್ಲ. ಇದು ಈ ಸರ್ಕಾರ ಸಭಾಪತಿಗಳೇ ಸರ್ಕಾರಕ್ಕೆ ಸದನ ಅಲ್ಲ ಸಭಾನಾಯಕರು ನೋಡಿ ಸಭಾಪತಿಗಳೇ ಅಲ್ಲಿರೋಂಥದ್ದು ಕೇವಲ 5-6 ಜನ ಸಭಾನಾಯಕರೇ ಪ್ರಜಾಪ್ರಭುತ್ವದಲ್ಲಿ 5 ಜನ ಸದನವನ್ನ ಜಾಸ್ತಿ ಮಾಡಬೇಕು ಅಂದ್ಕೊಂಡ್ವಿ. ಅವರಿಗೆಲ್ಲ ನಂಬಿಕೆ ಇದೆ, ಸಭಾಪತಿಗಳಿಗೆ ನಂಬಿಕೆ ಇದೆ ಅಂತ ಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದ ಪಾರ್ಟಿಗೆ ಈ ಗತಿ ಬರುತ್ತೆ. ಇನ್ನು ಸದನದಲ್ಲಿ ಕಡ್ಡಾಯವಾಗಿ ಹಾಜರಾಗಬೇಕಾದ ಸಚಿವರ ಹೆಸರು ಓದ್ತೀನಿ. ದಿನೇಶ್ ಗುಂಡೂರಾವ್ ಅವರು, ಶರಣ ಪ್ರಕಾಶ್ ಅವರು, ರಾಮಲಿಂಗ್ ರೆಡ್ಡಿ ಅವರು ಇದ್ದಾರೆ, ಮಧು ಬಂಗಾರಪ್ಪ, ಎಸ್ ಮಲ್ಲಿಕಾರ್ಜುನ್ ಅವರು, ರಹೀಂ ಖಾನ್, ಆರ್ ಬಿ ತಿಮ್ಮಾಪುರ್, ಬಿ ನಾಗೇಂದ್ರ ಅವರು, ಸಂತೋಷ್ ಲಾಡ್, ಶರಣಬಸಪ್ಪ ದರ್ಶನಾಪುರ್, ಸುಧಾಕರ್ ಅವರು, ಮಂಕಾಳ ವೈದ್ಯರು
ಸನ್ಮಾನ್ಯ ಸಭಾಪತಿಗಳೇ, ಅಧಿಕಾರಿಗಳು ಎಷ್ಟೊಂದು ಹೇಳಿ, ಖಾಲಿ ಚೇರ್ಗಳಿಗೆ ಹೇಳಬೇಕಾಗಿದೆಯಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಯಾಕೆ ನಾವು ಮುಂಚೆಯಿಂದ ನೋಡ್ತಾ ಇದ್ದೀವಿ, ಏನೇನು ಆಸಕ್ತಿನೇ ಇಲ್ಲ ಸರ್ಕಾರಕ್ಕೆ ಯಾವುದೇ ವಿಷಯದ ಬಗ್ಗೆ? ಏನ್ ಪರಿಸ್ಥಿತಿ ಹಿಂಗಾದ್ರೆ? ಹಾಗಾಗಿ ಈ ವಿಷಯಗಳನ್ನ ಏನ್ ಖಾಲಿ ಚೇರ್ಗಳಿಗೆ ಹೇಳಬೇಕಾ? ಎಲ್ಲರೂ ಬಂದ್ರು, ಒಂದು ಕ್ವಶನ್ ಒಮ್ಮೆ ತಾವು ಹೇಳಿದ್ರೆ ನಿಲ್ಲಿಸಿದ್ವಿ. ಇನ್ನೊಂದು ಲೋಕೋಪಯೋಗಿ ಇಲಾಖೆಯವರು ಅಲ್ಲಿದ್ದಾರೆ, ಅವ್ರು ಬರ್ತಾ ಇದ್ದಾರೆ ಎಲ್ಲರೂ. ಸ್ವಲ್ಪ ಸಮಾಧಾನ ಮಾಡಿ, ಏನ್ ಪರವಾಗಿಲ್ಲ ಸರ್. ನಿಮ್ದು ಮೇಜರ್ ನ ಕಾರ್ಡ್ ಇದಾವಲ್ಲ ಸಭಾನಾಯಕರೇ, ಹಂಗೆ ಸಭಾ ನಡೆಸ್ತಾ ಇದೆ. ರವಿ ವಿಷಯ ರೇಜ್ ಮಾಡಿರ್ತಕ್ಕಂಥ ಲೋಕೋಪಯೋಗಿ ಇಲಾಖೆ ಸಚಿವರು ಬರಬೇಕು, ಅವರು ಬರ್ತಾ ಇದಾರೆ, ಅಸೆಂಬ್ಲಿಯಲ್ಲಿ ಇದ್ರು ಬರ್ತಾ ಇದಾರೆ. ಅವ್ರಿಗೆ ಏನಾಯ್ತು ಹೇಳಿದ್ರಿ? ಎಲ್ಲ ಸಭೆ ಮಾತಾಡ್ತಾರೆ ಅಲ್ಲ, ಅವ್ರು ಕೇಳಲಿಕ್ಕೆ ಡೆಪ್ಯೂಟಿ ಲೀಡರ್ ಇಲ್ಲ, ಚೀಫ್ ವಿಪ್ ಇಲ್ಲ, ಯಾರು ಇಲ್ಲ. ಸಭಾಪತಿಗಳೇ, ಸಭಾನಾಯಕರಲ್ಲಿ ನನ್ನ ಮನವಿ ಇದೆ, ಚೀಫ್ ವಿಪ್ ಅವರನ್ನ ದಯವಿಟ್ಟು ಅಲ್ಲಿ ಕುಳಿಸಿ. ಅವರಿದ್ರೆ ಅಧಿಕಾರಿಗಳನ್ನು ಕರೆಸ್ತಾರೆ, ಮೆಂಬರ್ಸ್ ಕರೆಸ್ತಾರೆ. ಆ ಕೆಲಸ ಮಾಡಿ ದಯವಿಟ್ಟು ಪ್ರತಿನಿತ್ಯ ವಿರೋಧ ಪಕ್ಷದ ಜನರೆಲ್ಲ ಬರ್ತಾ ಇದಾರೆ, ಅವ್ರು ವರ್ಕಿಂಗ್ ಹೋಗಿದ್ದಾರೆ. ಇವತ್ತು ಒಂದು ಅಬ್ಸೆಂಟ್ ಇದಾರೆ, ಪ್ರತಿ ದಿವಸ ಅವ್ರು ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಒಂದು ಮಾಮ ಸಭಾಪತಿಗಳೇ, ಇವತ್ತು ಕರ್ನಾಟಕ ರಾಜ್ಯ ತಂತ್ರಜ್ಞಾನದಲ್ಲಿ ನಂಬರ್ ಒನ್ ಇನ್ ಇಂಡಿಯಾ. ಇಟ್ ಈಸ್ ಎ ಬೆಂಗಳೂರು ಅಂದರೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು. ಈ ತಂತ್ರಜ್ಞಾನಕ್ಕೆ ಫೌಂಡೇಶನ್ ಅಡಿಪಾಯ ಹಾಕಿದ್ದು ಯಾವುದು ಅಂದರೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಸ್ಥಿತಿಗತಿಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ನಾನು ಬಿ ಇ ಮಾಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇತ್ತು, ಯು ವಿ ಸಿ. ಬೆಂಗಳೂರಿನಲ್ಲಿ ಎರಡು ಏಡೆಡ್ ಇತ್ತು, ಒಂದು ಬಿ ಎಂ ಎಸ್, ಒಂದು ಅಂಬೇಡ್ಕರ್. ನಿಮ್ಮ ಹುಬ್ಳಿ ಇಂಜಿನಿಯರಿಂಗ್ ಕಾಲೇಜಸ್ ಪಾಯಿಂಟ್ ಬರ್ತೀನಿ, ಶುರು ಮಾಡಿದೆ ಅಷ್ಟೇ ಅವಾಗ. ಶುರು ಮಾಡಿದೆ, ಪಾಯಿಂಟ್ ಬರ್ತೀನಿ. ಇವತ್ತು ಸುಮಾರು 15ಕ್ಕಿಂತ ಹೆಚ್ಚಾಗಿ ಗೌರ್ಮೆಂಟ್ ಕಾಲೇಜಸ್ ಇದೆ. 11 ಏಡೆಡ್ ಕಾಲೇಜಸ್ ಇದೆ, 17 ಗೌರ್ಮೆಂಟ್. 2011 ಈಚೆಗೆ ಹೊಸ ಸರ್ಕಾರ ಹೊಸ ಕಾಲೇಜ್ ಬರೋಕ್ಕೆ ಶುರುವಾಯಿತು. ಆದರೆ ರಿಕ್ರೂಟ್ಮೆಂಟ್ ಯಾವ ಆಗಿದೆ ಯಾವಾಗ ಅಂದರೆ 2011 ಸುಮಾರು 340 ಜನ ಲೆಕ್ಚರರ್ಸು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಪಾಯಿಂಟ್ ಮಾಡಿಕೊಂಡ್ರು. ಅದಾದಮೇಲೆ ಅಪಾಯಿಂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಅಪಾಯಿಂಟ್ ಮಾಡ್ಕೊಂಡ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗೆ 6ನೇ ವೇತನ ಆಯೋಗನೂ ಕೊಟ್ಟರು, 7ನೇ ವೇತನ ಆಯೋಗನೂ ಕೊಟ್ಟರು. ಆದರೆ ಅವ್ರಿಗೆ ರೈಟ್ಫುಲ್ ಅವಕಾಶ ಏನಿತ್ತು ಪ್ರಮೋಷನ್ ಆಗೋದಕ್ಕೆ, ಸಿ ಎ ಎಸ್ ಮುಖಾಂತರ ಅವ್ರಿಗೆ ಪ್ರಮೋಷನ್ ಕೊಡಬೇಕಾಗಿತ್ತು. 12 ಪ್ರಮೋಷನ್ ಕೊಡಲಿಲ್ಲ. ಇಲಾಖೆಯನ್ನು ಮಂತ್ರಿಗಳು ಬರ್ತಾರೆ, ಸರ್ಕಾರ ಬದಲಾವಣೆ ಆಗುತ್ತೆ, ಚೇಂಜಸ್ ಆಗುತ್ತೆ, ಹೋಗ್ತಾ ಇರ್ತಾರೆ. ಅದು ಇಲಾಖೆಯಲ್ಲಿ ಅಧಿಕಾರಿಗಳಿದ್ದಾರಲ್ಲ, ನನ್ನ ಅಧಿಕಾರಿಗಳು ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ, ಈ ಐ ಎ ಎಸ್ ಅಧಿಕಾರಿಗಳು ಒಂದು ದಿನ ಅವರ ಪ್ರಮೋಷನ್ ಡಿಲೇ ಮಾಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರಾ? ಒಂದು ದಿನ ಕಮಿಷನ್ ಇರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಎ ಸಿ ಎಸ್ ಇರ್ಬೋದು, ಯಾರೇ ಇರ್ಬೋದು. ಸುಧಾಕರ್ ಅವರೇ, ದಯವಿಟ್ಟು ಅರ್ಥ ಮಾಡಿ, ಮಂತ್ರಿಗಳು
ನಿಮ್ಮ ಇಲಾಖೆ ಹಿರಿಯ ಐಎಎಸ್ ಅಧಿಕಾರಿಗಳು ಅವರ ಪ್ರಮೋಷನ್ ಅನ್ನ ಒಂದು ದಿನ ಡಿಲೇ ಮಾಡಿಸ್ಕೊಳಕ್ಕೆ ಇಷ್ಟಪಡ್ತಾರಾ? ಪಡಲ್ಲ. ಅವ್ರು ಮೊದಲೇ ಸ್ಕೆಚ್ ಆಗಿದ್ದಾರೆ. ಇವತ್ತು ಸೂರ್ಯ ಹುಟ್ಟಿದ ತಕ್ಷಣ ಬೆಳಗ್ಗೆ ನನಗೆ ಇವತ್ತು ಸಿ ಎಸ್ ಮುಖಾಂತರ ಪ್ರಮೋಷನ್ ಸಿಗುತ್ತೆ, ನನ್ನ ಸ್ಕೇಲ್ ಸೆಲೆಕ್ಷನ್ಗೆ ಹೋಗುತ್ತೆ, ಸೀನಿಯರ್ ಸ್ಕೇಲ್ಗೆ ಹೋಗುತ್ತೆ ಅಂತ ಭಾವಿಸ್ತಾ ಇರ್ತಾರೆ ಅವರು. ಅದೇ ಕಾಳಜಿ ಈ ಉಪನ್ಯಾಸಕ ಮೇಲೆ ಹಾಕಿಲ್ಲ, ಸಹಾಯ ಪ್ರಾಧ್ಯಾಪಕರ ಮೇಲೆ ಹಾಕಿಲ್ಲ. ಏನು ಸಮಸ್ಯೆ? ಏನು 12 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ರಲ್ಲ, ನಾನು ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ, ಎಲ್ಲ ಸರ್ಕಾರ ಹಿಂಗೆ ಮಾಡಿದೆ. ಆದರೆ ನಿಮ್ಮ ಉತ್ತರದಲ್ಲಿ ಒಂದು ಪಾಯಿಂಟ್ ಹೇಳಿದ್ದೀನಿ ನನಗೆ, ಆರ್ಥಿಕ ಇಲಾಖೆ ಪರಿಶೀಲನೆಗೆ ಕಳಿಸಿದ್ದೀವಿ, ಬಂದಿದೆ ಉತ್ತರ ಬಂದಿದ್ದೀನಿ ನೋಡಿಲ್ಲ ಅಷ್ಟೇ. ನೀವು ಇದೆ ಆರ್ಥಿಕ ಇಲಾಖೆ ಅಭಿಪ್ರಾಯ ಕೋರಿದ್ದು ಸರ್ ಸಭಾಪತಿಗಳು ದಯವಿಟ್ಟು ಕೇಳಿ, ತಾವು ಉತ್ತರ ಬಂದಿದೆ. ಆರ್ಥಿಕ ಇಲಾಖೆಯು 13/3/2003 ಟಿಪ್ಪಣಿಗಳಿಗೆ ಭವಿಷ್ಯವರ್ತಿಯಾಗಿ ಪದೋನ್ನತಿ ನೀಡುವ ಬಗ್ಗೆ ಕೆಲವು ಸ್ಪಷ್ಟೀಕರಣದೊಂದಿಗೆ ಪರಿಶೀಲಿಸುವಂತೆ ತಿಳಿಸಿರುತ್ತದೆ ಅಂತ ಹೇಳಿ ಸದರಿ ಅಂಶಗಳನ್ನು ಹೇಳಿ ಕೇಳಿ ಫಸ್ಟ್ ಆಲ್ರೆಡಿ ಕಲಿಸಿದ್ದಾರೆ. ಆಮೇಲೆ ಸದರಿ ಅಂಶಗಳನ್ನು ಪುನರ್ ಪರಿಶೀಲಿಸಿ ಸದರಿ ಸಹಾಯಕ ಪ್ರಾಧ್ಯಾಪಕರುಗಳಿಗೆ ಪೂರ್ವಾನ್ವಯವಾಗಿ ವೃತ್ತಿ ಪದೋನ್ನತಿ ನೀಡುವ ಬಗ್ಗೆ ಮತ್ತೊಮ್ಮೆ ಆರ್ಥಿಕ ಇಲಾಖೆಯ ಅಭಿಪ್ರಾಯ ಕೋರಲು ಪರಿಶೀಲಿಸಲಾಗುತ್ತದೆ. ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಿ ಎಸ್ ಪ್ರಮೋಷನ್ ಕೊಡೋಕ್ಕೆ ಮಂತ್ರಿಗಳೇ ಎರಡೆರಡು ಬಾರಿ ಮೂರು ಬಾರಿ ಆರ್ಥಿಕ ಇಲಾಖೆ ಕಳಿಸ್ತಾರಲ್ಲ, ಏನಿದ್ರೆ ಮರ್ಮ ಏನು? ಕಮಿಟಿ ಮಾಡ್ತೀರಿ, ಕ್ರೆಡೆನ್ಶಿಯಲ್ ಚೆಕ್ ಮಾಡ್ತೀರಿ, ಪರ್ಫಾರ್ಮೆನ್ಸ್ ಆಡಿಟ್ ಮಾಡ್ತೀರಿ, ಎಲಿಜಿಬಿಲಿಟಿ ಇದೆ, ಪ್ರಮೋಷನ್ ಕೊಡಲ್ಲ. ಡಿಲೇಯಿಂಗ್ ದ ರೈಟ್ಫುಲ್ ವೇ ರೈಟ್ ಅಲ್ವಾ? ಇದನ್ನು ಕೇಳ್ಬೇಕು ತಾನೇ. ಅವ್ರು ಯಾವ ಮಾನಸಿಕ ಸ್ಥಿತಿಯಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ? 12 ವರ್ಷ ಪ್ರಮೋಷನ್ ಕೊಡದೇ ಇದ್ರೆ ಅವ್ರು ನಿಜವಾಗ್ಲೂ ಪಾಠ ಮಾಡೋಕ್ಕಾಗತ್ತೆ ಕಾಲೇಜುಗಳಲ್ಲಿ? ನನಗೆ ಒಂದು ಡೌಟ್ ಇದೆ ನಿಮ್ಮ ಇಲಾಖೆಯಲ್ಲಿ, ಹಿಂದಿನ ಯಾರೋ ಒಬ್ಬ ಡೈರೆಕ್ಟ್ರು ಎಲ್ರಿಗೂ ಪ್ರಮೋಷನ್ ಕೊಟ್ಬಿಟ್ಟು, ಯಾರಿಗೆ ಎಲಿಜಿಬಿಲಿಟಿ ಇಲ್ಲದೇ ಇರೋರಿಗೂ ಪ್ರಮೋಷನ್ ಕೊಟ್ಬಿಟ್ಟು, ಅದಕ್ಕೆ ಆರ್ಥಿಕ ಇಲಾಖೆಯವರು ಯಾರೇ ಅಬ್ಜೆಕ್ಷನ್ ಮಾಡಿ ಅದನ್ನು ಪುನರ್ ಪರಿಶೀಲನೆ ಮಾಡುವಂತ ಹೇಳಿ ಅವ್ರಿಗೆ ಆರ್ಥಿಕ ಇಲಾಖೆಯಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಇಲಾಖೆಗೆ ಚೀಮಾರಿ ಹಾಕಿದ್ದಾರೆ ಅಂತ ಒಂದು ನನಗೆ ಮೆಸೇಜ್ ನನ್ನ ಹತ್ರ ಇದೆ. ಇದೆ ಅದಕ್ಕೋಸ್ಕರ ಏನಾದರೂ ನಿಮ್ಮ ಇಲಾಖೆಯವರು ಭಯ ಪಡ್ತಾ ಇದ್ದಾರಾ? ಅವ್ರೇನಾದರೂ ನಾನ್ ಕ್ವಾಲಿಫೈಡ್ ಟೀಚರ್ಸ್ಗೆ ಸಿ ಎಸ್ ಮುಖಾಂತರ ಪ್ರಮೋಷನ್ ಕೊಟ್ಟಿದ್ರೆ ಈ ಕ್ವಾಲಿಫೈಡ್ ಆಗಿರೋರ ಗತಿ ಏನು? ದಯವಿಟ್ಟು ಇದನ್ನು ಭಾಳ ಗಂಭೀರವಾಗಿ ತೊಗೋಬೇಕು ತಾವು ನಾನು ಮನವಿ ಮಾಡ್ತಾ ಇದ್ದೇನೆ. ತಜ್ಞರ ಸಮಿತಿ ಒಂದ್ಸಲ ಪರಿಶೀಲನೆ ಮಾಡಿದ ಮೇಲೆ ನಿಮ್ಮ ಅಧಿಕಾರಿಗಳು ಅದನ್ನು ಬ್ರೇಕ್ ಹಾಕಿ ಏನು ಹಾಕಿದ್ದೆ ಅವರಿಗೆ? ಅವ್ರೇನು ಪ್ರೊಫೆಸರ್ಗಳಾ, ವೈಸ್ ಚಾನ್ಸ್ಲರ್ಗಳಾ, ಇಲ್ಲಿ ಎಕ್ಸ್ಪರ್ಟ್ಸಾ? ಅರೆ ಎಕ್ಸ್ಪರ್ಟ್ಸ್ ಕಮಿಟಿ ಅಂದ್ರೆ ಏನು? ಎಲ್ಲ ವಿಚಾರಗಳನ್ನು ಪರಿಶೀಲನೆ ಮಾಡಿ ಎಲಿಜಿಬಿಲಿಟಿ ಇದೆಯಾ ಇಲ್ವಾ, ಕ್ವಾಲಿಫಿಕೇಶನ್ ಇದೆಯಾ ಇಲ್ವಾ, ಅವ್ರ ಕ್ರೆಡೆನ್ಶಿಯಲ್ಸ್ ಎಷ್ಟಿದೆ, ಪರ್ಫಾರ್ಮೆನ್ಸ್ ಎಷ್ಟಿದೆ, ಎಷ್ಟು ಪಾಯಿಂಟ್ಸ್ ಪಡ್ಕೊಂಡಿದ್ದಾರೆ, ಆ ಪಾಯಿಂಟ್ಸ್ ಎಲಿಜಿಬಿಲಿಟಿ ಬೆಂಚ್ ಮಾರ್ಕ್ ರೀಚ್ ಆಗಿದ್ದಾರೆ ಇಲ್ವಾ ಅಂತ ಒಂದು ವರದಿ ಕೊಟ್ಟಮೇಲೆ ಅದನ್ನು ಬ್ರೇಕ್ ಹಾಕಿ ನಿಮ್ಮವ್ರು ಅದಕ್ಕಿಂತ ದೊಡ್ಡ ಪರಿಣಿದ್ರಾ? ನಮ್ಮಲ್ಲಿ ಮಾಡಲಿಲ್ಲ, ನಮ್ಮ ಸರ್ಕಾರದ ಮಾಡಲಿಲ್ಲ ಇದನ್ನ. ನೀವೇ ಇವಾಗ ನೀವು ಬಂದಿದ್ದೀರಿ, ನಿಮ್ಮದೇ ತಪ್ಪು, ನಾವು ಹೇಳ್ತಾ ಇಲ್ಲ. ಆದರೆ ಈ ಧೋರಣೆ ಇದೆಯಲ್ಲ ಇಲಾಖೆ ಧೋರಣೆ,